ಹಾರ್ನಿಕಂ ಉತ್ತಿಷ್ಠ ಉತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು ಮಾತತ್ ಸಮಸ್ತ ಜಗತಾಂ ಲಕ್ಷ್ಮಿ ಆಫೀಸ್ ಗೊತ್ತಾಯ್ತು ಟಿಫನ್ ಕೊಡ್ಬಾರೆ ಬಂದೆ ಅಮ್ಮ ಪೂಜೆ ಮಾಡಿ ಸಾಕು ಎಲ್ರು ನಿನಗೋಸ್ಕರ ಕಾಯ್ತಾ ಇದಾರೆ ಬಾ ಅಮ್ಮ ಟಿಫನ್ಗೆ ಬಂದೆ ಕಣು ಬಂದೆ ಸುಧಾಕ ಮಾಮ ಬೇಗ ಬನ್ನಿ ಡ್ಯಾಡಿ ಕಾಯ್ತಾ ಇದಾರೆ ಸುಮ್ಮನಿರಕ್ಕಾಗಲ್ವಾ ಲಕ್ಷ್ಮಿ ಬೇಗ ಬಾರಮ್ಮ ತಿಂಡಿ ತಗೊಂಡು ನಾವೆಲ್ಲ ಕಾಯ್ತಾ ಇದೀವಿ ಬಂದೆ ಅತ್ತೆ ಕಂಡಿ ಕೃಷ್ಣ ಬೇಗ ಬಾರೋ ಲಕ್ಷ್ಮಿ ತಿಂಡಿ ತಗೋ ಬಾರಮ್ಮ ನಿನ್ ಗಂಡ ಕಾಯ್ತಾ ಇದ್ದಾನೆ ಬಂದೆ ಸುಮ್ಮನಿರು ಬಂದೆ ಬಂದೆ ನನಗೆ ಇರಪ್ಪ ಮಮ್ಮಿ ಡ್ಯಾಡಿಗೂ ಹಾಕು ಆಯ್ತು ಮೇಡಮ್ ತಟ್ಟೆ ಸಾಕ ಮೇಡಮ್ ಇನ್ನು ಸ್ವಲ್ಪ ಹಾಕು ಇನ್ನು ಸ್ವಲ್ಪ ಹಾಕ್ಬೇಕಾ ಇಷ್ಟು ಸಾಕ ಮೇಡಮ್ ಸಾಕು ಸರಿ ಬಂದೆ ಡ್ಯಾಡಿ ಡ್ಯಾಡಿ ಇವತ್ತೆ ಏನ್ ಟಿಫಿನ್ ಹೇಳಿ ನೋಡೋಣ ಕಳ್ಳಿ ನನಗೆ ಅಷ್ಟು ಗೊತ್ತಿಲ್ವಾ ಇವತ್ತು ಸೋಮವಾರ ಪುಳಿಯೋಗರೆ ಅದರಲ್ಲೂ ನಮ್ಮಅಮ್ಮ ಮಾಡಿದ ಪುಳಿಯೋಗರೆ ಅಂದ್ರೆ ಅದೇನೋ ಸ್ಪೆಷಲ್ ಟೇಸ್ಟ್ ನೋಡಿದ್ರ ಅತ್ತೆ ಕಷ್ಟಪಟ್ಟು ಮಾಡಿದ್ ನಾನು ಅಮ್ಮ ಅಂತೆ ಅಮ್ಮ ಸ್ವಲ್ಪ ಹೊತ್ತು ಬಾಯಿ ಮುಚ್ಚು ನೋಡ್ದೇನೆ ನಿಮ್ ಡ್ಯಾಡಿನ ನೋಡಿ ಅಜ್ಜಿ ಈ ಟೇಪ್ ರೆಕಾರ್ಡ್ ಇರೋದ್ರಿಂದ ಡ್ಯಾಡಿ ನಮ್ ಜೊತೆಲೇ ಇದಾರೆ ಅನ್ಸತ್ತೆ ಇದರ ಜೊತೆಲಿ ಒಂದು ಟಿವಿನು ಇದ್ದಿದ್ರೆ ನಮ್ ಗೋಪಿನ ದಿನ ನೋಡಬಹುದಾಗಿತ್ತು ಅಯ್ಯೋ ಟಿವಿ ಅಲ್ಲ ಅಜ್ಜಿ ಟಿವಿ ನನಗೂ ಗೊತ್ತು ನೀನೇನ್ ಹೇಳೋದ್ ಬೇಡ ನಾನು ಓದಿದ್ದೀನಿ ಆರನೇ ಕ್ಲಾಸ್ ವರ್ಗೂ ಮಮ್ಮಿ ಡ್ಯಾಡಿನು ನಮಗೆ ಬಾಂಬೆಲಿ ಟಿಫನ್ ಮಾಡ್ತಾ ಇರ್ಬೋದಲ್ವಾ ಮಮ್ಮಿ ಹೌದ್ ಮರಿ ಆದ್ರೆ ಬಾಂಬೆಯಲ್ಲಿ ಪುಳಿಯೋರೆ ಅವ್ರಿಗೆ ಎಲ್ಲಿಂದ ಸಿಕ್ಕತ್ತೆ ಅವನು ಇವನು ಅಂತೇನೆ ಇದೇನೆ ನಿನ್ ಕಾಲೇಜ್ ಹೋಗಿ ಕಲ್ತಿರೋದು ಸ್ವಲ್ಪ ಮರ್ಯಾದಿಂದ ಮಾತಾಡೋದ್ ಕಲಿ ನಾಳೆ ನನಗೆ ತಾಳಿ ಕಟ್ಟೋನಿ ಇವನು ನಾಳೆ ಕಟ್ಟಬೇಕಾ ಅಕ್ಕ ಏನಕ್ಕ ಸಾಕು ಹೊತ್ತಾಯ್ತು ಹೊರಡು ಚಪ್ಪಲ್ ಕೊಂಡು ಬರ್ತೇನೆ ಆ
ನೋಡಿದ್ಯಾ ನನ್ನ ಕರಾಟೆ ಈಗ ಹಾಗೆ ವರ್ಕ್ ಮಾಡ್ತು ಅಂತ. ಆ ಮುಟ್ಟಾಲ್ರನ್ ಓಡಿಸೋಕೆ ಹೀರೋ ಹಾಗೆ ಬರ್ಬೇಕಿತ್ತ? ಇನ್ನೊಂದು ನಿಮಿಷ ಆಗಿದ್ದಿದ್ರೆ ನಾನೇ ಒದ್ದೋಡ್ತಿದ್ದೆ. ಪರಮಾತ್ಮ ಅಂಜಲಿ ನಿಂತ್ಕೊಳ್ಳೆ, ವಿಷಯ ಗೊತ್ತಾಯ್ತಾ? ವಿಷಯ ಇದ್ದಿದ್ದೆ. ಲೇ ಕನಕ, ನೀನಾದ್ರೂ ನಿಂತ್ಕೊಳ್ಳೆ, ವಿಷಯ ಹೇಳ್ತೀನಿ, ಹೋಗು ಬಾಯಮ್ಮ. ಅಯ್ಯೋ ನೀನಾದ್ರೂ ಕೇಳ, ಹೇಳ್ತೀನಿ. ನಿಂಗೇನ್ ಬೇರೆ ಕೆಲಸ ಇಲ್ವಾ? ಡೀ ರಾಜಮ್ಮನವ್ರೆ, ವಿಷಯ ಗೊತ್ತಾಯ್ತಾ? ಆ ಕಾರ್ನರ್ ಮನೆ ಕನಕಮ್ಮನವ್ರ ಮಗಳು ಗೀತಾ ಇದ್ಲಲ್ಲ, ಅವಳಿಗೆ ಎಲ್ಲಿದ್ದಾಳೆ ಗೊತ್ತಾ? ಆ ಟೈಲರ್ ಇದ್ನಲ್ಲ, ಕಪ್ಪಿಗೆ ಉದ್ದಕ್ಕೆ ಕರಡಿ ಹಂಗ ಕೂದ್ಲ ಬಿಟ್ಕೊಂಡು ಅವನ್ ಜೊತೆ ಓಡೋಗಿ ರಿಜಿಸ್ಟರ್ ಮದುವೆ ಮಾಡ್ಕೊಡ್ಲಂತೆ. ಅವ್ರಿರ್ ವಿಷಯ ನಮ್ಗೆ ಯಾಕೆ ಬಾಯಮ್ಮ? ನಂಗೆ ಕೆಲ್ಸ ಇದೆ. ಅಯ್ಯೋ ರೀ ರಾಜಮ್ಮನವ್ರೆ, ಕೆಲ್ಸ ಇದ್ದೇ ಇದೆ, ಬನ್ರಿ ಮಾತಾಡೋಣ. ರೀ ನೀವು ಹೋಗ್ರಿ. ವಿಷಯ ಗೊತ್ತಾಯ್ತಾ? ಆ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ಲಲ್ಲ, ವಿಷಯ ಹೇಳ್ತೀನಿ, ಬನ್ರಿ. ರೀ ಯಜಮ್ಮನವ್ರೆ, ವಿಷಯ ಗೊತ್ತಾಯ್ತಾ? ರೀ ಬನ್ರಿ ಮಾತಾಡೋಣ. ರೀ ಅಯ್ಯೋ ಏನಿವತ್ತು, ಒಂದ್ ಗಳಿಗೆ ಕುತ್ಕೊಂಡು ಮಾತಾಡೋಣ ಅಂದ್ರೆ ಒಬ್ರು ಸಿಗ್ತಾ ಇಲ್ವಲ್ಲ? ಯಾರು ಸಿಗ್ತಾರೆ? ನಿನಗ್ ಮಾಡಕ್ ಬೇರೆ ಕೆಲಸ ಇಲ್ಲ ಅಂದ್ರೆ ಅವ್ರಿಗೂ ಇಲ್ವಾ? ಏನಂದೆ? ನನಗ್ ಕೆಲಸ ಇಲ್ವಾ? ಆ ಮಾತು ನೀವ್ ಹೇಳ್ಬೇಕು. ನಿನ್ ಕೈಲಿ ತಾಳಿ ಕಟ್ಸ್ಕೊಂಡು ಹೆಣತಾ ಇದ್ದೀನಿ ಹೇಳ್ತಾ ಇದೆಯಲ್ಲ, ನನ್ನ ಕುಂಬಳಕಾಯಿ ಕಟ್ಕೊಂಡು ಹೆಣತಾರ ಅವ್ರು ನೀನಲ್ಲ ನಾನು. ಏನಂದೆ? ನೀನ್ ಹೆಣತಾ ಇದೀಯಾ? ಕಣೆ ವರದಕ್ಷಿಣೆ ಇಲ್ದೆ ನಿನ್ನ ಮದುವೆ ಆಗಿದ್ದೀನಲ್ಲ, ಅದಕ್ಕಾದ್ರೂ ಸ್ವಲ್ಪ ಮರ್ಯಾದೆ ಕೊಡಿಯೇ. ಈ ಮುಖಕ್ಕೆ ವರದಕ್ಷಿಣೆ ಬೇರೆ ಕೇಳು. ಬೆಳಗಿಂದ ಒಂದ್ ತೊಟ್ಟು ಕಾಫಿ ಇಲ್ದೆ ಸಾಯ್ತಾ ಇದ್ದೀನಿ. ನಾನು ಕಾಫಿ ಕುಡಿದಿಲ್ಲ, ನಾನೇ ಮರಿ. ಎಲ್ಲೆಲ್ಲಿ ಏನೇನು ಹೇಗೆ ಇಸ್ಕೊಂಡು ಬರ್ತೀಯ? ಇಸ್ಕೊಂಡು ಬಾ, ನಾನು ಕಾಯ್ತಿರ್ತೀನಿ. ಕರ್ಮ ಲಕ್ಷ್ಮಣರೇ, ಲಕ್ಷ್ಮಣರೇ ಇದ್ದೀರಾ ಮನೇಲಿ? ಏನ್ ಭಯಮ್ಮ, ಏನ್ ಬೇಕಾಗಿತ್ತು ಕೇಳು, ನಾನು ಬರ್ತೀನಿ. ಕೊಡ್ಬೇಕಾಗಿಲ್ಲ. ಏನ್ ಭಯಮ್ಮ, ಏನ್ ಬೇಕಾಯ್ತು? ಸಂಕಟ ಪಡ್ಕೋಬೇಡ. ತೆಂಗಿನ ಮರದಲ್ಲಿ ಇಷ್ಟಿಷ್ಟಪ್ಪ ಎಳ್ನೀರ್ ಬಿಟ್ಟಿದೆ, ಕಿತ್ಕೊಳ್ಳೇನೋ ಇದು ಗಲಾಟೆ. ಕುಳ್ಳ ಕೆಲ್ಸ ಹೋಗ ನೀನು, ಬನ್ನಿ. ಏನ್ ಬೇಕಾಗಿದೆ ನಿಮ್ಗೆ? ಅಯ್ಯೋ ಏನ್ರಿ ಹೀಗಾಗೋಯ್ತು ಪ್ರಪಂಚ? ಕಾಲ ಕೆಟ್ಟೋಯ್ತು. ವಿಷಯ ಗೊತ್ತಾ ನಿಮ್ಗೆ? ಆ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತಿದ್ನಲ್ಲ ರಾಮಸ್ವಾಮಿ ಅಂತ, ಅವನ್ ಹೆಂಡತಿನ ನೋಡಿ. ಇನ್ನೊಬ್ಬರು ಸುದ್ದಿ ಇಲ್ಲ ನಮಗ್ ಯಾಕೆ? ಈ ಲೋಟದಲ್ಲಿ ನಿಮ್ಗೆ ಏನ್ ಬೇಕು ಅಂತ ಹೇಳಿ ಕೊಡ್ತೀನಿ. ಚೆನ್ನಾಗಿ ತಿಳ್ಕೊಂಡಿದಿರಲ್ಲ. ಏನಿಲ್ಲ, ಒಂದ್ ಉದ್ದರಣೆ ಹಾಲು ಬೇಕಾಗಿತ್ತು. ಒಂದು ಉದ್ದರಣೆ ಹಾಲು ಇದ್ರಲ್ಲ, ಕೊಡ್ತೀನಿ. ಪುಣ್ಯಾತ್ ಕಿತ್ತಿ, ದೊಡ್ಡ ಪಾತ್ರನಾದ್ರೂ ತರ್ಲಿಲ್ವೇ ನಾನು? ಏನೆ ಸುಧಾ, ನೀನ್ ಇಲ್ಲಿ ಕುತ್ಕೊಂಡಿದ್ಯಾ? ಅಯ್ಯೋ ಅಯ್ಯೋ, ನಿನ್ನೆ ಮೊನ್ನೆ ಹುಡುಗಿ ಆಗ್ಲೇ ಎಷ್ಟು ಬೆಳೆದ್ ಬಿಟ್ಟಿದ್ಯಲ್ಲೇ. ಸ್ವಲ್ಪ ಕಾಫಿ ಪುಡಿ ಕೊಡ್ತೀಯ? ನಿನ್ಗೆ ಒಳ್ಳೆ ಗಂಡ ಸಿಗ್ತಾನೆ. ಹ್ಮ್ ಬಾಯಮ್ಮ ಬಂದೆ, ಬನ್ನಿ. ಇದ್ರಲ್ಲಿ ಕಾಫಿ ಪುಡಿನು ಸಕ್ಕರೆನೂ ಇದೆ. ನಾನು ಆವಾಗ್ಲೇ ಕೇಳೋಣ ಅನ್ಕೊಂಡಿದ್ದೆ, ಮತ್ ನೀವೇನಾದ್ರು ಬೇಜಾರ್ ಮಾಡ್ಕೋತೀನಿ ಅಂತ ಸಂಕೋಚ ಪಡ್ತೀನಿ. ಏನಿಲ್ಲ. ಏ ಬಾಯಮ್ಮ, ಇದೆಲ್ಲ ತಗೊಂಡೋಗ್ ಮನೇಲಿ ಮಾಡ್ಕೊಂಡ್ ಕುಡಿಯೋ ಬದ್ಲು ಇಲ್ಲೇ ಕಾಫಿ ಕುಡಿಯಬೋದಾಗಿತ್ತಲ್ಲ ಅಲ್ವಾ ಬೇಬಿ? ಸಾಯಂಕಾಲ ನಮ್ಮನೆಗೆ ಕಾಫಿ ಕುಡಿಯಕ್ ಬಂದ್ಬಿಡಿ. ಅಯ್ಯೋ ಅಯ್ಯೋ, ನನ್ ಕಂದ ಎಷ್ಟು ಒಳ್ಳೆ ಗುಣನೆ ನಿಂಗೆ. ಬರ್ತೀನಿ, ಬಂದ್ಬಿಡು. ಏನೇ ಇದು? ಏ ನಿಂತ್ಕೊಳೆ. ಯಾಕೋ? ಬಹಳ ಲಕ್ಷಣವಾಗಿದೆಯಾ? ನೀನು, ನಿನ್ನ ಹುಟ್ಟು, ಏನೇ ನಿನ್ನ ಅವತಾರ? ನಾನು ಹೇಗಾದ್ರೂ ಇರ್ತೀನಿ, ನಿನ್ಗ್ಯಾಕೋ? ನಿನ್ ಪಾರ ನಿನ್ ಹೋಗು. ನೋಡಜ್ಜಿ, ನಾನ್ ಮನ್ಸು ಬಂದ ಹಾಗೆ ಡ್ರೆಸ್ ಮಾಡ್ಕೋತೀನಿ, ಇವನ್ ಯಾರಜ್ಜಿ ಕೇಳೋಕೆ? ಯಾಕೆ ಹಾಗಂತೀಯ? ನಾನಲ್ದ ಇನ್ಯಾರ ಕೇಳೋರು? ನಾನ್ ಯಾಕೆ ಕೇಳ್ಬೇಕು? ನೀನ್ ಕೇಳಲೇಬೇಕು, ನಾಳೆ ನನ್ ಜೊತೆ ಸಂಸಾರ ಮಾಡೋಳ್ ನೀನು, ನಾನ್ ಹೇಳ್ದಂಗ್ ಕೇಳಲೇಬೇಕು. ಏನು, ನಾನ್ ನಿನ್ನ ಮದ್ವೆ ಆಗ್ಬೇಕಾ? ಹೌದು. ನಾನ್ ಹಾಡ್ ಬಾವಿಗಾದ್ರೂ ಬೀಳ್ತೀನಿ ಹೊರತು ನಿನ್ನ ಮಾತ್ರ ಮದ್ವೆ ಆಗೋಲ್ಲ. ಹೋಗ್ರೋ ಕಾಲೇಜ್ಗೆ, ಗೊತ್ತಾಯ್ತು. ನಿಮ್ ದಾವಾಗ್ಲೂ ಇದ್ದಿದ್ದೆ. ಇದೇನದು, ಚಿಕ್ಕ ವಯಸ್ಸಿನಿಂದ ಒಂದೇ ಮನೇಲಿ ಬೆಳೆದು ಒಳ್ಳೆ ನಾಯಿ ಬೆಕ್ತರ ಕಚ್ಚಾಡ್ತಾರಲ್ಲ. ತಂಟೆಯ ತುಂಟಾಟ ಕಂಡೆ, ಮೋಜಿನ ಮಾತನ್ನು ಕಂಡೆ ನಿನ್ನಲ್ಲಿ.
ಆಟ ಆಡೋ ಚೆಂದುಳ್ಳಿ ಚೆಲುವೆ, ನೀ ನನ್ನ ಬಾಳ ಬಂಗಾರವೇ. ಹೋಗಿಟಲೆ ಕಣ್ಣೋಟ ಕಂಡೆ, ತಂಟೆಯ ತುಂಟಾಟ ಕಂಡೆ, ಮೋಜಿನ ಮಾತನ್ನು ಕಂಡೆ ನಿನ್ನಲ್ಲಿ. ಬಾಂಬೆಯಿಂದ ಬರುವಾಗ ನಿನಗೆ ಹೊಸ ಫ್ರಾಕು ಎಲ್ಲ ಕೊಂಡ್ಕೊಂಡ್ ಬರ್ತಾರೆ. ಬಾ ಊಟ ಮಾಡೋಣ. ಬೇಬಿಗೆ ನಾನು ಕೊಟ್ಟಿರೋ ಟಾನಿಕ್ ಟ್ಯಾಬ್ಲೆಟ್ ಎಲ್ಲ ಕೊಡ್ತಾ ಇದ್ದೀರಾ ತಾನೆ? ಎಲ್ಲ ಕೊಡ್ತಾ ಇದೀವಿ ಅಂಕಲ್. ಹೇಳ ಬೇಡ ಮಮ್ಮಿ. ಯಾಕೆ ಬೇಡ? ಏನು ಇಲ್ಲ, ಇತ್ತೀಚೆಗೆ ಹಠ ಜಾಸ್ತಿ ಮಾಡ್ತಿದ್ದಾಳೆ. ಹುಡುಗರ ಜೊತೆ ಸೇರ್ಕೊಂಡು ಓಡಾಡೋದು, ಕುಣಿದಾಡೋದು, ಸ್ಕಿಪ್ಪಿಂಗ್ ಮಾಡೋದು, ಹೇಳಿದ ಮಾತು ಕೇಳೋದೇ ಇಲ್ಲ. ಯಾಕಮ್ಮ ಬೇಬಿ? ನಾನು ಆಟನೂ ಆಡಬಾರ್ದು ಅಂಕಲ್. ಮಮ್ಮಿ ನಂಗ್ ಆಟ ಆಡಕ್ಕೆ ಬಿಡೋದಿಲ್ವಲ್ಲ ಅಂಕಲ್. ಆಟ ಆಡೋದಕ್ಕೆ ಯಾರು ಬೇಡ ಅಂತ ಹೇಳೋದಿಲ್ಲ, ಆದ್ರೆ ಆಯಾಸ ಆಗುವಂತ ಆಟ ಮಾತ್ರ ಆಡಬಾರ್ದು. ಕೇರಂ ಆಡು, ಚೆಸ್ ಆಡು. ಚೆಸ್ ಆಡೋಕ್ ಡ್ಯಾಡಿನೂ ಇಲ್ವಲ್ಲ, ಬಾಂಬೆಗೆ ಹೋಗಿದ್ದಾರೆ. ಡ್ಯಾಡಿ ಯಾವಾಗ ಬರ್ತಾರ ಅಂಕಲ್? ನನ್ ಡ್ಯಾಡಿ ನೋಡ್ಬೇಕು ಅಂಕಲ್. ಇದೇ ರೀತಿ ಡಾಕ್ಟರ್, ಡ್ಯಾಡಿ ಯಾವಾಗ ಬರ್ತಾರೆ ಅವ್ರನ್ನ ನೋಡ್ಬೇಕು. ಸದಾ ಅವ್ರ ನೆನಪೆ, ಒಂದೊಂದ್ಸಲ ಅವ್ರ ನೆನಪಿನಲ್ಲಿ ಊಟನ ಬಿಟ್ಬಿಡ್ತಾಳೆ. ಹಠ ಮಾಡಬಾರ್ದು ಬೇಬಿ, ನಿಮ್ ಡ್ಯಾಡಿ ಆದಷ್ಟು ಬೇಗ ಬಂದ್ಬಿಡ್ತಾರೆ. ಇತ್ತೀಚೆಗೆ ಬೇಬಿಗೆ ಹಾರ್ಟ್ ಟ್ರಬಲ್ ಏನು ಕಾಣಿಸ್ಕೊಂಡಿಲ್ಲ ತಾನೆ? ಇಲ್ಲ ಡಾಕ್ಟರ್. ಇನ್ನೊಂದು 3-4 ತಿಂಗಳು ಹುಷಾರಾಗಿ ನೋಡ್ಕೊಳ್ಳಿ, ಆಮೇಲೆ ಬೇಬಿಗೆ ಹಾರ್ಟ್ ಆಪರೇಷನ್ ಮಾಡ್ತೀನಿ.
ಚೆನ್ನಾಗ್ ಗೊತ್ತಾಯ್ತಿದೆ ತಾನೆ? ಬರ್ತೀವಿ. ಹೌದಾ ನನ್ಕಂತ? ಏನಂತ ಬರ್ತಿದ್ದಾನೆ ನಿಮ್ ಡ್ಯಾಡಿ ನಿಮ್ಗೆ? ಬೇಬಿಗೆ ನನ್ನ ಆಶೀರ್ವಾದಗಳು. ಓ ಡ್ಯಾಡಿ ನನ್ನ ಹೆಸರೇ ಮೊದ್ಲು ಬರ್ತಿದ್ದಾರೆ. ಹೌದಾ? ಇನ್ನೇನ್ ಬರ್ತಿದ್ದಾನೆ ಓದ್ ನೋಡೋಣ. ಯಾವಾಗ್ಲೂ ನಗು ನಗುತ್ತಾ ಇರ್ಬೇಕು, ಅಳ್ಬಾರ್ದು, ಮಮ್ಮಿ ಹೇಳ್ದಾಗೆ ಕೇಳ್ಬೇಕು. ಅದಕ್ಕೆ ಡ್ಯಾಡಿ ನಿನ್ ಹೆಸರು ಮೊದ್ಲು ಬರ್ತಿದ್ದಾನೆ. ಹೌದು ಹೌದು, ಡ್ಯಾಡಿ ಮುದ್ಮಗಳಲ್ವಾ ನೀನು, ಅದಕ್ಕೆ ನಿನ್ನೊಬ್ಳು ಜ್ಞಾಪನೆ ಬರೋದು. ನಮ್ ನೆನಪೆ ಬರೋದಿಲ್ವೇ ಅವ್ರಿಗೆ? ಮಮ್ಮಿ ನಿನ್ನ ಹೆಸರು ಬರ್ತಿದ್ದಾರೆ ನೋಡು. ಲಕ್ಷ್ಮಿ, ನಾನು ಇಲ್ಲಿ ಪ್ರತಿದಿನ ಪ್ರತಿಕ್ಷಣ ನಿಂದೇ ನೆನಪಾಗ್ತಾ ಇದೆ. ಬೆಳಗ್ಗೆ ಬೆಡ್ ಕಾಫಿ ಕೊಡ್ತಾ ಇದ್ದಿತ್ತು, ಸ್ನಾನಕ್ಕೆ ರೆಡಿ ಮಾಡ್ತಾ ಇದ್ದಿತ್ತು, ಆಫೀಸ್ ಕಳ್ಸ್ಕೊಡ್ತಾ ಇದ್ದಿತ್ತು. ಇದನ್ನೆಲ್ಲ ಮರೆಯೋಕ್ಕಾಗ್ತಾನೆ ಇಲ್ಲ. ಇನ್ನೂ ಏನೇನೋ ನೆನಪುಗಳು. ಮಮ್ಮಿ. ಏನಮ್ಮ? ಯಾಕೆ ನಿದ್ದೆ ಬರ್ಲಿಲ್ವಾ? ಇಲ್ಲ. ನಿಂಗೂ ಡ್ಯಾಡಿದೆ ನೆನ್ಪಲ್ವಾ? ಮಲ್ಕೋ. ಕಣ್ಣು ಮುಚ್ಕೊಂಡು ನಿದ್ದೆ ಮಾಡು ಲಕ್ಷ್ಮಿ. ಇಲ್ಲಿ ಪ್ರತಿದಿನ ಪ್ರತಿಕ್ಷಣ ನಿಂದೇ ನೆನಪಾಗ್ತಾ ಇದೆ. ಬೆಳಗ್ಗೆ ಬೆಡ್ ಕಾಫಿ ಕೊಡ್ತಾ ಇದ್ದಿತ್ತು, ಸ್ನಾನಕ್ಕೆ ರೆಡಿ ಮಾಡ್ತಾ ಇದ್ದಿತ್ತು, ಆಫೀಸ್ ಕಳ್ಸ್ಕೊಡ್ತಾ ಇದ್ದಿತ್ತು. ಇದನ್ನೆಲ್ಲ ಮರೆಯೋಕ್ಕಾಗ್ತಾನೆ ಇಲ್ಲ. ಅಪ್ಪ ಮಗಳು ಇಬ್ರು ಕುಂಭಕರ್ಣನ ವಂಶದವ್ರು. ರೀ ಏನಂದ್ರೆ ಎದ್ದೇಳಿ, ಗೊತ್ತಾಯ್ತು? ಕಾಫಿ ತಗೊಳ್ಳಿ. ಬೇಬಿ ಬೇಬಿ ಎದೇನಮ್ಮ ಎದೆ, ಬೆಳಗ್ಗೆನೆ ಸಿಗರೆಟ್ ಕೊಡಿ ಅದನ್ನ. ಕಾಫಿ ತಗೊಳ್ಳಿ ತಗೊಳ್ಳಿ ಕಾಫಿನ. ಒಂದೇ ಒಂದ್ ಕೊಡೆ. ಬೇಬಿ ಎದ್ದಿದ್ದಾಳೆ. ಏ ಸಿಗರೆಟ್ ಕೊಡೆ. ಸಿಗರೆಟ್ ಬೇಕಾಗಿದ್ಯಾ? ಕೊಡ್ತೀನಿ ಕೈ ಬಿಡಿ. ನೀ ಕೊಡು, ನಾ ಬಿಡ್ತೀನಿ. ಕೈ ಬಿಡಿ ನೀವು. ಬಿಟ್ಟೆ. ಬಂದ್ ಕೊಡ್ತೀನಿ ಬೇಬಿ. ಏ ಬೇಬಿ ಬಂದ್ ಮುಖ ತೊಳ್ಕೋ. ಇರು ಡ್ಯಾಡಿ ಒಂದ್ ನಿಮಿಷ ಬರ್ತೀನಿ. ಒಂದ್ ಸಿಗರೇಟ್ ಕೊಟ್ಟಿದ್ರೆ ಇವಳಿಗೆ ಏನಾಗ್ತಿತ್ತು? ಈ ಕಾಫಿ ಯಾವನಿಗ್ ಬೇಕು? ಡ್ಯಾಡಿ ಡ್ಯಾಡಿ ನನ್ ಕೈಯಲ್ಲಿ ಏನಿದೆ ಹೇಳಿ? ಚಾಕ್ಲೇಟು. ಚಾಕ್ಲೇಟಾ? ಇಲ್ಲಿ ಕಣ್ ಮುಚ್ಚಿ. ಬಾಯ್ ತೆಗಿರಿ. ಸಿಗರೇಟು. ಕುಬ್ಬಿಡಿ ಕುಬ್ಬಿಡಿ, ಮಮ್ಮಿ ಬೈದ್ ಬಿಡ್ತಾರೆ. ನಾನಂತೂ ಸ್ನಾನಕ್ ಹೋಗ್ತೀನಪ್ಪ. ಹೋಗು. ಏನದ್ ಲೆಕ್ಕ? ಒಂದ್ ರೂಪಾಯಿ ಹತ್ ಪೈಸಾನ ಎಷ್ಟ್ ಸಲ ಕಳಿಬಹುದು? ಹತ್ ಸಲ ಕಳಿಬಹುದು. ತಪ್ಪು ತಪ್ಪು ತಪ್ಪು, ಒಂದೇ ಸಲ ಕಳಿಬಹುದು. ಒಂದೇ ಸಲನ? ಅದ ಹೇಗೆ ನೋಡಿ? ಒಂದ್ ರೂಪಾಯಿ ಒಂದ್ ಸಾರಿ ಹತ್ ಪೈಸಾನ್ ಕಳೆದ್ರೆ ತೊಂಬತ್ ಪೈಸಾ ಉಳಿಯತ್ತೆ. ಇನ್ನೊಂದ್ ಸಾರಿ ಕಳೆಯಕ್ಕೆ ರೂಪಾಯಿ ಇರಲ್ಲ. ಏನ್ರಿ ಇದು? ಅವಳ ಜೊತೆ ಮಾತಾಡ್ತಾ ಕೂತ್ರೆ ಅಷ್ಟೇ, ಟೈಮ್ ಹೋಗೋದೇ ಗೊತ್ತಾಗಲ್ಲ ನಿಮ್ಗೆ. ನೀರ್ ಕಾದಿದೆ, ಸ್ನಾನ ಮಾಡಿ. ಬಂದೆ ಕಣೆ, ನಿನ್ ಜೊತೆಯಲ್ಲಿ ಮಾತಾಡಿದ್ರೆ ನಿಮ್ಮಮ್ಮನಿಗೆ ಹೊಟ್ಟೆ ಕಿಚ್ಚು. ಡ್ಯಾಡಿ, ನಿನ್ನೆ ನಮ್ ಟೀಚರು ಏನ್ ಹೇಳಿದ್ರು ಗೊತ್ತಾ? ಏನಂದ್ರು? ಗುಡ್ ಗರ್ಲ್ ಅಂದ್ರು. ಯಾಕೆ? ನಾನು ಕ್ಲಾಸ್ ಅಲ್ಲಿ ಫಸ್ಟ್ ಬಂದಿದ್ದಕ್ಕೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಮನೆ ತುಂಬಾ ಇಷ್ಟೊಂದ್ ಜನ ಇದಾರೆ, ಈ ಕೆಲ್ಸ ಎಲ್ಲ ನೀವೇ ಮಾಡ್ಬೇಕೇನ್ರಿ? ಏನಂದ್ರೆ ನಿಮ್ಗೆ ಹೇಳೋದು, ಆಫೀಸ್ ಗೊತ್ತಾಗ್ತಾ ಇದೆ, ನಾನ್ ಹಾಕ್ತೀನಿ ಬಿಡಿ. ಬೇಡ, ಡ್ಯಾಡಿನೇ ಹಾಕ್ಬೇಕು. ಅಲ್ಲ ಮರಿ, ಡ್ಯಾಡಿಗೆ ಆಫೀಸ್ ಗೊತ್ತಾಗ್ತಾ ಬೇಡ. ಏ ಪರವಾಗಿಲ್ಲ ಬಿಡೆ, ನಾನೇ ಜಡ ಹಾಕಿ ಹೋಗ್ತೀನಿ. ಆಫೀಸ್ ಲೇಟ್ ಆದ್ರೂ ಪರವಾಗಿಲ್ಲ. ಸರಿ ಕಂದ, ನಾನೇ ಹಾಕ್ತೀನಿ, ಸುಮ್ನಿರಮ್ಮ. ಅಯ್ಯೋ ಬಾಳ ಮುದ್ದಾಡ್ತಾಳೆ ಇವಳು. ಏಯ್, ಅವಳು ನನ್ ಮಗಳು ಕಣೆ. ಹೌದ್ರಿ? ಅವಳು ನಿಮಿಷ ಅಷ್ಟು ಪ್ಯಾಕೆಟ್ ಅಲ್ಲಿ ಇಟ್ಕೊಳ್ಳಿ. ಆಮೇಲೆ ಏನಾಯ್ತು ಗೊತ್ತಾ? ಕೂತ್ಕೋ, ಯಾಕೆ ಹೋಗ್ತಾ ಇದೀಯಾ? ಆಮೇಲೆ ಏನಾಯ್ತು ಅಂದ್ರೆ, ಅವಳು ಜುಟ್ಟಿ ಇವಳು, ಇವಳು ಜುಟ್ಟ ಅವಳು, ಹಿಡ್ಕೊಂಡು ಹೊಡೆದಾಡಿದ್ದು ಹೊಡೆದಾಡಿದ್ದೆ, ಹೊಡೆದಾಡಿದ್ದು ಹೊಡೆದಾಡಿದ್ದೆ. ಆಮೇಲೆ ಆಮೇಲೆ ಹತ್ತೇರಿ, ಅದು ನೆಮ್ಮದಿಯಾಗಿ ಊಟ ಮಾಡ್ಲಿ ಬಿಡೆ. ಅದ್ರ ಮುಂದೊಂದು ನೆನ್ ಕೊರತ ಶುರು ಮಾಡ್ಬಿಟ್ಯಾ? ಮತ್ತಿನ್ನೇನ್ ಮಾಡ್ಲಿ?
ಬೆಳಿಗ್ಗೆ ದ್ಯಾವ್ ಶನಿಗಡಿ ಮುಖ ನೋಡಿದ್ನೋ, ಒಬ್ರು ಸಿಗ್ತಾ ಇಲ್ಲ ಮಾತಾಡೋಣ ಅಂದ್ರೆ. ಲೇಲೇ ನಾನೇ ಮರಿ, ಹೊಟ್ಟೆ ತಾಳ ಹಾಕ್ತಾ ಇದೆ, ಊಟಕ್ಕಾದ್ರೂ ಹಾಕ್ಬಾರೆ. ಊಟ ಅಡಿಗೆ ಯಾರು ಮಾಡಿದ್ದಾರೆ? ತಾಯಮ್ಮನ ಹತ್ರ ತರಕಾರಿ ತಗೊಂಡು, ಸಾವಿತ್ರಮ್ಮನ ಹತ್ರ ಸಾಸಿವೆ ತಗೊಂಡು, ಹನುಮಾನ್ ಹತ್ರ ಹುಣಸೆ ಹಣ್ಣು ತಗೊಂಡು ಸಾಂಬಾರ್ ಮಾಡೋಣ ಅಂತಿದ್ದೆ, ಒಬ್ರು ಸಿಗ್ಲಿಲ್ಲ. ಅದಕ್ಕೆ ಬೇಜಾರಾಗಿ ಇದ್ರ ಹತ್ರ ಮಾತಾಡ್ತಿದ್ದೆ. ಸದ್ಯ ಈಗ ನೀವಾದ್ರೂ ಸಿಕ್ಕಿದ್ರೆ ಅಮ್ಮ ಕರಿತಾರೆ ಬಾಮ್ಮ. ಡ್ಯಾಡಿ ಬರೋ ತನಕ ನಾನು ಎಲ್ಲೂ ಬರಲ್ಲ. ಬೇಬಿ ಬಾಮ್ಮ ಅಮ್ಮ ಕರ್ತಿದ್ದಾರೆ. ಬೇಬಿ ಹೋಗ್ ಡ್ಯಾಡಿ, ನಿನ್ ಜೊತೆ ಮಾತಾಡಲ್ಲ. ಯಾಕಮ್ಮ ನನ್ ಮೇಲೆ ಕೋಪನಾ? ಇವತ್ ಫಿಲಂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ. ಹೌದು ಹೇಳಿದ್ದೆ. ಮತ್ತೆ ಯಾಕೆ ಇಷ್ಟು ಲೇಟ್ ಆಗಿ ಬಂದಿದ್ದೀರಾ? ಓ ಸಾರಿ ಅಮ್ಮ, ಆಫೀಸ್ ಅಲ್ಲಿ ತುಂಬಾ ಕೆಲಸ ಆಯ್ತು ಮರಿ, ಮರ್ತ ಹೋಗ್ಬಿಟ್ಟೆ. ನಾಳೆ ಕರ್ಕೊಂಡು ಹೋಗ್ತೀನಿ ಮರಿ. ಅಮ್ಮ ಪೇಪರ್ ಏನ್ ಬಂದಿದ್ದು ನೋಡ್ದ್ಯಾ? ಏನ್ ಬಂದಿದ್ಯೋ? ಅತ್ತೆ ಸೊಸೆ ಜಗಳದಲ್ಲಿ ಮಗ ತಾಯಿ ಮಾತು ಕೇಳ್ಕೊಂಡು ಹೆಂಡತಿನ ಮನೆ ಬಿಟ್ಟು ಓಡಿಸ್ಬಿಟ್ಟಂತೆ. ಭೇಷ್, ತಾಯಿಗೆ ಮರ್ಯಾದ ಕೊಟ್ನಲ್ಲ, ಒಪ್ಬೇಕಾದ ಕೆಲ್ಸಾನೇ ಅವ್ನ್ ಮಾಡ್ದ. ಏನತ್ತೆ, ಹೆಂಡತಿನ ಮನೆ ಬಿಟ್ಟು ಓಡಿಸಿದ್ದು ಒಪ್ಬೇಕಾದ ಕೆಲ್ಸನಾ? ಚೆನ್ನಾಗಿದೆ ನಿಮ್ ನ್ಯಾಯ? ನ್ಯಾಯ ಅಲ್ದೆ ತಾಯಿ ದೇವತೆ ಕಣಮ್ಮ. ಇರ್ಲಿ ಅತ್ತೆ, ಕಟ್ಕೊಂಡು ಹೆಂಡತಿ ಏನು ದೆವ್ವ ಅಲ್ವಲ್ಲ? ದೆವ್ವನೋ ದೇವ್ತೇನೋ, ಹೆಂಡತಿ ಹೆಂಡತಿನೇ, ತಾಯಿ ತಾಯಿನೇ. ತಾಯಿ 9 ತಿಂಗಳು ಹೊತ್ತು ಹೆತ್ತು ಸಾಕ್ತಾಳೆ. ನಾನಿಲ್ಲ ಅಂತನ್ನಿಲ್ವೇ, ಮದುವೆ ಆಗೋವರೆಗೂ ತಾಯಿ, ಅದಾದ್ಮೇಲೆ ಆ ಗಂಡನ ಸುಖ ದುಃಖ ಎಲ್ಲಾದ್ರಲ್ಲೂ ಪಾಲ್ಗೊಳ್ಳೋಳು ಹೆಂಡತಿ ಮಾತ್ರನೇ. ಹೆಂಡತಿ ಅನ್ಸ್ಕೊಳ್ಳೋಳು ಒಬ್ಬ ಪುರುಷನ ಜೀವನದಲ್ಲಿ ಮಧ್ಯೆ ಬರೋ ಅಂತ ಹೆಣ್ಣು. ಕೊನೆವರೆಗೂ ನಾನೇ ಗಂಡನ್ ನೋಡ್ಕೊಂಡೆ ಅನ್ನೋದ್ರಲ್ಲಿ ಅರ್ಥನೇ ಇಲ್ಲ. ಅದು ಅವ್ರ ಕರ್ತವ್ಯ. ಅದೇ ರೀತಿ ನನ್ನ ಮಗನ ಬಹಳ ಕಷ್ಟಪಟ್ಟು ಬೆಳೆಸ್ತೀನಿ ಅಂತ ಕೊಚ್ಕೊಳ್ಳೋದ್ರಲ್ಲೂ ಏನ ಅರ್ಥನೇ ಇಲ್ಲ. ಹಾಗಲ್ಲ, ಎಲ್ಲ ತಾಯಿಂದ್ರ ಕರ್ತವ್ಯ. ಆ ತಾಯಿ ಹೊತ್ತು ಹೆತ್ರೇನೆ ಹೆಣ್ಣಿಗೆ ಗಂಡ ಅಂತ ಸಿಗೋದು. ಹೌದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ವೇ. ಆದ್ರೂ ಏನತ್ತೆ, ಮಗು ಹೇರೋಕ್ ಮುಂಚೆ ಆ ತಾಯಿನೂ ಒಬ್ಬನ ಹೆಂಡತಿ ತಾನೆ ಇರಬಹುದು. ಆದ್ರೆ ತಾಯಿ ಆದ್ಮೇಲೆ ಹೆಂಡತಿಗೆ ಗೌರವ ಸಿಗೋದು. ಹೆಂಡತಿ ಗಂಡನ್ ಮಾಡೋ ಸೇವೆನಲ್ಲಿ ಸ್ವಾರ್ಥ ಇದ್ದೇ ಇರುತ್ತೆ. ಆದ್ರೆ ತಾಯಿಗಿರೋದು ಒಂದೇ ಆಸೆ, ತಾನ್ ಸಾಯೋವಾಗ ತನ್ನ ಮಗನ ಕೈಯಿಂದ ಬಾಯಿಗೆ ನೀರು ಬಿಡಿಸ್ಕೊಂಡು ಚಿತೆಗೆ ಬೆಂಕಿ ಇಡ್ಸ್ಕೋಬೇಕು ಅಂತ. ಹೆಂಡತಿಗೂ ಅಷ್ಟೇ ಆಸೆ ಅತ್ತೆ, ಸಾಯೋವಾಗ ಗಂಡನ್ ಮಡಿಲಲ್ಲಿ ಸುಮಂಗಲಿಯಾಗಿ ಅವನ್ ಮುಖ ನೋಡ್ಕೊಂಡು ನಗ್ನಗ್ತಾ ಸಾಯ್ಬೇಕು ಅಂತ. ತಾಯಿ ಎಣ್ಣೆ ಇದ್ದ ಹಾಗೆ ಮಗು ಅನ್ನೋ ಬತ್ತಿಗೆ ಜೀವ ಕೊಡೋಳು. ಹೆಂಡತಿ ನಂದಾದೀಪ ಇದ್ದಾಗೆ ಎಣ್ಣೆ ಬಾರಾನು ತಡಿಬೇಕು, ದೀಪದ ಬಿಸಿನು ತಡಿಬೇಕು. ಲಕ್ಷ್ಮಿ, ನೀನು ಮಾತು ಮಾತು ವಾದಿಸ್ತಾ ಹೋದ್ರೆ ನನ್ ಕೋಪ ಬರ್ತೀನಿ. ನಾನ್ ವಾದಿನ್ ಸುಮ್ನೆ ಇರು. ಏನೋ ಮೂಗವಸುನ್ ಹಾಗೆ ಸುಮ್ನೆ ಕೂತಿದ್ಯಾ? ನೀನೇ ಹೇಳೋ, ತಾಯಿ ಹೆಚ್ಚೋ ಹೆಂಡತಿ ಹೆಚ್ಚೋ? ಯಾಕ್ರಿ ಯೋಚನೆ ಮಾಡ್ತಿದ್ರ ಹೇಳಿ? ಯಾಕ್ ಭಾವ ಸುಮ್ನೆ ಇದ್ದೀರಾ ಹೇಳಿ, ನಿಮ್ಗೇನ್ ಅನ್ಸತ್ತೆ ಅಂತ? ನಿನಗೇನ್ ಅನ್ಸುತ್ತಯ್ಯ? ನನಗೇನೋ ಅಜ್ಜಿ ಹೇಳಿದ್ದೆ ಸರಿ ಅನ್ಸುತ್ತೆ. ತಪ್ಪು, ನನಗೇನೋ ಅಮ್ಮ ಹೇಳಿದ್ದೆ ಸರಿ ಅನ್ಸುತ್ತೆ. ನೀವೇನ್ ಹೇಳ್ತೀರಾ ರೆಡಿ? ನನ್ನೆಲ್ಲರೂ ಸೇರಿ ಒಳ್ಳೆ ಧರ್ಮ ಸಂಕಟಕ್ಕೆ ಸಿಕ್ಕಾಕ್ಸ್ಬಿಟ್ರಲ್ಲಮ್ಮ. ನೋಡಮ್ಮ, ನಾ ಹೇಳೋದು ಇಷ್ಟೇ, ಹೆಂಡತಿ ಪಾತ್ರ ಎಷ್ಟೇ ಮುಖ್ಯವಾಗಿದ್ರು, ತನ್ನ ಜನ್ಮದಿಂದ ಬಳುವಳಿ ಆಗಿ ಬಂದಿರೋ ಸುಮಂಗಲಿ ತನ್ನ ಕಾಪಾಡ್ಕೋಬೇಕನ್ನೋ ಸ್ವಾರ್ಥದಲ್ಲಿ ತನ್ನ ಜೀವನ ಸವಿಸ್ತಾಳೆ. ಆದ್ರೆ ತಾಯಿ ತನ್ನ ಕರುಳಿನ ಕುಡಿಗೋಸ್ಕರ ತನ್ನ ಇಡೀ ಆಯುಷ್ಯನೇ ಕಳೀತಾಳೆ. ಅದಕ್ ತಾನೆ ಮಾತೃದೇವೋಭವ ಅಂತ ತಾಯಿನ ದೇವರಿಗೆ ಹೋಲಿಸಿರೋದು. ನನ್ನ ದೃಷ್ಟಿಯಲ್ಲಿ ತಾಯಿ ಸ್ಥಾನನೇ ದೊಡ್ಡದು. ಏನಂತೀರಿ? ಅಯ್ಯೋ, 8 ಗಂಟೆ ಆಗೋಯ್ತು, ಆಫೀಸ್ ಗೊತ್ತಾಯ್ತಲ್ಲ. ಲಕ್ಷ್ಮಿ 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 ಲಕ್ಷ್ಮಿ, ನನ್ನ ಎಬ್ಬಿಸ್ಬಾರ್ದಾಗಿತ್ತ? ಆಫೀಸ್ ಟೈಮ್ ಆಗೋಯ್ತಲ್ಲ. ಅಯ್ಯಯ್ಯೋ, ಒಂದ್ ಸೋಪ್ ಇಲ್ಲ, ಪೇಸ್ಟ್ ಇಲ್ಲ, ಬ್ರಷ್ ಇಲ್ಲ, ಸೋಪ್ ಇಲ್ಲ. ಏ ಲಕ್ಷ್ಮಿ, ಟೂತ್ ಬ್ರಷ್ ಪೇಸ್ಟ್ ಬೇಗ ತಗೊಂಬಾರೆ, ಗೊತ್ತಾಯ್ತು. ಅಲ್ಲೇ ನಿಮ್ ಅಮ್ಮ ಇದ್ದಾರೆ, ಅವ್ರನ್ನ ಕೇಳಿ, ಕೊಡ್ತಾರೆ. ನೀರ್ ಸುಡ್ತಾ ಇದೆ, ನೀರ್ ಕೂಡ ಬರ್ತಾ ಇಲ್ವಲ್ಲ. ಏ ಲಕ್ಷ್ಮಿ, ತಣ್ಣೀರ್ ತಗೊಂಬರೆ. ಲಕ್ಷ್ಮಿ, ಟವಲ್ ಕೊಡೆ, ಆಫೀಸ್ ಗೊತ್ತಾಯ್ತು. ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ, ಅಪ್ಪನ ಮಗಳೇ,
ತಗೊಂಡೋಗಿ ನಿಮ್ ಡ್ಯಾಡಿ ಕೊಡು. ರೆಡಿ ರೆಡಿ ಟವಲ್ ಕೊಡಿಲಿ ಮಮ್ಮಿಯಲ್ಲಿ. ಮಮ್ಮಿ ನಿಮ್ ಜೊತೆ ಟೂ ಬಿಟ್ಟಿದ್ದಾರೆ. ಹೂ ಬಿಟ್ಟಿದಾಳ? ಅಜ್ಜಿಯಲ್ಲಿ? ಅಜ್ಜಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಸರಿ ನೀ ನೋಡಿ ಡ್ಯಾಡಿ ಬೇಗ ಬಂದ್ಬಿಡಿ. ನೋಡಿ ಮನೆಯಲ್ಲಿ ಮುಷ್ಕರ ಹೂಡಿದ್ದಾರೆ. ಇರ್ಲಿ ಇರ್ಲಿ, ನನಗೂ ಬರೋದ್ರ ಟೈಮ್, ನಾನು ಮಾಡ್ತೀನಿ. ನೀರು 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 ಬೇರೆ ಇಲ್ಲ. ಲುಂಗಿ ಉಟ್ಕೊಂಡು ಹೋಗ್ಬಾರ್ದಮ್ಮ, ಪ್ಯಾಂಟ್ ಹಾಕೋಬೇಕು ಅಂತ ಹೇಳು. ಓ ಮೈ ಗಾಡ್, ಇದು ಬೇರೆ ಬಿದ್ದೋಯ್ತು ಗೊತ್ತಾಗಿರುವಾಗ. ಓ ಎಂ ಡಿ ಅವ್ರ ಫೋನ್ ಬಂದಿತ್ತು, ನೀವಿನ್ನು ಬಂದಿಲ್ವ ಅಂತ ಕೇಳಿದ್ರು. ಹೌದಾ? ಹಲೋ, ಹೌದು, ಸ್ವಲ್ಪ ಲೇಟ್ ಆಯ್ತು ಸರ್, ಸಾರಿ ಸರ್. ಓಕೆ ಸರ್, ಆ ಕೆನರಾ ಬ್ಯಾಂಕ್ ಫೈಲ್ ತಗೊಂಬನ್ನಿ. ಓಕೆ ಸರ್. ಬೇಬಿ, ಒಂದೇ ಒಂದ್ಸಲ ಕೊಡಮ್ಮ, ಪ್ಲೀಸ್ ಒಂದೇ ಒಂದ್ ಕೊಡಮ್ಮ. ಬೆಳಿಗ್ಗೆಯಿಂದ ಒಂದು ಇಲ್ಲ ಸಿಗರೇಟು. ಸಿಗರೇಟ್ ಬೇಕಾ ಡ್ಯಾಡಿ? ಬೇಬಿ ಹೇಳಿದ ಮಾತು ಕೇಳು, ಸಿಗರೇಟ್ನೆಲ್ಲ ಕೊಡಬಾರ್ದು. ನೀನ್ ಯಾರ ಮಗಳಮ್ಮ? ಮಮ್ಮಿ ಮಗಳು ಡ್ಯಾಡಿ ಮಗಳು? ಹೇಳಮ್ಮ ನೀನ್ ಯಾರ ಮಗಳು? ಹೇಳ್ತೀನಿ. ಮಮ್ಮಿ ಮಮ್ಮಿ, ನಾನು ಯಾರ ಮಗ್ಳು ಹೇಳ? ಹೇಳಮ್ಮ. ನನ್ ಡ್ಯಾಡಿ ಮಗ್ಳು. ವೆರಿ ಗುಡ್. ನನ್ ಪಕ್ಕ ಮಲ್ಕೊಳಕ್ ಬರ್ತೀಯಲ್ಲ, ಅವಾಗ ಮಾಡ್ತೀನಿ ಇರು. ನನ್ ಡ್ಯಾಡಿ ಪಕ್ಕನೆ ಮಲ್ಕೊತೀನಿ. ತಗೋ ಡ್ಯಾಡಿ ಸಿಗರೇಟ್. ವೆರಿ ಗುಡ್ ಬಾಚನ. ಬಾಮ್ಮ ಇನ್ನು ಹತ್ರ ಬಾ. ಇನ್ನ ಹತ್ರ ಬಾ ಮಗು. ಲಕ್ಷ್ಮಿ ಮುನಿಸ್ಕೊಂಡಿದ್ಯಾ? ನನ್ನಿಂದ ಯಾರಿಗೆ ಏನಾಗ್ಬೇಕಾಗಿದೆ? ನನ್ನ ಮೇಲೆ ಮುನಿಸ್ಕೊಂಡಿದ್ರೆ ಊಟ ಯಾಕೆ ಮಾಡಬಾರ್ದು? ಬಾ ಊಟ ಮಾಡು. ನಾನು ಊಟ ಮಾಡಾಯ್ತು, ಸುಮ್ಮನೆ ಮಲ್ಕೊಳ್ಳಿ. ಇಷ್ಟು ವರ್ಷ ನಿನ್ ಜೊತೆಯಲ್ಲಿ ಸಂಸಾರ ಮಾಡಿ ನೀನು ಊಟ ಮಾಡಿದ್ಯಾ ಇಲ್ವ ಅಂತ ನನಗೆ ಗೊತ್ತಾಗಲ್ವನೇ. ಬಾ ಊಟ ಮಾಡು. ನನ್ನ ಸತಾಯಿಸ್ಬೇಡಿ ಅಂದ್ರೆ? ನಾನಿರೋದೆ ನಿನ್ಗೆ ಸತಾಯಿಸಕಲ್ವೇನೆ. ಇವತ್ತು ನಾನು ನಿನ್ಗೆ ಊಟ ಬಡಿಸ್ತೀನಿ. ಬಾ ಬಾ ಹೇಳು. ಊಟ ಮಾಡು. ನಂಗೆ ಊಟ ಬೇಡ. ನನ್ನ ಮೇಲೆ ಇನ್ನೂ ಕೋಪನಾ? ನನಗೆ ಯಾಕೆ ಕೋಪ? ನಾವೆಲ್ಲ ಸ್ವಾರ್ಥಿಗಳು. ಏನೋ ಅಮ್ಮನ ಸಂತೋಷ ಪಡಿಸ್ಬೇಕು ಅಂತ ಹಾಗಂದ್ರೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ಯಲ್ಲ. ಊಟ ಮಾಡು. ನಂಗೆ ಬೇಡ. ಸಾರಿ ಕಣೆ. ಅಯ್ಯೋ ಯಾಕ್ರಿ ಕೈ ಮುಗಿತೀರ? ನಾನು ತಿಂತೀನಿ. ಹಲೋ ಡಾಕ್ಟರ್ ರಘುನಾ, ನಾನು ಗೋಪಿ ಕಣೆ ಮಾತಾಡ್ತಿರೋದು. ನಾಳೆ ನೀನು ಶ್ರೀಮತಿ ಕರ್ಕೊಂಡು ಮನೆಗೆ ಬಂದ್ಬಿಡು. ಏಯ್ ಇದನ್ನ ಹೀಗೆ ಕೇಳ್ತೀಯಾ? ನಾಳೆ ನನ್ನ ಶ್ರೀಮತಿ ಬರ್ತದೆ ಕಣೆಯ. ಹಾ ನನ್ನ ಹೆಂಡತಿ ಲಕ್ಷ್ಮಿ, ಲಕ್ಷ್ಮಿ ಬರ್ತದೆ, ಬಂದ್ಬಿಡ್ತಾರ ಇಬ್ರು? ಓಕೆ ಥ್ಯಾಂಕ್ ಯು. Thank you.
ದೈವವೇ, ನಮ್ಮ ಮನೆಗೆ ಬೆಳಕ ಮಳೆ ಕೊಡುವ ದೈವವೇ. ಸರಿ ಅಂತ ಅನಿಸ್ತಾ ಇದೆ ಅತ್ತೆ. ಬೇಬಿ ಬಾಮ್ಮ ಬರ್ತಿದ್ದಾಳೆ, ಬಾಮ್ಮ ಬರ್ತಿದ್ದಾಳೆ. ಇವತ್ತು ಅವಳಿಗೆ ಏಪ್ರಿಲ್ ಫುಲ್ ಮಾಡೋಣ. ನೆನೆ ನೀನು ಸಾಸಿವೆ ಕಡಲೆ ಬೆಳೆ ಕೇಳಿದ್ಯಲ್ಲ, ತಗೋ ಸಾಕ, ಇನ್ನು ಬೇಕಾ? ಅಯ್ಯೋ ನನ್ ಕಂದ, ಎಷ್ಟು ಬೆಳೆ ಬುದ್ಧಿನೇ ನಿಂಗೆ. ಇವತ್ತಿನ ಮಟ್ಟಿಗೆ ಸಾಕು. ಇದೇನಿದು ಮಣ್ಣು? ಮಣ್ಣು ನೋಡ್ತೀಯಾ ಹೇಗೆ ಏಪ್ರಿಲ್ ಫುಲ್ ಮಾಡ್ಬಿಟ್ಟೆ. ಏನ್ರಿ ಇದು ಗೋಪಿ? ಇನ್ನೊಂದ್ಸಾರಿ ಹೀಗಾಗ್ದಾಗೆ ತುಂಬಾ ಹುಷಾರಾಗಿ ನೋಡ್ಕೋಬೇಕು. ಅವಳ ಎತ್ತರದಿಂದ ಜಂಪ್ ಮಾಡೋದು, ಕುಪ್ಪಳಿಸೋದು, ಕುಣಿದಾಡೋದು ಮಾಡ್ಕೂಡ್ದು. ಇನ್ನೊಂದ್ಸಾರಿ ಒತ್ತಿ ಹೇಳ್ತಾ ಇದ್ದೀನಿ, ಅವಳು ಜಾಸ್ತಿ ಸಂತೋಷ ಆಗುವಂತ ಸುದ್ದಿ ಆಗ್ಲಿ, ಜಾಸ್ತಿ ಉದ್ವೇಗ ಆಗುವಂತ ಸುದ್ದಿ ಆಗ್ಲಿ, ದುಃಖ ಆಗುವಂತ ಸುದ್ದಿ ಆಗ್ಲಿ ಹೇಳ್ಕೊಡ್ದು. ಬಿ ಕೇರ್ಫುಲ್. ಹಾಗಾದ್ರೆ ನನ್ ಬೇಬಿ ಜಾಸ್ತಿ ಬದುಕೊಳ್ಬಾರು. ಧೈರ್ಯ ತಂದ್ಕೊಳೆಯ, ನೀನೇ ಇಷ್ಟು ಭಯಪಟ್ರೆ ಹೇಗೆ? ನಾನು ಟಾನಿಕು ಮಾತ್ರೆ ಎಲ್ಲ ಕೊಡ್ತೀನಿ. ಇನ್ನೊಂದು ವರ್ಷ ಆದ್ಮೇಲೆ ಆಪರೇಷನ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ, ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಈ ಥರದ್ದು ಎಷ್ಟೋ ಕೇಸ್ಗಳು ಆಪರೇಷನ್ ಆದ್ಮೇಲೆ ವಾಸಿಯಾಗಿವೆ. ಆದರೆ ಇನ್ನೊಂದು ವರ್ಷ ಬೇಬಿನ ತುಂಬ ಹುಷಾರಾಗಿ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ.
ಧೈರ್ಯವಾಗಿರಿ, ದೇವರಿದ್ದಾನೆ. ಬೇಬಿ ಹಾರ್ಟ್ ಎನ್ಲಾರ್ಜ್ ಆಗಿದೆ. ಅವಳಿಗೇನಾದ್ರೂ ತುಂಬಾ ಸಂತೋಷ, ತುಂಬಾ ದುಃಖ, ಉದ್ವೇಗ, ಭಯ ಆದ್ರೆ ಅವಳ ಜೀವಕ್ಕೆ ಅಪಾಯ. ನಂಬರ್ 87/3 ದಿನಾಂಕ 8/7/87 ಕರ್ನಾಟಕ ಸರ್ಕಾರದ ಗೃಹ ಕೈಗಾರಿಕಾ ನಿಗಮದ 32ನೇ ಕಾಲಮ್ಮಿನ ಪ್ರಕಾರ ಬೇಬಿಯನ್ನು ಹುಷಾರಾಗಿ ನೋಡಿಕೊಳ್ಳಬೇಕು. ಶಾಕಿಂಗ್ ನ್ಯೂಸ್ ಅವಳ ಕಿವಿಗೆ ಬೀಳಬಾರದು. ಬೇಬಿ ಅಂದ್ರೆ ಯಾರು ಸರ್? ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಸಾರಿ, ನಾನು ಯಾವುದೋ ಮೂಡಲ್ಲಿ ಹೇಳ್ಬಿಟ್ಟೆ. ಸರ್, ಸಾಹೇಬ್ರು ನಿಮ್ಮನ್ನು ಕರಿತಿದ್ದಾರೆ. ಬಂದೆ. ಬೇಬಿ, ಏ ಬೇಬಿ, ಬೇಬಿ ಸ್ಕಿಪ್ಪಿಂಗ್ ಮಾಡಬಾರ್ದು ಅಂತ ಹೇಳಿಲ್ಲ ನಿನಗೆ? ಇನ್ನೊಂದ್ಸಲ ಆಡಬಾರ್ದು. ಲಕ್ಷ್ಮಿ, ಲಕ್ಷ್ಮಿ ಬಂದೆ. ಏನ್ರಿ ಮಗು ಕುಣಿದು ಕುಪ್ಪಳಿಸ್ತಾ ಇದೆ, ಮಗು ನೋಡ್ಕೋಬಾರ್ದ? ಬಾಮ್ಮ. ನೀವೇನೇನು ಕಲ್ಪಿಸ್ಕೋತಾ ಇದ್ರ? ಡಾಕ್ಟರ್ ಅಂದ್ರಲ್ಲ ಅವಳಿಗೇನು ಅಪಾಯ ಇಲ್ಲ ಅಂತ, ಅದು ಅವಳ ವಿಷಯನ ನೀವು ತುಂಬಾ ಮನಸ್ಸು ಕಚ್ಕೊಂಡ್ಬಿಟ್ಟಿದ್ದೀರ. ಅದಕ್ಕೆ ಹೀಗೆಲ್ಲ ಆಗೋದು. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಬೇಬಿ ಇಲ್ಲೇ ಇದ್ದಾಳೆ, ಅವಳಿಗೇನು ಆಗಲ್ಲ. ಚಿಂತೆ ಬಿಡಿ, ನೀವು ಮಲ್ಕೊಳ್ಳಿ. ಮಲ್ಕೊಳ್ಳಿ ಅಂದ್ರೆ ತಲೆ ಕಚ್ಕೊಂಡು ನಿಮ್ ನಿದ್ದೆ ಕೆಡಿಸ್ಕೊಂಡ್ರೆ ನಿಮ್ ಆರೋಗ್ಯ ಏನಾಗ್ಬೇಕು ಹೇಳಿ? ಯಾಕೆ ಇಷ್ಟೊಂದು ಕೆಮ್ತಾ ಇದ್ರಿ ಇವತ್ತು? ಮೈ ಸುಡ್ತಾ ಇದೆ ರೀ, ಜ್ವರ ಬಂದಾಗಿದೆ ರೀ. ಬನ್ನಿ, ಡಾಕ್ಟರ್ ಹತ್ರ ಹೋಗೋಣ. ಇದಕ್ಕೆಲ್ಲ ಡಾಕ್ಟ್ರೇ ಯಾಕೆ? ಮತ್ತೆ ಯಾತಕ್ಕೆ ಡಾಕ್ಟ್ರೇ ಇರೋದು? ಹಠ ಮಾಡ್ಬಿಡಿ, ಅದನ್ನ ಕಿತ್ತಾಕಿ ನೀವು ಬೆಳಗ್ಗೆನೆ ಸಿಗರೆಟ್. ಬನ್ನಿ ಬನ್ನಿ ನೀವು. ಹಲೋ ಗೋಪಿ, ಬಂದ್ ಬಹಳ ಹೊತ್ತಾಯ್ತನಾ? ಯಾಕೆ ಡಲ್ ಆಗಿದ್ಯಾ? ಏನ್ ಸಮಾಚಾರ? ಸಿಗರೆಟ್ ಬಿಡಿ ಅಂದ್ರೆ ಅದನ್ನ ಬಿಡೋದೇ ಇಲ್ಲ ಡಾಕ್ಟರ್. ಈಗ ತುಂಬಾ ಕೆಮ್ತಿದ್ದಾರೆ, ಇವತ್ ಜ್ವರ ಬೇರೆ ಇದೆ. ಬೇಬಿಗ್ ಮಾಡ್ಸೋಣ, ನಾನು ಹೇಳ್ದಾಗ ಕೇಳು. ಬನ್ನಿ ಡ್ಯಾಡಿ, ನಾನು ಬರ್ತೀನಿ. ಓ ಬೇಬಿ. ಲಕ್ಷ್ಮಿ ಅವರೇ, ಗೋಪಿ ಯಾಕೆ ಇಷ್ಟೆಲ್ಲ ಆಗಿದ್ದಾನೆ? ಏನಾದ್ರೂ ಚಿಂತೆ ಹೆಚ್ಕೊಂಡಿದ್ದಾನ? ಬೇಬಿ ವಿಷಯನ್ನ ಬಹಳ ಮನಸ್ಸು ಕಚ್ಕೊಂಡ್ ಬಿಟ್ಟಿದ್ದಾರೆ. ಏನೋ ಮನಸ್ಸಿನ ಇಟ್ಕೊಂಡಿದ್ದಾರೆ, ಯಾರಿಗೂ ಹೇಳೋದಿಲ್ಲ. ಏನ್ ಚಿಂತೆ ಮಾಡ್ತಾರೆ ಏನೋ, ಇತ್ತೀಚೆಗೆ ತುಂಬಾ ಕೊರಗ್ತಿದ್ದಾರೆ ಡಾಕ್ಟರ್. ಅದಕ್ಕೆ ಯಾಕೆ ಕಣ್ಣೀರ್ ಹಾಕ್ತೀರಾ? ಏನು ಯೋಚನೆ ಮಾಡ್ಬೇಡಿ, ಎಲ್ಲ ಸರಿ ಹೋಗುತ್ತೆ. ಬ್ಲಡ್ ಚೆಕ್ ಮಾಡಿದ್ರ? ಬೇಬಿಗೆ ಏನೂ ಆಗಿಲ್ಲ ಕಣೋ, ಯೋಚನೆ ಮಾಡ್ಬೇಡ, ಶಿ ಇಸ್ ಆಲ್ ರೈಟ್. ಲಕ್ಷ್ಮಿ ಅವರೇ, ಈಗ ಕೆಮ್ಮಿಗೆ ಮಾತ್ರೆ ಬರ್ಕೊಡ್ತೀನಿ, ದಿನ 3 ಟೈಮ್ ಕೊಡಿ. ನಾಳೆ ಬಾ, ರಿಸಲ್ಟ್ ಏನಾಯ್ತು ಅಂತ ನೋಡೋಣ. ಮರಿಬೇಡ ಗೋಪಿ, ಒಳ್ಳೇದು. ಮಿಸ್ಟರ್ ಜೈಕುಮಾರ್, ಆ ಗೋಪಾಲ್ ಬ್ಲಡ್ ರಿಪೋರ್ಟ್ ರೆಡಿ ಆಗಿದೆಯಾ? ರೆಡಿ ಆಗಿದೆ. ಏನ್ ಹೇಳುತ್ತೆ ನಿಮ್ ರಿಪೋರ್ಟ್?
ನೋಡಿದ್ರಾ ಏನಂದ್ರು? ಏನಿಲ್ಲ ಲಕ್ಷ್ಮಿ. ಅಲ್ಲ ರೀ, ಇವತ್ತು ಬ್ಲಡ್ ರಿಸಲ್ಟ್ ನೋಡಿ ನಿಮ್ಗೆ ಹೇಳ್ತೀನಂದ್ರಲ್ಲ, ಅದೇನಾಯ್ತು? ಓಹೋ, ಅದಾ? ಏನಿಲ್ಲ ಅಂದ್ಬಿಟ್ರು ಲಕ್ಷ್ಮಿ, ಈ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, ತಗೊಂಡ್ರೆ ಸರಿ ಹೋಗುತ್ತೆ ಅನ್ಬಿಟ್ರು. ಮತ್ತೊಂಥರ ಸುಸ್ತಾಗಿದ್ದೀರಲ್ಲ. ಓ ಯಾಕೋ ತಲೆನೋವು. ತಲೆನೋವಾ? ಬಿಸಿ ಬಿಸಿ ಕಾಫಿ ತರ್ತೀನಿ, ತೈಲನ ತಂದಿಸ್ತೀನಿ. ಲಕ್ಷ್ಮಿ. ಏನು ಬಾಂಬೆ ಟ್ರಾನ್ಸ್ಫರ್ ಮಾಡ್ಬೇಕಾ? ಹಿಂದೆ ನಿಮಗೆ ಜನರಲ್ ಮ್ಯಾನೇಜರ್ ಪೋಸ್ಟ್ಗೆ ಪ್ರಮೋಷನ್ ಕೊಟ್ಟು ಮ್ಯಾಂಗ್ಳೂರಿಗೆ ಟ್ರಾನ್ಸ್ಫರ್ ಮಾಡಿದಾಗ ನೀವೇ ಬೇಡ ಅಂತ ರೆಫ್ಯೂಸ್ ಮಾಡಿದ್ರಿ. ಈಗ ಬಾಂಬೆ ಟ್ರಾನ್ಸ್ಫರ್ ಮಾಡಿಕೊಡಿ ಅಂತ ನೀವೇ ಕೇಳ್ತಾ ಇದ್ದೀರಲ್ಲ. ಇಲ್ಲಿ ನನಗೆ ಮೆಂಟಲ್ ವರೀಸ್ ತುಂಬ ಜಾಸ್ತಿ ಆಗಿದೆ ಸರ್. ಸ್ವಲ್ಪ ದಿನ ಬಾಂಬೆಯಲ್ಲಿದ್ದು ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಸರ್. ಓಕೆ, ವಿಶ್ ಯು ಆಲ್ ದ ಸಕ್ಸಸ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಯ್ ಮ್ಯಾನೇಜರು, ನಮ್ ಡ್ಯಾಡಿ ನಾ ಬಾಂಬೆಗೆ ಟ್ರಾನ್ಸ್ಫರ್ ಮಾಡ್ಬಿಟ್ಟಿದ್ದಾರೆ. ಬಾಂಬೆ ಹೋದ ತಕ್ಷಣ ಲೆಟರ್ ಹಾಕಿ. ಆಯ್ತು. ಸಿಗರೆಟ್ ಹೆಚ್ಚಿ ಎದ್ಬೇಡ್ರಿ. ಇಲ್ಲ ಇಲ್ಲ, ಆರೋಗ್ಯದ ಕಡೆ ಜೋಪಾನ. ಬೇಬಿ, ದೇವಿನ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ ಭಾವ. ಹಾ, ಬರ್ತೀನಿ. ಟಾಟಾ. ಟಾಟಾ ಲಕ್ಷ್ಮಿ, ಬರ್ತೀನಿ. ಟಾಟಾ. 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 ಮಮ್ಮಿ. ಮಮ್ಮಿ. ಯಾರಿಗೆ ಮಮ್ಮಿ ಟಾಟಾ ಮಾಡ್ತಾ ಇದೀಯಾ? ಏನೋ, ನಾನು ಟಾಟಾ ಮಾಡ್ತಿದ್ನಾ? ಯಾ, ಏನು? ಬಾ ಮಮ್ಮಿ, ಹೊತ್ತಾಯ್ತು. ಬರ್ತೀನಿ, ಹೋಗಮ್ಮ. ಬೇಬಿ ಹೇಳಮ್ಮ. ಜೋಯಿಸರ್ ನೋಡಿದ್ರೆ ನಿಮ್ಮಿಬ್ರಿಗೂ ಸಾಲ ಹೊಳಿ ಚೆನ್ನಾಗಿ ಕೂಡಿ ಬರ್ತೆ ಅಂತಾರೆ. ನೀವ್ ಈಗ್ಲೇ ಹೀಗೆ ಕಚ್ಚಾಡಿದ್ರೆ ನಾಳೆ ಮದುವೆ ಆದ್ಮೇಲೆ ಅದೇನ್ ಸಂಸಾರ ಮಾಡ್ತಿರೋ, ಅದೇನ್ ಕಥೆನೋ? ಏನೋ ನಿಮ್ ಗಲಾಟೆ ಏನೇ ಅದು? ಅಲ್ಲ ಅಜ್ಜಿ, ಕಾಲೇಜಲ್ಲಿ ಓದ್ತಾಳೆ, ಧಡಿಗೆ. ಚಂದ್ರಗ್ರಹಣ ಅಂದ್ರೇನು, ಸೂರ್ಯಗ್ರಹಣ ಅಂದ್ರೇನು ಅಂದ್ರೆ ಗೊತ್ತಿಲ್ಲ ಅಂತಾಳೆ. ಅದು ನನಗೂ ಗೊತ್ತು ಕಣೆ, ನಾನು ಓದಿದ್ದೀನಿ ಆರನೇ ಕ್ಲಾಸ್ ವರ್ಗೂ. ತಗೋ ಬಾ, ಅದ್ ಯಾವ ಮ್ಯಾಡ್ರೆಸ್? ಮಾಡ್ರೆಸ್ ಹಾಕೊಂಡ್ರೆ ಹೇಗಿರ್ತೀಯ ಗೊತ್ತಾ ಅಜ್ಜಿ? ಹೇಗಿರ್ತೀನಿ? ತರ್ತೀನಿ ಇರು. ಮಾರಿ ಮಾರಿ ಅಜ್ಜಿ, ನೀನಮ್ಮ
ಮಕ್ಕಳೇ ಕರುನಾಡ ಮಕ್ಕಳೇ ನೀತಿ ಹೇಳಲೆ ಈ ನೀತಿ ಕೇಳಲೆ ಇವರೇನು ಮಾಡುತ್ತಾರೆ ನಮಗೆಲ್ಲ ತಿಳಿಯಲೇಬೇಕು ಕೇಳಿ ಮಕ್ಕಳೇ ಕರುನಾಡ ಮಕ್ಕಳೇ ನೀತಿ ಹೇಳಲೆ ಈ ನೀತಿ ಕೇಳಲೆ ದೇಶದಿಂದ ಬಂದ ತುಂಡು ಸಾಕಿಗೆ ಬಾಯಿ ಬಿಟ್ಟು ಸೋಲುವಂತ ಬಂಡ ಶೋಕಿಗೆ ಮಂಗಳಹಾರದಿಂದ ಬಂದೆ ನಾನು ಇಲ್ಲಿಗೆ ಅಯ್ಯೋ ಪಾಪ ಬಿಟ್ಟು ಹೇಗಿತ್ತು ಪ್ಲಾನ್ ಕಮ್ ಆನ್ ಲೆಟ್ಸ್ ಗೋ ಅಯ್ಯೋ ಮಂಚುವೆ ಇಂದು ನಿನಗೆ ಕೆಲಸನೇ ಇಲ್ವೆ ಯಾಕಂದ್ರೆ ನನ್ನ ಹೆಂಡತಿ ತವರಿಗೆ ಹೋಗವಳೆ ನನಗಿಲ್ಲೇನು ಕೆಲಸ ಅಯ್ಯೋ ಕರ್ಮವೇ ಅಮ್ಮ ಬಾಯಿ ಎಲ್ಲಿ ನೀನು ಅರುಣವಾ ರೀ ಇದ್ಯಾಕೆ ನೀವು ತಲೆ ಮೇಲೆ ಕೇಳ್ಕೊಂಡು ಕೂತಿದ್ದೀರಾ ಬಾಂಬೆಯಿಂದ ಈಗ ತಾನೇ ಟ್ರಂಕಲ್ ಬಂದಿತ್ತು ಗೋಪಾಲ್ ತುಂಬಾ ಸೀರಿಯಸ್ ಅಂತ ಕಡೆ ಅಯ್ಯೋ ಅವ್ರದ್ದು ತುಂಬಿ ಸಂಸಾರ ದಿಕ್ಕಾಪಾಲ ಹೋಗುತ್ತಲ್ರಿ ಈಗ ಅವ್ರ ಗತಿ ಏನ್ರಿ ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ ಅವನ್ ಬಾಂಬೆಗೆ ಹೋಗ್ಬೇಕಾದ್ರೆ ಮನೆಗೆ ವಿಷಯ ತಿಳಿಸ್ಬೇಡ ಅಂತ ಹೇಳಿದ್ದ ಇಂಥ ಸಮಯದಲ್ಲೂ ನಾವು ವಿಷಯ ತಿಳಿಸ್ತೇ ಹೋದ್ರೆ ನಾವು ಅವ್ರ ದ್ರೋಹ ಮಾಡ್ದಂಗಾಗುತ್ತೆ ರೀ ಹೌದು ಗೋಪಾಲ್ ಬದುಕಿರೋವಾಗ್ಲೇ ಲಕ್ಷ್ಮಿ ಅವ್ರನ್ನ ಒಂದ್ಸರಿ ಕಣ್ ತುಂಬಾ ನೋಡ್ಬಿಡ್ಲಿ ಸುನಿ ಒಂದ್ ಕೆಲಸ ಮಾಡು ನೀನ್ ಈಗ್ಲೇ ಹೋಗಿ ಲಕ್ಷ್ಮಿ ಅವ್ರಿಗೆ ವಿಷಯ ತಿಳಿಸ್ಬಿಡು ನಾನ ಏನುಂದ್ರೆ ನಾನು ಒಂದ್ ಹೆಣ್ಣಲ್ವೇ ಅವ್ರ ಮನೆಗೆ ಹೋದ ತಕ್ಷಣ ತಪ್ಪದೆ ಅರ್ಶನ ಕುಂಕುಮ ಕೊಡ್ತಾರೆ ನನ್ ಮಾಂಗಲ್ಯಕ್ಕೆ ಅರ್ಶನ ಕುಂಕುಮ ಇಟ್ಕೊಂಡು ನಿಮ್ ಮಾಂಗಲ್ಯ ತೆಗಿಯೋ ಕಾಲ ಬಂದಿದೆ ಅಂತ ಯಾವ ಬಾಯಿಂದ ಹೇಳಿರಿ ಬೇರೆ ದಾರಿನೇ ಇಲ್ಲ ಸುನಿ ಹೋಗು ಲಕ್ಷ್ಮಿರೇ ಲಕ್ಷ್ಮಿಯವರೇ ಆಹಾಹಾ ಸುನೀತಾ ಅವರ ಎಷ್ಟು ದಿವಸ ಆಯ್ತು ನಿಮ್ಮ ನೋಡಿ ಏನ್ ಅಪರೂಪವಾಗಿ ನಮ್ಮ ಮನೆ ಕಡೆ ಬಂದ್ಬಿಟ್ಟಿದ್ದೀರಾ ಕೂತ್ಕೊಳ್ಳಿ ಪರವಾಗಿಲ್ಲ ಈಗ ಬಿಸಿ ಬಿಸಿ ಕಾಫಿ ತರ್ತೀನಿ ಬೇಡಿ ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು ಹೇಳಿ ಮನೇಲಿ ಯಾರು ಇಲ್ವಾ ಇಲ್ಲ ಹುಡುಗರೆಲ್ಲ ಕಾಲೇಜಿಂದ ಬಂದಿಲ್ಲ ಅತ್ತೆ ಮಗುನ್ ಕರ್ಕೊಂಡು ಈಗ ಪಾರ್ಕಿಗೆ ಹೋದ್ರು ಮತ್ತೆ ನಾನು ಏನ್ ಹೇಳಿ ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು ಏನ್ ವಿಷಯ ಹೇಳಿ ಏನ್ ಹೇಳಿ ಸಂಕೋಚ ಪಟ್ಕೋಬೇಡಿ ಧೈರ್ಯವಾಗಿ ಹೇಳಿ ನೀವು ತಕ್ಷಣ ಬಾಂಬೆಗೆ ಹೋಗ್ಬೇಕು ನಾನು ಯಾಕೆ ತಕ್ಷಣ ಬಾಂಬೆಗೆ ಹೋಗ್ಬೇಕು ನಿಮ್ಮ ಯಜಮಾನ್ರಿಗೆ ತುಂಬಾ ಸೀರಿಯಸ್ ಆಗಿದೆ ನಮ್ಮ ಯಜಮಾನ್ರಿಗೆ ಸೀರಿಯಸ್ ಆಗಿದೆಯಾ ಏನೇ ಇದು ಬೆಳಿಗ್ಗೆ ಕಾಫಿ ಕೊಡೋದ್ ಬಿಟ್ಟು ಕಾಲಿಗೆ ನಮಸ್ಕಾರ ಮಾಡ್ತಿದೀಯಲ್ಲ ಪತಿವ್ರತೆ ಅಂದ್ಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಪತಿದೇವ್ರ ಪಾದನ ಕಣ್ಣು ಗೊತ್ಕೋಬೇಕು ಅಂತ ಬ್ರಹ್ಮಾಂಡ ಪುರಾಣದಲ್ಲಿ ಬರ್ದಿದೆ ಕಣ್ರಿ ಕಾಫಿ ಕುಡಿದೆ ಹೋದ್ರೆ ಕೈ ಕಾಲಾಡಲ್ಲ ಅಂತ ಈ ಕೋದಂಡದ ಪಿಂಡಾಂಡ ಪುರಾಣದಲ್ಲಿ ಬರ್ದೈತೆ ಅಲ್ಲ ಹೋಗಲೆ ಕಾಫಿ ತಗೊಂಡ್ ಬಾ ಪುರಾಣವಂತೆ ಪುರಾಣ ಬಂದ್ಯಾನೇ ಬರ್ತಾ ಇದೀನ್ರಿ ಯಾಕೆ ಇಷ್ಟೊತ್ತು ನಾನ್ ಸ್ನಾನ ಮಾಡ್ಕೊಂಡು ಮಡಿ ಉಟ್ಕೊಂಡು ಕಾಫಿ ಮಾಡ್ಕೊಂಡು ತರ್ತಾ ಇದೀನ್ರಿ ಓ ನೀನ್ ಇನ್ನು ಕಾಫಿ ಪುರಾಣದಲ್ಲೇ ಇದ್ದಿ ಹಳೆ ಕಾಲದಲ್ಲಿ ಅಲ್ಲಿ ನೋಡು ಹೊಸ ಕಾಲನ್ನ ಹ್ಮ್
ನೋಡ್ದೇನೆ ನೋಡ್ತಾ ಇದ್ದೀನಿ. ಸುಮ್ನೆ ಪುರಾಣ ಪುಣ್ಯಕತೆ ಅಂತ ಹಳೆ ಕಾಲದಲ್ಲಿ ಇರ್ಬೇಡ, ಈಗಿನ ಕಾಲದಲ್ಲಿ ಸೂಪರ್ ಸಾನಿಕ್ ಸ್ಪೀಡ್ ನಲ್ಲಿ ಇರ್ಬೇಕು ಅವನ ಹಾಗೆ. ಇನ್ನು ನಾನು ಹಾಗೆ ಇರ್ತೀನಿ. ನೋಡಿದ್ ಸಾಕ್ ನಡಿ ಬರ್ತೀನಿ ಕಣೆ. ಪತಿವ್ರತೆ ಪತ್ನಿ ನೀವು ಭದ್ರವಾಗಿ ಹೋಗ್ಬಿಟ್ಟು ಬನ್ನಿ. ನಾನ್ ಭದ್ರವಾಗಿ ಹೋಗ್ತೀನಿ ಕಣೆ, ನೀನ್ ಭದ್ರ. ಕಾಲ ಕೆಟ್ಟದ್ದು, ಬೀದಿ ನಾಯಿಗಳೆಲ್ಲ ಮನೆ ಒಳಗೆ ಬಂದ್ಬಿಡ್ತವೆ, ಹುಷಾರು. ನೀನ್ ಬಾಗ್ಲಾಕು ಆಯ್ತು, ನೀನ್ ಹೋಗು. ನೀನು ಹೋಗಿ ನೀನು ಅರೇ ಓ ಕೋದಂಡ ನಿಮ್ ಸಾಬ್ ಕ್ಯಾವು ನಮ್ ನಿಮ್ ಸಾಬ್ ಕಾಫಿ ಲೇಕೆ ಅನ. ಏ ಬಹುತ್ ಗಂದ ಹೈ, ಥೋಡಾ ಸಾಫ್ ಕರ್ಕೆ ಲಾವು. ಅಚ್ಚಾ ಓಹೋ, ಇಲ್ಲಿ ಫಿನಿಶಿಂಗ್ ಟಚ್ ಏನ್ ಕೊಡೋಣ. ಜಲ್ದಿ ಲೇಕೆ ಆವ್. ಅಚ್ಚಾ ಮೇಮ್ ಸರ್, ಅಚ್ಚಾ. ಕಾಟನ್ ದಿಜಿ, ಖುಷಿ ನೀ ತೋಡ ಆರಾಮ ಲೀಜಿ. ನರ್ಸ್ ಇನ್ಕು ವೈ ಟ್ಯಾಬ್ಲೆಟ್ ಕಂಟಿನ್ಯೂ ಕರೋ. ಕೋದಂಡ ಅಚ್ಚಿ ತರಫ್ ದೇಖ್ಲೋ, ಮೈ ಬಾದ್ ಮೇ ಆವಂಗ. ಆರಾಮ್ ಕರೋ, ಆರಾಮ್ ಕರೋ. ಕೋದಂಡ ಏನ್ ಸರ್ ಕರ್ದ್ರ? ಲೆಟರ್ ಪೋಸ್ಟ್ ಮಾಡ್ಬೋ. ನಾನು ಹುಡ್ಕೊಂಡ್ ಬಿಡ್ತೀನಿ ಸರ್. ಏನ್ರಿ ಇದು, ಯಾಕೆ ಈ ಕ್ಯಾನ್ಸರ್ ಹಾಸ್ಪಿಟಲ್ ಬಂದ್ ಮಲಗಿದ್ದೀರಾ? ಏನಂದ್ರೆ ಏನಾಗಿದೆ ನಿಮ್ಗೆ? ನಾನ್ ಏನ್ ಪಾಪ ಮಾಡಿದೆ ಅಂತ ನನ್ಗೆ ಒಂದ್ ಮಾತು ಹೇಳಿ ಕಳಿಸ್ಲಿಲ್ವಲ್ಲ. ಒಂದು ಕಾಗದ ಬರಿಬಾರ್ದೆ ಇದ್ದೇನಪ್ಪ, ಒಂದು ಕಾಗದ ಬರಿಬಾರ್ದ. ಅಳಬೇಡ, ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ಎಲ್ಲ ನಿಧಾನಕ್ಕೆ ಹೇಳ್ತೀನಿ. ಅದ್ ಸರಿ, ಮನೇಲಿ ಎಲ್ರು ಚೆನ್ನಾಗಿದ್ದಾರ? ಬೇಬಿ ಬೇಬಿ ಹೇಗಿದ್ದಾಳೆ? ಎಲ್ರು ಚೆನ್ನಾಗಿದ್ದಾರೆ. ನೀವು ಬಾಂಬೆಯಲ್ಲಿ ಮನೆ ಮಾಡಿ ಅವ್ರನ್ನೆಲ್ಲ ಕರೆಸ್ಕೋತೀರಂತ ಆಸೆಯಿಂದ ಕಾಯ್ತಿದ್ದಾರೆ. ಲಕ್ಷ್ಮಿ, ನಾನು ಸೀರಿಯಸ್ ಆಗಿರೋ ವಿಷಯ ಮನೆಯವರಿಗೆಲ್ಲ ಇಲ್ಲ ಏನು ಹೇಳಿಲ್ಲ. ಡಾಕ್ಟರ್ ಹೆಂಡತಿ ಬಂದು ನಿಮ್ ಯಜಮಾನ್ರಿಗೆ ಸೀರಿಯಸ್ ಆಗಿದೆ, ತಕ್ಷಣ ಹೊರಡಿ, ಮನೇಲಿ ಯಾರಿಗೂ ಏನು ಹೇಳ್ಬೇಡಿ ಅಂದ್ರು. ಯಾರಿಗೂ ಏನು ಹೇಳ್ದೆ ಹೊರಗೆ ಬಂದೆ. ಏನ್ರಿ ಸೀರಿಯಸ್ ಆಗಿದೆ ನಿಮಗೆ, ಏನಾಗಿದೆ? ನನ್ನ ಹತ್ರ ಏನೋ ಮುಚ್ಚಿರ್ತಾ ಇದ್ರ. ದಯವಿಟ್ಟು ಏನು ಅಂತ ಹೇಳಿಪ್ಪ, ಏನು ಅಂತ ಹೇಳಿ. ಹೇಳ್ತೀನಿ ಲಕ್ಷ್ಮಿ, ನನಗಾವತ್ತು ಜ್ವರ ಬಂದಿತ್ತು. ವಿಪರೀತ ಕೆಮ್ತಿದ್ದಾಗ ನೀ ನನ್ನನ್ನ ಬನ್ರಿ ಡಾಕ್ಟರ್ ಹತ್ರ ಹೋಗೋಣ ಅಂತ ನನ್ ಕರ್ಕೊಂಡು ಹೋದೆ. ಜ್ಞಾಪಕ ಇದೆಯಾ? ಡಾಕ್ಟರ್ ರಘು ಹತ್ರ ಹೋದ್ವಿ,
ಅವ್ರು ಏನೋ ಇಷ್ಟೊಂದು ವೀಕ್ ಆಗ್ಬಿಟ್ಟಿದ್ಯಾ. ಮೊದಲು ಬ್ಲಡ್ ಚೆಕಪ್ ಮಾಡಿಸ್ಕೊ ಅಂತ ಹೇಳಿ ಅವರೇ ಬಲವಂತವಾಗಿ ನನ್ನ ಬ್ಲಡ್ ಚೆಕಪ್ ಮಾಡಿಸಿದ್ರು. ರಿಸಲ್ಟ್ಗೆ ನಾಳೆ ಬನ್ನಿ ಸರ್ ಅಂದ್ರು. ಮಾರನೇ ದಿವಸ ಅಲ್ಲಿಗೆ ಹೋದಾಗ ನೀನಿನ್ಮೇಲೆ ಈ ಸಿಗರೇಟ್ ಚಟನ ಪೂರ್ತಿ ಬಿಟ್ಬಿಡ್ಬೇಕು ಗೋಪಿ. ಆ ಊಟ ತಿಂಡಿ ಬೇಕಾದ್ರೆ ಬಿಡ್ಬೋದು, ಆದ್ರೆ ಇದನ್ನ ಬಿಡಕ್ಕಾಗಲ್ಲ. ಏನು ಗೋಪಿ ನೀನು ನನ್ನ ಅಡ್ವೈಸ್ ಸೀರಿಯಸ್ ಆಗಿ ತಗೊಳ್ಳಲ್ಲ. ಮಿಸ್ಟರ್ ರಘು. ಎಸ್ ಮಿಸ್ಟರ್ ಮೋಹನ್. ಒಂದ್ ನಿಮಿಷ ಬರ್ತೀರಾ? ಬಂದೇ ಕಣ. ಏನ್ ಹೇಳುತ್ತೆ ನಿಮ್ ರಿಪೋರ್ಟು? ಈಗ ತಾನೆ ಲ್ಯಾಬ್ ಇಂದ ರಿಪೋರ್ಟ್ ಬಂದಿದೆ. ನಿಮ್ ಫ್ರೆಂಡ್ ಗೋಪಾಲ್ಗೆ ಬ್ಲಡ್ ಕ್ಯಾನ್ಸರ್ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ. ಇಂಪಾಸಿಬಲ್, ಅವ್ನ ನನ್ನ ಪ್ರಾಣ ಸ್ನೇಹಿತ, ಅವನು ಬ್ಲಡ್ ಕ್ಯಾನ್ಸರ್ ಬರೋದಕ್ಕೆ ಸಾಧ್ಯವೇ ಇಲ್ಲ. ವಾಟ್ ಮಿಸ್ ರಘು, ನೀವು ಡಾಕ್ಟರ್ ಆಗಿ ಹೀಗೆ ಕೇಳ್ತಿದ್ದೀರಲ್ಲ, ಅಲ್ಲ ನಿಮ್ ಪ್ರಾಣ ಸ್ನೇಹಿತನಾದ ಮಾತ್ರಕ್ಕೆ ಬ್ಲಡ್ ಕ್ಯಾನ್ಸರ್ ಬರಬಾರ್ದು ಅಂತೇನು? ಹಾಗಲ್ಲ ಹಾಗಲ್ಲ ಮೋಹನ್, ಪ್ಲೀಸ್ ಪ್ಲೀಸ್ ನನಗೋಸ್ಕರ ಇನ್ನೊಂದ್ಸರಿ ಚೆಕ್ ಮಾಡಿ. ಅಕಸ್ಮಾತ್ ಅಕಸ್ಮಾತ್ ಅದು ಬೇರೆ ಯಾರ್ದಾದ್ರೂ ಬ್ಲಡ್ ಆಗಿದ್ರು ಹಾಗೆಲ್ಲ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಮನ್ಸಿಗೆಷ್ಟೇ ನೋವಾದ್ರೂ ನಾವಿರೋ ವಿಷಯನ ಬಚ್ಚಿಡೋಕ್ಕಾಗಲ್ಲ. ನೋಡಿ ನಿಮ್ಮ ಸ್ನೇಹಿತರು ಹೆಚ್ಚಿಗೆ ದಿನ ಬದುಕೊಲ್ಲ, ಬದುಕಿದ್ರು ಇನ್ನೊಂದೆರಡು ತಿಂಗಳಷ್ಟೇ. ಈ ವಿಷಯ ನಾನು ಅವರಿಗೆ ಹೇಗೆ ಹೇಳಿ, ಏನಂತ ಹೇಳಿ, ಯಾವ ಬಾಯಲ್ಲಿ ಹೇಳಿ, ಯಾವ ಬಾಯಲ್ಲಿ ಹೇಳಿ? ಗೋಪಿ, ಗೋಪಿ, ಗೋಪಿ ನೀನು ಎಲ್ಲಿದ್ದೀಯಾ? ಬ್ಲಡ್ ರಿಪೋರ್ಟ್ ಏನ್ ಹೇಳ್ತಿದ್ದೆ ರಘು? ಅಂಥದ್ದೇನೂ ಇಲ್ಲ ಗೋಪಿ. ದಿವಸ ಊಟ ಆದ್ಮೇಲೆ ಈ ಮಾತ್ರೆ ತಗೋ, ಎಲ್ಲ ಸರಿ ಹೋಗುತ್ತೆ. ಓಕೆ, ನೀ ಹೇಳಿದ್ಮೇಲೆ ಮುಗೀತು. ದಿವಸ ಈ ಮಾತ್ರೆ ತಗೊಂಡ್ರೆ ಬ್ಲಡ್ ಕ್ಯಾನ್ಸರ್ ಗುಣ ಆಗುತ್ತಾ? ನಿನಗೆ ವಿಷಯ ಗೊತ್ತಾಯ್ತು ಕಣೋ, ಗೊತ್ತಾಯ್ತು. ನನ್ನ ಹಣೆ ಬರ ನನ್ಗೆ ಗೊತ್ತಾಯ್ತು ರಘು. ಸಮಾಧಾನ ಮಾಡ್ಕೊಳ್ಳೋ ಗೋಪಿ, ಸಮಾಧಾನ ಮಾಡ್ಕೊಳ್ಳೋ. ಹೇಗೆ ಸಮಾಧಾನ ಮಾಡ್ಕೊಳ್ಳೋ ರಘು, ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ವಿಧಿ ನನಗೆ ಎಂಥ ಮೋಸ ಮಾಡಿಬಿಡ್ತು. ದೇವರಂಥ ತಾಯಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹೆಂಡತಿ ಮಕ್ಕಳನ್ನೆಲ್ಲ ಕೊಟ್ಟು ದೇವ್ರು ನನ್ನ ಆಯಸ್ಸನ್ನ ಕಿತ್ಕೊಂಡ್ಬಿಟ್ಟಲ್ಲ ರಘು. ಗೋಪಿ, ಡೋಂಟ್ ಗೆಟ್ ಎಕ್ಸೈಟೆಡ್, ಧೈರ್ಯ ತಂದ್ಕೊಳ್ಳೋ, ಧೈರ್ಯ ತಂದ್ಕೋ ರಘು. ನಾನು ನನಗೋಸ್ಕರ ಚಿಂತೆ ಮಾಡ್ತಾ ಇಲ್ಲ, ನಮ್ಮಮ್ಮ ನನ್ನ ಕೈಲೇ ತರ್ಪಣ ಬಿಡಿಸ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ. ನಮ್ಮ ಲಕ್ಷ್ಮಿ ಅಂತೂ ನಂಗೆ ಸ್ವಲ್ಪ ತಲೆನೋವು ಬಂದರೂ ಇಡೀ ದಿವಸ ನನ್ನ ಸೇವೆ ಮಾಡ್ತಾ ಕೂತ್ಕೋತಾಳೆ. ನನ್ನ ದೊಡ್ಡ ಮಗಳಿಗಿನ್ನೂ ನಾನು ಮದುವೆನೇ ಮಾಡಿಲ್ಲ, ಅವಳು ಮದುವೆ ನೋಡೋ ಭಾಗ್ಯ ಕೂಡ ನನಗಿಲ್ಲ. ಮೇಲಾಗಿ ನನ್ನ ಬೇಬಿಗೆ ಹಾರ್ಟ್ ಟ್ರಬಲ್ ಬೇರೆ. ಒಂದು ವೇಳೆ ನಾ ಸತ್ರೆ ನನ್ನ ತುಂಬಿದ ಸಂಸಾರ ದಿಕ್ಕಾಪಾಲಾಗಿ ಹೋಗುತ್ತಲ್ಲ ರಘು, ದಿಕ್ಕಾಪಾಲಾಗಿ ಹೋಗುತ್ತೆ. ಗೋಪಿ ಗೋಪಿ ನನ್ನ ಮಾತು ಕೇಳು, ನನ್ನ ಮಾತು ಕೇಳು. ಬಾಂಬೆ ಕಿದ್ವೈ ಕ್ಯಾನ್ಸರ್ ಇನ್ಸ್ಟಿಟ್ಯೂಟಲ್ಲಿ ಡಾಕ್ಟರ್ ಜಗನ್ನಾಥ್ ಅಂತ ನನ್ನ ಫ್ರೆಂಡ್ ಇದ್ದಾನೆ. ನೀನು ಹೋಗೋಕ್ಕೆ ಮುಂಚೆ ನಾನು ಲೆಟ್ರ್ ಕೊಡ್ತೀನಿ, ಅಲ್ಲೋಗಿ ಅಡ್ಮಿಟ್ ಆಗು. ನಿನ್ನ ಕಾಯಿಲೆ ವಾಸಿ ಆದರೂ ಆಗಬಹುದು. ನನಗೆ ನಂಬಿಕೆ ಇಲ್ಲ ಕಣು. ರಘು, ನೀನು ನನ್ನ ಸ್ನೇಹಿತನಾಗಿ ನಂದೊಂದೇ ಒಂದು ಆಸೆ ನೆರವೇರಿಸ್ಕೊಡ್ತೀಯ? ಏನು ಹೇಳು ಗೋಪಿ, ಅದೇನು ಹೇಳು? ನಮ್ಮ ಬೇಬಿಗೆ ಹಾರ್ಟ್ ಆಪರೇಷನ್ ಆಗಿ ಅವಳು ಮುಂದೆ ಚೆನ್ನಾಗಿರ್ತಾಳ ಅನ್ನೋ ವಿಷಯ ಕೇಳೋವರೆಗೂ ನಂಗೆ ಜೀವದಾನ ಮಾಡ್ಬಿಡೋ ರಘು. ಅಲ್ಲಿವರೆಗೂ ನನ್ನ ಜೀವದಾನ ಮಾಡ್ಬಿಡು. ಗೋಪಿ ಗೋಪಿ, ನಿನ್ನ ಕೈಲಿ ಅಲ್ಲ, ಯಾರ ಕೈಲೂ ಆಗಲ್ಲ ಅಂತ ತಾನೆ ನೀನು ಹೇಳೋದು. ನೋಡು, ತನ್ನ ತಾಯಿಗಿಂತ ನನ್ನ ಮೇಲೆ ಹೆಚ್ಚು ಪ್ರಾಣ ಇಟ್ಟರು ನನ್ನ ಬೇಬಿಗೆ. ನಾ ಸತ್ತು ಸುದ್ದಿ, ಅಯ್ಯೋ ಹಾಗಾಗ್ಬಾರ್ದು ಹಾಗಾಗ್ಬಾರ್ದು, ನನ್ನ ಸಾವು ಅವಳು ಸಾವಿಗೆ ಕಾರಣವಾಗಬಾರ್ದು, ನನ್ನ ಸಾವಿನ ವಿಷಯ ಅವಳಿಗೆ ಆಪರೇಷನ್ ಆಗೋವರೆಗೂ ತಿಳಿಬಾರ್ದು, ಮನೆಯಲ್ಲಿ ಯಾರಿಗೂ ತಿಳಿಸ್ಬಾರ್ದು.
ತಿಳಿಸಲ್ಲ ಅಂತ ಅವ್ರಿಗೆ ಮಾತ್ಕೊಡೋ ರಘು, ತಿಳಿಸಲ್ಲ ಅಂತ ಅವ್ರಿಗೆ ಮಾತ್ಕೊಡೋ ರಘು, ತಿಳಿಸೋಪಿ ಹೇಳು ನನ್ನ ಎಂಥ ಧರ್ಮ ಸಂಕಟಕ್ಕೆ ಸಿಗಿಸ್ಬಿಟ್ಟೆ ಗೋಪಿ ನೀನು. ತಬ್ಬಲಿ ನೀನಾದೆ ಮಗನೇ ಹೆಬ್ಬುಲಿಯ ಬಾಯನ್ನು ಹೋಗು, ಇಬ್ಬರಾರುಣ ತೀರಿತೆಂದು ತಪ್ಪಿಕೊಂಡಿತು ಕಂದನ. ಡ್ಯಾಡಿ ಡ್ಯಾಡಿ, ಗೋವು ಕರುಣ ಬಿಟ್ಟು ಹುಲಿ ಹತ್ರ ಹೋಗದೆ ಇದ್ರೆ ಏನತ್ತಿತ್ತು? ಗೋವು ಹೋಗದೆ ಇದ್ರೆ ಅದ್ರ ಜೊತೆಯಲ್ಲಿ ಕರುಣು ಹುಲಿ ಬಾಯಿಸಿಕ್ಕೆ ಸಾಯ್ಬೇಕಾಗ್ತಿತ್ತು. ಗೋವು ಹೋಗಿದ್ರಿಂದ ಏನ್ ಒಳ್ಳೇದಾಯ್ತು ಅಂತ ನೀನೇ ಮುಂದೆ ಹೋದು, ನಿನಗೆ ಗೊತ್ತಾಗುತ್ತೆ. ಹಾ, ಅಂದಾಗೆ ಬೇಬಿ ನೀನ್ ಬಾಯ್ ಅನ್ನು ಸ್ವೀಟ್ ತಂದಿದ್ದೀನಿ, ಕೊಡ್ತೀನಿ. ಏನ್ರಿ ಇದು, ಇವತ್ತು ಆಫೀಸಿಂದ ಇಷ್ಟು ಬೇಗ ಬಂದ್ಬಿಟ್ಟಿದೆ? ಸಿಹಿ ಬೇರೆ, ಸಿಹಿ ಬೇರೆ ತಂದ್ಬಿಟ್ಟಿದ್ದೀಯ ಅಂದ್ರೆ ಏನೋ ವಿಶೇಷ ಇರ್ಬೇಕು. ಹೌದಮ್ಮ, ನಿಮ್ಗೆಲ್ಲ ಒಂದ್ ಸಂತೋಷ ಸುದ್ದಿ ಅಮ್ಮ, ನನ್ ಪ್ರಮೋಷನ್ ಕೊಟ್ಬಿಟ್ರಮ್ಮ. ಹೌದು, ಜನರಲ್ ಮ್ಯಾನೇಜರ್ ಆಗಿ ಪೋಸ್ಟ್ ಮಾಡಿ ಬಾಂಬೆ ಟ್ರಾನ್ಸ್ಫರ್ ಮಾಡ್ಬಿಟ್ರು. ಜನರಲ್ ಮ್ಯಾನೇಜರ ಅಂದ್ರೆ ಸಂಬಳನು ಜಾಸ್ತಿ ಬರುತ್ತೆ. ಸುಮ್ನೆ ಇರೋ, ಸಂಬಳ ಜಾಸ್ತಿ ಬಂದ್ರೆ ಯಾರಿಗೆ ಬೇಕಾಗಿದೆ? ಲಕ್ಷ್ಮಿ, ಪ್ರತಿ ಸಲ ಪ್ರಯಾಣ ಮಾಡುವಾಗ್ಲೂ ನಾವಿಬ್ರು ಒಟ್ಟಿಗೆ ಹೋಗ್ತಾ ಇದ್ವಿ, ಆದ್ರೆ ಈ ಸಲದ ಪ್ರಯಾಣದಲ್ಲಿ ನಿನ್ನ ಬಿಟ್ಟು ನಾನು ಒಬ್ನ ಹೋಗ್ಬೇಕಾಗಿದೆ. ನೋಡಿ, ಆದಷ್ಟು ಬೇಗ ನಮ್ಮನ್ನೆಲ್ಲ ಕರೆಸ್ಕೋತೀರಾ? ಹ್ಮ್, ಆಯ್ತು, ಹೊರಡಿ. ನಾನು ಬರ್ತೀನಿ ಡ್ಯಾಡಿ, ನಿನ್ ಜೊತೆ ನಾನು ಬರ್ತೀನಿ ಡ್ಯಾಡಿ, ಕರ್ಕೊಂಡು ಹೋಗ್ ಡ್ಯಾಡಿ. ಡ್ಯಾಡಿ ಡ್ಯಾಡಿ, ನಾನು ಬರ್ತೀನಿ ಡ್ಯಾಡಿ. ಬೇಬಿ, ನಾನ್ ಬಾಂಬೆಗೆ ಹೋಗಿ ಮನೆ ನೋಡಿ ಆಮೇಲೆ ಕಾಗದ ಬರಿತೀನಿ. ಆಗ ನೀನು ಮಮ್ಮಿ, ಅಜ್ಜಿ, ಅಕ್ಕ, ಮಾಮ ಎಲ್ರು ಕರ್ಕೊಂಬಂದ್ಬಿಡು. ಓಕೆ ಓಕೆ ಡ್ಯಾಡಿ. ಆಮೇಲೆ ನಾನ್ ಹೋದ್ಮೇಲೆ ನೀವ್ಯಾರು ಅಳ್ಕೂಡ್ದು, ಮಮ್ಮಿ ಹೇಳ್ದಂಗೆ ಕೇಳ್ಕೊಂಡಿದ್ದು. ಪ್ರಾಮಿಸ್ ಪ್ರಾಮಿಸ್ ಡ್ಯಾಡಿ. ನೌ ಯು ಆರ್ ಅ ಗುಡ್ ಗರ್ಲ್. ನಗು ನಗು ನಗು. ತಗೋಯ್ ಟೇಪ್ ರೆಕಾರ್ಡ್. ಇದ್ ನಿನ್ ಹತ್ರ ಇದ್ರೆ ನಾನು ಯಾವಾಗಲೂ ನಿನ್ ಜೊತೆಲಿ ಇದ್ದಾಗೆ ಇರುತ್ತೆ. ಸುಧಾ, ನೀನ್ ಚೆನ್ನಾಗಿ ಓದಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಮಾಡಿ ಡಿಗ್ರಿ ತಗೋಬೇಕಮ್ಮ. ಬೇಗ ಬಂದ್ಬಿಡಿ ಡ್ಯಾಡಿ. ಬರ್ತೀನಿ. ಹೋಗ್ತೀನಮ್ಮ. ಅಯ್ಯೋ, ಹೋಗ್ತೀನಿ ಅನ್ಬಿಡ್ವು, ಹೋಗ್ಬಿಟ್ಟು ಬರ್ತೀನಿ ಅನು. ಲಕ್ಷ್ಮಿ, ನೋಡ್ದೇನೆ ನಮ್ಮನ್ನೆಲ್ಲ ಬಿಟ್ಟು ಹೋಗೋಕೆ ಅವನಿಗೂ ಎಷ್ಟು ಸಂಕಟ ಆಗ್ತಿದೆ, ಅದಕ್ಕೆ ಕಣ್ಣೀರ್ ಹಾಕ್ತಿದ್ದಾನೆ. ಧೈರ್ಯವಾಗಿ ಹೋಗ್ಬಿಟ್ ಪಾಪ, ದೇವ್ರು ನಿನ್ಗೆ ಒಳ್ಳೇದು ಮಾಡ್ತಾನೆ. ಬರ್ತೀನಮ್ಮ, ಬರ್ತೀನಿ ಬೇಬಿ, ಬರ್ತೀನಿ ಲಕ್ಷ್ಮಿ. ಬಾಂಬೆಲಿ ನೀವು ಸುಖವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ತಿಳ್ಕೊಂಡು ಅಲ್ಲಿ ನಾವೆಲ್ಲ ಹಾಲುವನ್ನ ಊಟ ಮಾಡ್ತಾ ಇದ್ವಲ್ಲ ರೀ, ಅವತ್ತಂದ್ರಲ್ಲ ಪ್ರಮೋಷನ್ ಪ್ರಮೋಷನ್ ಸಿಕ್ಬಿಡ್ತಂದ್ರಲ್ಲ, ಏನಂದ್ರೆ ಇದೇನ ನಿಮ್ಗೆ ಸಿಕ್ಕಿರೋ ಪ್ರಮೋಷನ್, ಇದೇನ ರೀ ಪ್ರಮೋಷನ್ ಅಂದ್ರೆ? ಯಾಕ್ರಿ ಇದನ್ನೆಲ್ಲ ಬಚ್ಚಿಟ್ಬಿಟ್ರಿ ನೀವು? ಯಾಕೆ ಬಚ್ಚಿಟ್ಬಿಟ್ರಿ ನಂದೇವ್ರೆ, ನನ್ನ ಹತ್ರ ಯಾಕೆ? ಲಕ್ಷ್ಮಿ, ಸಮಾಧಾನ ಮಾಡು ಲಕ್ಷ್ಮಿ, ಸಮಾಧಾನ ಮಾಡು. ಇಲ್ಲ, ಇದು ವಾಸಿ ಆಗುತ್ತೆ ರೀ, ಖಂಡಿತ ವಾಸಿ ಆಗುತ್ತೆ. ಇದೆಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಮನೆ ಮಠ ಎಲ್ಲ ಮಾರ್ಕೋತೀನಿ, ಇದನ್ನ ನಾನು ವಾಸಿ ಮಾಡಿಸ್ತೀನಿ. ಇದು ವಾಸಿ ಆಗುತ್ತೆ, ಖಂಡಿತ ವಾಸಿ ಆಗುತ್ತೆ. ದುಡ್ಡಿನಿಂದ ಏನ್ ಬೇಕಾದ್ರೂ ಸಾಧಿಸಬಹುದು, ಆದ್ರೆ ದುಡ್ಡಿನಿಂದ ಸಾಧಿಸೋಕೆ ಆಗದೆ ಇರೋದು ಇದೊಂದೇ ಕಾಯಿಲೆ. ಹಾಗೆಲ್ಲ ಅನ್ಬೇಡಿರಿ. ಈ ವಿಷಯ ನಿಮ್ ತಾಯಿ ನಿಮ್ ತಾಯಿ ಗೊತ್ತಾದ್ರೆ, ನಿಮ್ ಮುದ್ಮಗಳು ಬೇಬಿ, ಅಯ್ಯೋ ಅವಳಗ್ ಮೊದಲೇ ಹಾರ್ಟ್ ಟ್ರಬ್ಲು. ದೇವ್ರೇ, ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಿದ್ದಾರೆ? ಲಕ್ಷ್ಮಿ, ಸಮಾಧಾನ ಮಾಡ್ಕೋ ಲಕ್ಷ್ಮಿ, ಸಮಾಧಾನ ಮಾಡ್ಕೋ. ನೀನೇ ಧೈರ್ಯ ಕೆಟ್ಟರೆ ಹಾಗೆ, ಮುಂದೆ ನೋಡು, ಮುಂದೆ ನೀನ್ ಮಾಡ್ಬೇಕಾದ ಕೆಲ್ಸ ಬೇಕಾ? ಅಯ್ಯೋ ಹಾಗನ್ಬೇಡಿ, ಹಾಗೆಲ್ಲ ಮಾತಾಡ್ಬೇಡಿ, ನೀವು ಹಾಗೆಲ್ಲ ಮಾತಾಡ್ಬೇಡಿ. ಸರ್,
ನಮಸ್ಕಾರ ಸರ್. ಬಾಪಾ ಬಾ, ಇವಳು ನನ್ನ ಹೆಂಡತಿ. ಗೊತ್ತಾಯ್ತು ಸರ್, ನಿಮ್ ಪಕ್ಕದಲ್ಲಿ ನಿಮ್ ಹೆಂಡತಿ ಅಲ್ಲದೆ ನನ್ನ ಹೆಂಡತಿ ಇರೋದಕ್ಕೆ ಸಾಧ್ಯನಾ? ನಮಸ್ಕಾರ ಮಣಿಯ. ಲಕ್ಷ್ಮಿ, ಇವನು ಕೋದಂಡ ಅಂತ ಈ ವಾರ್ಡ್ ಬಾಯ್ ನನ್ ಕಷ್ಟ ಸುಖ ಎಲ್ಲ ನೋಡ್ಕೋತಾನೆ. ನಮಸ್ಕಾರ. ದೊಡ್ಡವರು ನೀವು ಚಿಕ್ಕವ್ರಿಗೆ ನಮಸ್ಕಾರ ಹಾಕಿದ್ರೆ ನಮ್ಮಂತವ್ರಿಗೆ ಆಯುಷ್ ಕಡಿಮೆ ಆಗ್ಬಿಡ್ತದೆ. ನಾನ್ ಬರ್ತೀನಿ ಸರ್. ಇಷ್ಟು ಬೇಗ ಹೊರಟು ಬಿಟ್ಟು ಸರ್? ಟೈಮ್ ಸರಿಯಾಗಿ ಮನೆಗೆ ಹೋಗ್ತಿದ್ರೆ ನನ್ನ ಹೆಂಡತಿ ಬೇಜಾರು ಮಾಡ್ಕೊಂಡ್ಬಿಟ್ಟು ಫಿನಿಶಿಂಗ್ ಟಚ್ ಕೊಟ್ಬಿಡ್ತಾಳೆ. ನಾನ್ ಬರ್ತೀನಿ ಸರ್, ನಾನ್ ಬರ್ತೀನಿ ಮಣ್ಯ. ಎಲ್ಲಿ ಹೋದ್ ನೋಡೋಣ, ಮನೆ ಸಿಕ್ಕಿದ್ಯಾ? ನಾವೆಲ್ಲ ಯಾವಾಗಲೂ ಬರ್ಬೇಕು. ಓದು. ಒಂದು ಬೇಬಿಗೆ ನನ್ನ ಆಶೀರ್ವಾದಗಳು. ಓ ಡ್ಯಾಡಿ, ನನ್ನ ಹೆಸರೇ ಮೊದಲು ಬಂದಿದ್ದಾರೆ. ಬೇಬಿ, ಡ್ಯಾಡಿಗ್ ನಿನ್ ಕಂಡ್ರೆ ಪ್ರೀತಿ ಅಲ್ವಾ, ಅದಕ್ಕೆ ಮೊದಲು ನಿನ್ ಹೆಸರು ಬರ್ದಿದ್ದಾರೆ. ಮುಂದಕ್ಕೋದು. ನಿನ್ನೆ ರಾತ್ರಿ ನನಗೊಂದು ಕನಸು ಬಿತ್ತು. ನನಗೆ ರೆಕ್ಕೆ ಬಂದು ಹಕ್ಕಿ ಹಾಗೆ ಆಕಾಶದಲ್ಲಿ ಹಾರಾಟಿದ್ದೆ. ನೀವೆಲ್ಲ ನಂಗೆ ಟಾಟ ಮಾಡ್ತಿದ್ರಿ, ಅದನ್ನೇ ಚಿತ್ರ ಬರೆದು ಕಳಿಸ್ತೀನಿ. ಅಜ್ಜಿ ಅಜ್ಜಿ ನೋಡು, ಡ್ಯಾಡಿ ಎಷ್ಟ್ ಚೆನ್ನಾಗ್ ಕಾಣಿಸ್ತಾರೆ. ನನ್ ಮಗ ಎಷ್ಟ್ ಚೆನ್ನಾಗ್ ಕಾಣಿಸ್ತಾ ಇದ್ದಾನೆ. ಇದು ನಮ್ಮ ಮನೆ ನೋಡು, ನಾನ್ ಇಲ್ಲಿ ನಿಂತಿದ್ದೀನಿ. ಮತ್ತೆ ನಾನು? ನೀವ್ ಇಲ್ಲಿದ್ದೀರಿ. ಪರವಾಗಿಲ್ಲ, ನಾನು ಚೆನ್ನಾಗ್ ಕಾಣ್ತಾ ಇದ್ದೀನಿ. ದೊಡ್ಡ ಮಾಮ ಇಲ್ಲಿ ನಿಂತಿದ್ದಾರೆ. ನನ್ನ ಆಯಸ್ ಮುಗ್ದೇ ಹೋಯ್ತು. ಹೀಗೆಲ್ಲ ಮಾತಾಡ್ಬೇಡಿ, ಹೀಗೆಲ್ಲ ಅನ್ಬೇಡಿ ಅಂದ್ರೆ. ಲಕ್ಷ್ಮಿ, ನಾನ್ ಸಾಯೋದಕ್ ಮುಂಚೆ ನಂದೊಂದು ಮಾತು ನೆರವೇರಿಸಿ ಕೊಡ್ತೀಯ? ನಾನ್ ಡಾಕ್ಟರ್ ಕರ್ಕೊಂಡ್ ಬರ್ತೀನಿ. ನಾನ್ ನಿನ್ ಭಾಷೆ ಕೊಡು ಲಕ್ಷ್ಮಿ. ಲಕ್ಷ್ಮಿ ನೋಡು, ಎಲ್ರು ಸತ್ತೋರಿಗೆ ಸಮಾಧಿ ಕಟ್ತಾರೆ, ಫೋಟೋ ಇಟ್ಟು ಹಾರ ಹಾಕ್ತಾರೆ, ಕೊರಳಲ್ಲಿರೋ ಮಾಂಗಲ್ಯ, ಕೈಯಲ್ಲಿರೋ ಬಳೆ, ಇವು ಹೀಗೆ. ಇವನು ತೆಗಿಬೇಡ, ಇವೇ ನನಗೆ ಸ್ಮಾರಕ. ಅಯ್ಯೋ, ಯಾಕ್ರಿ ಯಾಕ್ರಿ ಹೀಗೆಲ್ಲ ಮಾತಾಡೋದು? ಅಯ್ಯೋ ಅಯ್ಯೋ. ಲಕ್ಷ್ಮಿ ಲಕ್ಷ್ಮಿ, ಬೇಬಿಗ ಆಪರೇಷನ್ ಆಗೋವರೆಗೂ ನಾ ಸತ್ಯ ಅಂತ ಯಾರಿಗೂ ಹೇಳ್ಬೇಡ, ಯಾರಿಗೂ ಹೇಳ್ಬೇಡ. ಆಯ್ತು. ಏನಂದ್ರೆ 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 ಅಯ್ಯಯ್ಯೋ, ಏನಂದ್ರೆ ಯಾಕಪ್ಪ ಯಾಕಪ್ಪ ನನ್ ಬಿಟ್ಟು ಹೋದ್ರೆ? ಏನಂದ್ರೆ ಏನ್ರಿ ಇದು, ಯಾಕೆ ಯಾಕೆ ಹೀಗೆಲ್ಲ ಆಗಿದೆ ಅಪ್ಪ ನನ್ ಬಿಟ್ಟು ಹೋದ್ರಲ್ಲ? ಅಯ್ಯೋ, ನನಗೆ ಯಾರು ನಿಮ್ಮನ್ ಬಿಟ್ರೆ ನನಗೆ ಯಾರು ಇಲ್ವಲ್ಲ ಅಪ್ಪ, ಯಾರು ಇಲ್ಲ. ಜೊತೆ
ಮಣ್ಣಿನಲ್ಲಿ ಬೊಂಬೆ ನೀ ಮಾಡಿದೆ, ಕಣ್ಣಿನಲ್ಲಿ ಜೀವ ನೀ ತುಂಬಿದೆ. ಅಪ್ಪ ನೀನೇ ಗುರು, ನಾನು ಏನ್ ಮಾಡ್ಬೇಕು ಹೇಳಪ್ಪ? ಕೆಲಸ ಮಾಡಿ ಆಯ್ತು. ಮಮ್ಮಿ ಮಮ್ಮಿ, ಡ್ಯಾಡಿ ಯಾಕೆ ಬರ್ಲಿಲ್ಲ? ಮಮ್ಮಿ ನಂಗೆ ಬಾಂಬೆಯಿಂದ ಏನ್ ತಂದಿದ್ಯಾ ಮಮ್ಮಿ? ಇದ್ರಲ್ಲಿ ಭಾವನ್ ಶೂನು ಇದೆ ಯಾಕಮ್ಮ ಇವೆಲ್ಲ ತಂದೆ? ಅಲ್ಲ ಅಜ್ಜಿ, ಬಾಂಬೆಲ್ ಹೊಸ ಹೊಸ ಮಾಡ್ಲು ಬಂದಿರುತ್ತೆ ಅಂತ ಭಾವ ನನಗೆ ಅಂತ ಕಳಿಸಿದಾರೆ. ಅಲ್ಲ ನಿನಗೆ, ಸುಮ್ಮನೆ ನಿಮ್ಗ್ಯಾಕೆ ಇವೆಲ್ಲ? ನನ್ ಮಗಂದು ನಿಮ್ಗೆ ಯಾರಿಗೂ ಇಲ್ಲ. ಹೋಗ್ರ ಕಚ್ಚಾಡ್ತಾ ಇದ್ದೀರಾ, ಬಿಡ ಹೋಗ ಹೋಗ. ಪೋಸ್ಟ್ಮನ್ ಅಂಕಲ್, ಡ್ಯಾಡಿಯಿಂದ ನನ್ಗೆ ಅದರ ಲೆಟರ್ ಬಂದಿದ್ಯಾ? ಇಲ್ವಲ್ಲಮ್ಮ. ಮಮ್ಮಿ, ಡ್ಯಾಡಿ ಈಗ ನಮ್ಮನ್ನ ಗ್ಯಾಪಿಸ್ಕೋತಿದಾರಲ್ವಾ? ಏನಿಲ್ಲ, ಸುಮ್ಮನೆ ಮಲ್ಕೊಳ್ಳಮ್ಮ. ಮತ್ತೆ ಅಜ್ಜಿ ಹೇಳ್ತಾರೆ ನಾವು ಆಕಳಿಸಿದ್ರೆ ಯಾರು ನಮ್ಮನ್ನ ಗ್ಯಾಪಿಸ್ಕೋತಾರೆ ಅಂತ. ನನ್ನ
ಮುತ್ತು ಮಗಳು ಬೇಬಿಗೆ ನೀನ್ ಹೇಗಿದೀಯ? ನಿನ್ ತಾಯಿ ಮಾತು ಕೇಳಬೇಕು, ಹಠ ಮಾಡಬಾರ್ದು. ಬೆಕ್ಕು ಬಂದು ಉಂಡೆ ತಿನ್ನೆ. ಏನ್ರೋ ನಿಮ್ ಗಲಾಟೆ, ಯಾವಾಗ್ಲೂ ಇರೋ ಗೋಳೆ. ಅಮ್ಮ ಲೆಟರ್ ಬಂದಿದೆ, ಇದಕ್ಕಿಷ್ಟು ಗಲಾಟೆನಾ? ಬೇಬಿ, ನಿಮ್ ಡ್ಯಾಡಿ ಬರ್ದಿದ್ದಾರೆ. ಹಾ, ಡ್ಯಾಡಿ ಬರ್ದಿದ್ದಾರೆ, ಎಲ್ಲಿ ತೋರಿಸಿ ನೋಡೋಣ. ಮಾತುಶ್ರೀ ಅಮ್ಮನಿಗೆ ನಿಮ್ಮ ಮಗ ಮಾಡುವ ನಮಸ್ಕಾರಗಳು. ನನ್ ಕಂದ ನನಗ್ ಬರ್ದಿದ್ದಾನ? ನನ್ನ ಆಯುಸ್ ತಗೊಂಡು 100 ವರ್ಷ ಬಾಳ್ಲಿ. ಅಜ್ಜಿ, ಇದು ಡ್ಯಾಡಿ ಬರ್ದಿರೋ ಕಾಗದ ಅಲ್ಲ. ಏನು? ನಂಗೆ ಡ್ಯಾಡಿ ಅಕ್ಷರ ಗೊತ್ತು, ಇದ್ ಯಾರೋ ಬರ್ದಿದ್ದಾರೆ. ಅಯ್ಯೋ ಹುಚ್ಚಿ, ನಿಮ್ ಡ್ಯಾಡಿಗೆ ಕೆಲ್ಸದ ಮಧ್ಯದಲ್ಲಿ ಬಿಡು ಸಿಗ್ಲಿಲ್ಲ ಅಂತ ಕಾಣಿಸುತ್ತೆ, ಅದಕ್ಕೆ ಬೇರೆ ಯಾರ ಕೈಲೋ ಬರ್ಸಿದ್ದಾರೆ. ಹೌದಾ? ಲಾಡು ಮಾಡಿದ್ದೀನಿ, ತಿನ್ನು ರಾಜಾ. ನೀ ತಿನ್ನು ರಾಣಿ. ಅಯ್ಯೋ, ಈಕಡೆ ಪತ್ನಿ. ಅಯ್ಯೋ, ಏನ್ರಿ ಇದು? ಯಾರಾದ್ರೂ ಹೊಡೆದ್ರೆ ಏನ್ರಿ ನಿಮ್ಮನ್ನ? ಈ ಊರಲ್ಲಿ ನನಗೆ ಹೊಡೆ ಹೊಡ್ತಾರೆ, ಯಾರನ್ನ ಮಗನಿಗಿದೆ? ಮತ್ತೆ ನಿನ್ ಪುಣ್ಯ ಚೆನ್ನಾಗಿತ್ತು, ನಿನ್ ತಾಳಿ ಭಾಗ್ಯ ಚೆನ್ನಾಗಿತ್ತು, ಬಚಾವಾಗಿ ಬಂದೆ. ಆಕ್ಸಿಡೆಂಟ್ ಏನಾದ್ರೂ ಆಯ್ತೇನ್ರಿ? ಒಂಥರ ಆಗಿ ಆಯ್ತು. ನಮ್ಗೆ ಯಾಕೋ ಈ ಊರು ಹೋಗ್ ಬರ್ತಾ ಇಲ್ಲ, ಜಾಗ ಖಾಲಿ ಮಾಡ್ಕೊಂಡು ಬೆಂದು ಹೊಟ್ಟೋಣ. ಏನತ್ತೀಯ? ಮತ್ತೆ ನೀವ್ ಎಲ್ಲಿರ್ತೀರೋ ನಾನು ಅಲ್ಲಿರ್ಬೇಕದ್ ನನ್ ಧರ್ಮ ರೀ. ಇಲ್ಲಿ ಫಿನಿಶಿಂಗ್ ಟಚ್ ಏನ್ ಕೊಡೋದು? 8 ತಿಂಗಳಿಂದ ಬಾಡಿಗೆ ಕೊಟ್ಟಿಲ್ಲ ಅಲ್ವಾ, ಅದೇ ಫಿನಿಶಿಂಗ್ ಟಚ್. ನೋಡಿ 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 ನೋಡಿ, ದಯವಿಟ್ಟು ಜೋರಾಗಿ ಮಾತಾಡ್ಬೇಡಿ, ದಯವಿಟ್ಟು ಬಾಯಿ ಮುಚ್ಕೊಳ್ಳಿ. ಮುಚ್ತೀನಮ್ಮ, ಮುಚ್ಕೋತೀನಿ. ಪಾಪ ನಿಮ್ಮ ಅತ್ತೆ ಮಗನ ಮೇಲೆ ಪ್ರಾಣ ಇಟ್ಕೊಂಡೇ ಬದುಕೊಳ್ಳಲ್ಲ. ನಿಮ್ ಚಿನ್ ಪಾಪುಗೆ ಹಾರ್ಟ್ ಟ್ರಬಲ್ ಐತೆ ಅಲ್ವಾ? ಹೌದು. ಆ ನಿನ್ ಗಂಡ ಸತ್ತಿರೋ ಸುದ್ದಿ ಅವರಿಬ್ರು ಕಿವಿಗೂ ಹಾಕ್ಬಿಟ್ಟು ನನ್ ಬಾಯಿ ಮುಚ್ಚ. ಅಯ್ಯೋ ಬೇಡಿ, ನಿಮ್ಮ ಕೈ ಮುಗಿತೀನಿ, ಹಾಗೆಲ್ಲ ಏನು ಮಾಡಬೇಡಿ. ಏನಮ್ಮಣ್ಣೆ, ನಿನ್ ಕೈ ಕೈ ಮುಗಿಸ್ಕೊಂಡು ನೀನು ಕೊಟ್ಟ ಶರಬತ್ತನ್ನೆಲ್ಲ ಕುಡ್ಕೊಂಡು ಹೋಗೋದಕ್ಕೆ ನಾನು ಅಷ್ಟುರ್ದಿಂದ ಚಾರ್ಜ್ ಹಾಕೊಂಡ್ ಬಂದಿದ್ದೀನ. ಅಂದ್ರೆ ನಿಮ್ಗೇನ್ ಬೇಕು? ನೋಡಮ್ಮಣ್ಣಿ, ನನ್ನ ಬಾಯಿ ಮುಚ್ಚಬೇಕಾದ್ರೆ ಅದ್ರ ಸುಚ್ಚು ಈ ಚೀಲದಲ್ಲಿ ಇದೆ. ಈ ಚೀಲ ಭರ್ತಿ ಆದ್ರೆ ಬಾಯಿ ಮುಚ್ಕೊಳುತ್ತೆ, ಚೀಲ ಖಾಲಿ ಆದ್ರೆ ಬಾಯಿ ತೆರ್ಕೊಳುತ್ತೆ. ಅದಕ್ಕೇನೆ ನಿನ್ ಬಂಗಾರದಂತ ಕೈನಿಂದ 1,000 ರೂಪಾಯಿ ತಂದು ಇದ್ರಲ್ಲಿ ಹಾಕ್ಬಿಡು, ಆಗ ಅದ್ರೊಟ್ಕದೇನೆ ಬಾಯಿ ಮುಚ್ಕೊಳುತ್ತೆ. ಇಲ್ದೆ ಹೋದ್ರೆ ನಿನ್ ಗಂಡ ಸತ್ತು ಸುದ್ದಿನ ಲೌಡ್ ಸ್ಪೀಕರ್ ತರ. ನೋಡಿ, 1,000 ರೂಪಾಯಿ ನೆಲ್ಲಿಂದ ತರ್ಲಿ, ಮನೆಯಲ್ಲಿ ಸಂಪಾದನೆ ಮಾಡೋರು ಯಾರು ಇಲ್ಲ, ಇಂತ ಸ್ಥಿತಿಯಲ್ಲಿ ನೀವು ಹೀಗೆ ಕೇಳಿದ್ರೆ ಇದು ನಿಮಗೆ ನ್ಯಾಯನಾ? ಇದು ಕಲಿಯುಗ ತಾನೇ ಅಮ್ಮಣ್ಣಿ, ನ್ಯಾಯ ಎಲ್ಲಿರ್ತದೆ? ಗಂಡ ಸತ್ತ ಸುದ್ದಿನ ಬಚ್ಚಿಟ್ಟಿದೀಯಲ್ಲ, ಅದು ನಿನ್ ನ್ಯಾಯನಾ? ನೋಡಿ, ನಾನು ಆ ಸುದ್ದಿನ ಮುಚ್ಚಿಟ್ಟಿರೋದು ಇನ್ನೊಬ್ರಿಗೆ ಮೋಸ ಮಾಡಿ ಹಣ ಆಸ್ತಿ ಕಿತ್ಕೊಳಕಲ್ಲ, ನನ್ ಮಗು ಪ್ರಾಣನ ಉಳಿಸ್ಕೊಳಕ್ಕೆ. ನಾನು ಅಷ್ಟೇ ಅಮ್ಮಣ್ಣಿ, ದುಡ್ಡು ಕೇಳ್ತಾ ಇರೋದು ಈ ಜೀವ ಉಳಿಸ್ಕೊಳ್ಳೋದಕ್ಕೆ. ಹೋಗಿ ದುಡ್ಡು ತಂದು ಇಚ್ಚಿಲ್ದಲ್ಲಿ ಹಾಕ್ಬಿಡು, ಇಲ್ದೆ ಹೋದ್ರೆ ಈ ಸುದ್ದಿನ ಹೇಳ್ಬೇಕು ಅಂತ ಬಾಯಿ ಬಿಟ್ಬಿಟ್ಟೋ ಅನ್ಸುತ್ತೆ. ಅಂಕಲ್ ಜ್ಯೂಸ್. ಓಹೋ, ಚಿನ್ ಪಾಪು ತಂದ್ಬಿಟ್ಟಿ ಅಮ್ಮ, ಜೋಣ ಮರಿ. ನೀವ್ ಇದನ್ನ ಕುಡಿತಾರಿ? ನೀವ್ ಕೇಳಿದ್ ನಾನು ತಂದು ಕೊಡ್ತೀನಿ. ಚಿನ್ ಪಾಪು ಇಲ್ಲೇ ಇರ್ಲಿ, ನೀವ್ ಹೋಗಿ. ಪಾಪು, ನನಗೆ ಹಾಟ್ ಡ್ರಿಂಕ್ಸ್ ಕುಡಿದ ಅಭ್ಯಾಸನೇ ಹೊರ್ತು ತಣ್ಣೀರೋದನ್ ಕುಡಿದ್ ರೂಢಿನೇ ಇಲ್ವಲ್ಲಮ್ಮ. ಆದ್ರೂ ನಮ್ ಚಿನ್ ಪಾಪು ನೀನು ತಂದು ಬಿಡಿದೀಯ, ಕುಡಿದು ಬಿಡ್ತೀನಿ.
ಚಿನ್ಪಾಪು ತಗೊಳ್ಳಿ. ಇದರಲ್ಲಿ ಎಲ್ಲಾ ಕಾಗದಗಳು ಸರಿಯಾಗಿದೆ ತಾನೆ? ಆಮೇಲೆ ಕಮ್ಮಿ ಇದ್ರೆ ಈ ಚೀಲ ಎಲ್ಲ ಸರಿಯಾಗಿದೆ. ಚಿನ್ಪಾಪು ನಾನು ಹೋಗ್ಬರ್ತೀನಮ್ಮ. ಅಕ್ಕಲ್ ನಮ್ ಡ್ಯಾಡಿ ಹೇಳಿ ಬೇಗ ಬರೋಕೆ ಹೇಳ್ತೀನಮ್ಮ ಹೇಳ್ತೀನಿ. ಇಲ್ಲಿ ಫಿನಿಶಿಂಗ್ ಟಚ್ ಏನ್ ಕೊಡೋಣ. ಚಿನ್ಪಾಪು ಇದನ್ ತಗೊಂಡೋಗಿ ಡ್ಯಾಡಿ ಕೊಡ್ಲಾ? ಹ್ಞೂ ಅಂಕಲ್ ತಗೊಂಡೋಗಿ. ಬಂದೆ ಬಂದೆ ಬಂದೆ. ಓ ನೀವಾ, ನಾನ್ ಎಷ್ಟೊಂದು ಹೆದರ್ಕೊಂಡ್ಬಿಟ್ಟೆ ಗೊತ್ತಾ? ಯಾಕೆ ಇಷ್ಟೊಂದು ತಡ ಇದು ಬಾಗಿಲು ತೆಗೆದಿದ್ದು? ಹೊಸ ಊರು, ಹೋಟ್ಲ್ ಬೇರೆ. ಆಗಾಗ ಹುಡುಗರು ಬಕೆಟ್ ಪರಕೆ ಇಟ್ಕೊಂಡು ಒಳಗ್ ನುಗ್ತಾನೆ ಇರ್ತಾರ್ರಿ, ಅದಕ್ಕೆ ಬಾಗ್ಲು ಹಾಕೊಂಡ್ಬಿಟ್ಟೆ. ಅಯ್ಯೋ ಪ್ರದ್ದಿ, ಅವ್ರ ಹೋಟೆಲ್ ಕ್ಲೀನ್ ಮಾಡೋ ಹುಡುಗರು ಕಣೇ. ರೂಮ್ ಕ್ಲೀನ್ ಮಾಡೋ ಜೊತೆ ನನ್ನೂ ಕ್ಲೀನ್ ಮಾಡ್ಬಿಟ್ರೆ? ಹೌದಲ್ಲ, ನನ್ ಯೋಚನೆ ಬಂದಿರ್ಲಿಲ್ವೇ ಅಚ್ಚಿನ? ನೀನ್ ಏನ್ ಯೋಚನೆ ಮಾಡ, ಇಷ್ಟರಲ್ಲೇ ಒಂದ್ ಮನೆ ಮಾಡ್ಬಿಡ್ತೀನಿ. ಈ ರೂಮ್ ಸವಾಸನೆ ನಮಗ್ ಬೇಡ. ಎಲ್ಲಾದ್ರೂ ಕೆಲಸ ಸಿಕ್ತಾ? ಒಳ್ಳೆ ಕೆಲಸದ ಮೇಲೆ ಹಾಳಾಯ್ತು. ದುಡ್ಡು ದುಡ್ಡು ಒಳ್ಳೆ ದುಡ್ಡು ಸಿಗೋ ಜಾಗ ಇಟ್ಕೊಂಡ್ಬಿಟ್ಟಿದೀನಿ. ಒಳ್ಳೆ ಸುದ್ದಿ ಹೇಳಿದ್ರಿ, ಮೊದ್ಲು ಹೋಗಿ ಕೈಕಾಲ್ ತೊಳ್ಕೊಳ್ಳಿ. ಬೆಳಗ್ಗೆಯಿಂದ ನೀವಿಲ್ದೆ ಒಂದ್ ತುಟ್ಟು ನೀರೂ ಸಹ ಕುಡ್ದಿಲ್ಲ ಅಂದ್ರೆ. ಎಷ್ಟೇ ಆಗ್ಲಿ, ನೀನ್ ನನ್ ಪತಿವ್ರತೆ ಅಲ್ವಾ, ಕೈಕಾಲ್ ತೊಳ್ಕೊಂಡ್ಬರ್ತೀನಿ. ಪತಿವ್ರತೆ, ನಾ ಇಬ್ರು ಆಸ್ಕೆ ಮೇಲೆ ಕುತ್ಕೊಂಡು ಚಕ್ಕನ್ ಆರ್ತ ಚಿಕ್ಕನ್ ಕಿರಿಯಾರಿ ತಿನ್ನೋಣ. ಸರಿ ಮತ್ತೆ ಬೇಗ ಹೋಗಿ, ನನ್ಗ ಹೊಟ್ಟೆ ಹಸಿತಿದೆ. ನನಗೂ ಆಗ್ತದೆ ನೋಡ. ಹೋಗಿ ಅಂದ್ರೆ ಒಳಗೆ ಹೋಗಿಪ್ಪ. ಎಲ್ಲ ತಿಳ್ಕೊಂಡ್ ತಯಾರಾಗ್ಬಿಟ್ಟಿದ್ದೇನೆ. ಓದ್ಕೋತಿದ್ದೀರಾ ಓದ್ಕೋತಿದ್ದೀರಾ ಅಂದ್ರೆ ಇದೇನಾ ನೀವು ಮಾಡ್ತಿರೋ ಕೆಲಸ? ಇಲ್ಲ, ನಾವಿಬ್ರು ಕಂಬೈನ್ ಸ್ಟಡಿ ಮಾಡ್ತಿದ್ವಿ. ಮಾಡ್ತಿದ್ದೀರಾ ಮಾಡ್ತಿದ್ರಾ? ನನಗೇನ್ ಕಣ್ಣು ಕುರುಡಾಗಿದ್ಯಾ ಅನ್ಕೊಂಡ್ರಾ? ನಿಮ್ಮನ್ ಹೀಗೆ ಬಿಡಬಾರ್ದು, ಇದಕ್ಕೊಂದು ಗತಿ ಕಾಣಿಸ್ಲೇಬೇಕು. ಅಯ್ಯೋ ಇರಿ ನೋಡ್ತೀರಿ ನಿಮ್ಮನ್ ಏನ್ ಮಾಡ್ತಾ. ಲಕ್ಷ್ಮಿ ಲಕ್ಷ್ಮಿ, ನೀನ್ ಮಾಡಿದ್ದ ಕೆಲಸ ಸರಿಯಾ? ವಿಷಯ ನನಗ್ ಗೊತ್ತಾಗದ ಹಾಗೆ ಮುಚ್ಚಿಟ್ಟಿದ್ಯಲ್ಲ, ಇದು ಸರಿನಾ? ಯಾವ ವಿಷಯ ಅತ್ತೆ? ಯಾಕಮ್ಮ ಹಾಗೆ ಕೇಳ್ತೀಯಾ? ರಾಜು ಸುಧಾ ತುಂಬಾ ಮುಂದುವರೆದು ಬಿಟ್ಟಿದ್ದಾರೆ. ಅವರಿಬ್ಬರನ್ನ ನಾವು ಹಿಡಿತದಲ್ಲಿ ಇಟ್ಕೊಳ್ದೇ ಇದ್ರೆ ತುಂಬಾ ಕಷ್ಟ, ತುಂಬಾ ಕಷ್ಟ. ಅಷ್ಟೇನಾ? ಏನಮ್ಮ ಇಷ್ಟು ಹಗುರವಾಗಿ ಹೇಳ್ಬಿಟ್ಟೆ? ಇಬ್ರು ವಯಸ್ಕ್ ಬಂದಿರೋ ಹುಡುಗರು, ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ? ಮೊದ್ಲು ಗೋಪಿಗೆ ಕಾಗದ ಬರಿ, ಬರೋ ಮಾಘ ಮಾಸದಲ್ಲೇ ಇಬ್ರಿಗೂ ಮದುವೆ ಮಾಡ್ಬಿಡೋಣ. ನಾನ್ ಬದುಕಿರೋವಾಗ್ಲೇ ಮೊಮ್ಮಗಳ ತಲೆ ಮೇಲೆ ಎರಡು ಅಕ್ಷತೆ ಕಾಳು ಹಾಕ್ಬಿಟ್ರೆ ಸಾಕು, ಈಗ್ಲೇ ಕಾಗದ ಬರಿ. ಲಕ್ಷ್ಮಕ್ಕ ಲಕ್ಷ್ಮಕ್ಕ. ಓ ರಾಧಾ, ಬಾಮ್ಮ. ಯಾವಾಗ ಬಂದೆ ಊರಿಂದ? ಬಂತ ಅವಾಗ್ಲೇ ಒಂದ್ ವಾರ ಆಯ್ತು. ಹೌದಾ? ಯಾಕೆ ಮನೆ ಕಡೆ ಬರ್ಲೇ ಇಲ್ಲ? ಬಾ ಕೂತ್ಕೋ. ಇಲ್ಲ ಇಲ್ಲ, ಅರ್ಜೆಂಟ್ ಆಗಿ ಹೋಗ್ಬೇಕು. ನಮ್ಮನೇಲಿ ಮಂಗಳಗೌರಿ ವ್ರತ ಮಾಡ್ತಾ ಇದ್ದೀನಿ, ಸಂಜೆ ಬಂದು ಅರಿಶಿನ ಕುಂಕುಮ ತಗೊಂಡ್ ಹೋಗಿ. ನಂಗೆ ಬರಕ್ಕಾಗಲ್ಲ, ನಂಗೆ ಮೈ ಹುಷಾರಿಲ್ಲ. ದಯವಿಟ್ಟು ತಪ್ಪು ತಿಳ್ಕೋಬೇಡ. ನಿಮ್ಮನ್ ಬೇಗ ಕಳಿಸ್ಬಿಟ್ಟಿನ್ರಿ, ಮುತ್ತೈದರೆಲ್ಲ ಬರ್ತಾ ಇದಾರೆ. ನೀವು ನನ್ನ ಚಿಕ್ಕ ಮಗುನಿಂದ ಎತ್ತಿ ಆಡಿಸಿ ಬೆಳೆಸ್ದವರು, ನೀವೇ ಬರ್ದೇ ಇದ್ರೆ ಹೇಗೆ? ಯಾರು ಬರ್ಲಿ ಬರ್ದೇ ಇರ್ಲಿ, ನೀವು ಮಾತ್ರ ಖಂಡಿತ ಬರ್ಬೇಕು. ಬರ್ತೀರಿ ತಾನೆ? ಬರ್ತೀನಿ ಬರ್ತೀನಿ. ಲಕ್ಷ್ಮಕ್ಕ ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಸದ್ಯ ಬಂದ್ರಲ್ಲ, ನನಗೆ ಆಶೀರ್ವಾದ ಮಾಡಿ. ದೇವ್ರು ನಿನ್ನ ಚೆನ್ನಾಗಿ ಇಟ್ಟಿರ್ಲಮ್ಮ. ತಾಳಿ ಅರಿಶಿನ ಕುಂಕುಮ ಕೊಡ್ಸರಿ.
ಲಕ್ಷ್ಮಿ, ಒಂದ್ ನಿಮಿಷ ಬನ್ನಿ ಬನ್ನಿ. ನೀವು ಅರ್ಶನ ಕುಂಕುಮ ಇಟ್ಕೊಂಡು ಸುಮಂಗಲಿ ಆಗಿ ಇಂಥ ಶುಭ ಕಾರ್ಯಕ್ಕೆಲ್ಲ ಬರಬಾರ್ದು ಲಕ್ಷ್ಮಿ. ಹೊಸ್ದಾಗಿ ಮದುವೆ ಆಗಿರೋ ಹೆಣ್ಣಿಗೆ ಆಶೀರ್ವಾದ ಮಾಡೋದು ಇನ್ನೂ ತಪ್ಪು. ನಿಮ್ಮ ಯಜಮಾನ ಸತ್ತೋಗಿರೋ ವಿಷಯ ಇಲ್ಲಿರೋ ಮುತ್ತೈದೆಯರಿಗೆಲ್ಲ ಗೊತ್ತಾಗ್ಬಿಟ್ರೆ ಖಂಡಿತ ಅವರು ಅಂತ ನಿಮ್ಗೆ ಸುಮ್ಮನೆ ಬಿಡೋದಿಲ್ಲ. ನಾನು ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಾನು ಹೇಳೋದೆಲ್ಲ ನಿಮ್ಮ ಒಳ್ಳೇದಕ್ಕೆ. ದಯವಿಟ್ಟು ಇಲ್ಲಿಂದ ಹೊರಟೋಗಿ ಲಕ್ಷ್ಮಿ ಪ್ಲೀಸ್. ಸರಿ ನಿಂತ್ಕೊಳ್ರಿ. ಇಂಥ ಅನ್ಯಾಯ ಮಾಡ್ಬೋದಾ ನೀನು? ಗಂಡ ಸತ್ತೋಳು ಮುತ್ತೈದೆಗಿಂತ ಹೆಚ್ಚಾಗಿ ಹಣ ತುಂಬ ಇಷ್ಟಗಳ ಕುಂಕುಮ ಇಟ್ಕೊಂಡು ಇಂಥ ಶುಭ ಕಾರ್ಯಗಳಿಗೆಲ್ಲ ಬರ್ಬೋದಾ ನೀನು? ಲಕ್ಷ್ಮಕ್ಕ, ಇವ್ರು ಹೇಳ್ತಿರೋದೆಲ್ಲ ನಿಜನಾ? ಹೌದ್ರಿ, ಇಂಥ ಅನ್ಯಾಯ ಎಲ್ಲಾದ್ರೂ ನೋಡಿದ್ರಾ ನೀವು? ಹಣೆಯಲ್ಲಿ ಕುಂಕುಮ, ತಲೆಯಲ್ಲಿ ಹೂವು, ಕೊರಳಲ್ಲಿ ತಾಳಿ ಹಾಕೊಂಡು ನಾನು ಮುತ್ತೈದೆ ಅಂತ ನಮ್ಮನ್ನೆಲ್ಲ ಮೋಸ ಮಾಡ್ತಿದ್ದಾಳೆ. ಇಲ್ಲ, ನಾನು ಯಾರಿಗೂ ಮೋಸ ಮಾಡ್ತಿಲ್ಲ. ನನ್ನ ಮಗು ಪ್ರಾಣ ಉಳಿಸ್ಕೊಳ್ಳೋಕ್ಕೋಸ್ಕರ ಈ ತರ ನಾಟಕ ಆಡ್ತಿದ್ದೀನಿ. ಬಿತ್ರಿ, ನಿನ್ನ ಮಗು ಪ್ರಾಣ ಉಳಿಸ್ಬೇಕು ಅಂತ ರಾಧಾ ನಿನ್ ಹಾಗೆ ಗಂಡನ್ ಕಳ್ಕೊಂಡು ಮುಂಡ ಮಚ್ಕೋಬೇಕಂತೀಯಾ? ಆಂಟಿ, ನಮ್ಮ ಮಮ್ಮಿನ ಯಾಕೆ ಬೈತಾ ಇದ್ದೀರಾ? ಅಯ್ಯೋ ಅಯ್ಯೋ, ಬಂದು ಬಿಟ್ಲು ಮುದ್ದು ಬೇಬಿ. ಎಲ್ಲ ನಿನ್ನಿಂದನೆ ಕಣೆ ಆಗಿರೋದು. ನಿಮ್ ಡ್ಯಾಡಿ ಸತ್ತೋಗಿದ್ದಾರೆ. ಡ್ಯಾಡಿ ಸತ್ತೋಗಿದ್ದಾರ? ಡ್ಯಾಡಿ ಬೇಬಿ. ಅಮ್ಮ ಅಮ್ಮ, ಏನಮ್ಮ? ಯಾಕಮ್ಮ ಒಂಥರ ಇದೆಯಾ? ಏನಿಲ್ಲ ಅಲ್ಲೇ. ನೀವು ನೀನ್ ಹುಡ್ಕೊಂಡು ಯಾರೋ ಬಂದಿದ್ದಾರೆ. ಯಾರಮ್ಮ? ಏನ್ ಮಾಡ್ಲಮ್ಮಣ್ಣಿ, ನೀನ್ ಕೊಟ್ಟು ದುಡ್ಡು ಮುಗ್ದೋಯ್ತು, ಜೇಬ್ ಖಾಲಿ ಆಯ್ತು. ದುಡ್ಡಿಲ್ಲ, ನಾನೇನು ಕೊಡಲ್ಲ. ಸುಮ್ನೆ ತೊಂದರೆ ಮಾಡ್ಬೇಡ, ಮೊದಲು ಹೊರಡಿ ಇಲ್ಲಿಂದ. ನಿಲ್ಲಮ್ಮಣ್ಣಿ, ಇನ್ನು ಬರಲ್ಲ, ಇದೇ ಕೊನೆ ಸಲ. ಅದಕ್ಕೆ ಒಂದೇ ಸಲ 3,000 ರೂಪಾಯಿ ಕೊಟ್ಟು. 3,000? ಅಷ್ಟೊಂದು ದುಡ್ಡು ಎಲ್ಲಿಂದ ತರ್ಲಿ? ಒಂದ್ ನಾಯಾ ಪೈಸೆ ಕೊಡಲ್ಲ, ಹೋಗಿ ಇಲ್ಲಿಂದ. ಹೋಗ್ತೀನಮ್ಮಣ್ಣಿ, ಹೋಗುವಾಗ ನಾನು ಸುಮ್ನೆ ಹೋಗ್ತೀನಿ ತಿಳ್ಕೊಂಡಿದ್ಯಾ? ಚಿನ್ ಪಪ್ಪ, ಚಿನ್ ಪಪ್ಪ. ಅಂಕಲ್ ಯಾವಾಗ ಬಂದ್ರಿ ಅಂಕಲ್? ಇಲ್ಲೇ ಯಾಕೆ ನಿಂತಿದ್ದೀರಾ? ಒಳಗ್ ಬನ್ನಿ ಅಂಕಲ್. ಒಳಗ್ ಬರೋಣ ಅಂದ್ರೆ ನಿಮ್ಮ ಅಮ್ಮ ಮರೆಯಲ್ಲೇ ಇರು ಅಂತಾರೆ. ಯಾಕ್ ಮಮ್ಮಿ? ನಿನ್ ಬಾಯಿ ಮುಚ್ಕೊಂಡು ಒಳಗ್ ನಡಿ. ಚಿನ್ ಪಪ್ಪ ಬಾಯಿಲಿ. ನಿಮ್ ಡ್ಯಾಡಿದು ಒಂದ್ ವಿಶೇಷವಾದ ಸುದ್ದಿ ಹೇಳ್ತೀನಿ. ಡ್ಯಾಡಿ ಸುದ್ದಿನ? ಏನ್ ಅಂಕಲ್? ಬೇಬಿ. ಅಲ್ಲ ಚಿನ್ ಪಪ್ಪಗೆ. ನೀನ್ ಇಲ್ಲೇ ಇರು, ನಾನ್ ತಂದ್ಕೊಡ್ತೀನಿ. ಯಾರೋ ನೋಡ್ತಿದ್ದಾರೆ, ಮರೆ ಹೋಗ. ಸೊಗೋಯ್ತನ್ನ. ಎಷ್ಟೋಯ್ತಮ್ಮಣ್ಣಿ? 1,000 ರೂಪಾಯಿ ನನ್ನ ಹತ್ರ ಅಷ್ಟೇ ಇರೋದು. ಮತ್ತೆ ಮತ್ತೆ ಇಲ್ಲಿ ಬಂದು ನನ್ನ ಪ್ರಾಣ ತೆಗಿಬೇಡ, ದಯವಿಟ್ಟು ಹೋಗಿ ಇಲ್ಲಿಂದ. ಬರೋಲ್ಲಮ್ಮಣ್ಣಿ, ಖಂಡಿತ ಬರೋದಿಲ್ಲ. ಈ ಖಾಲಿ ಆಗೋವರೆಗೂ ಬರೋದಿಲ್ಲ. ಫಿನಿಶಿಂಗ್ ಟಚ್ ಏನ್ ಕೊಡೋಣ? ತಿನ್ನುತ್ತೆ. ಜಯಮ್ಮನವ್ರೆ, ವಿಷಯ ಏನು ಅಂತಂದ್ರೆ, ಅವ್ನು ನೋಡೋಕೊಳ್ಳೆ ಪರವಡಿ ಇದ್ದಾಗಿದ್ದಾನೆ. ಅವನ್ ಜೊತೆ ಕದ್ದು ಮುಚ್ಚಿ ಸರಿಸಾಡ್ತಾ ಇದ್ದಾಳಲ್ಲ. ಯಾರ ತಾಯಮ್ಮ? ಆ ದೊಡ್ಡ ಮನೆ ಲಕ್ಷ್ಮಿನ? ದೊಡ್ಡ ಮನೆ, ದೊಡ್ಡವ್ರ ಯೋಗ್ಯತೆ ಎಲ್ಲ ಇಷ್ಟೇನೆ. ಹೆಸರು ಮಾತ್ರ ಲಕ್ಷ್ಮಿ, ಮಾಡೋದೆಲ್ಲ ಹಲ್ಕ ಕೆಲ್ಸ. ನೀವೇ ಹೇಳಿ, ಸಂಸಾರ ಮಾಡೋ ಗರ್ತಿಗೆ ಬೇರೆ ಗಂಡಸಿನ ಜೊತೆ ಏನ್ ಕೆಲ್ಸ? ಅವನ್ ಯಾರೋ ನೀರ್ ಬಿಲ್ಲೋನೋ ಲೈಟ್ ಬಿಲ್ಲೋನೋ ಇರ್ಬೇಕು. ಲೈಟ್ ಬಿಲ್ ಅವನಾದ್ರೆ ಮರೆ ಕರ್ಕೊಂಡು ಹೋಗಿ ಒಬ್ರನ್ನೊಬ್ರು ತಬ್ಕೊಂಡು ಮಾತಾಡ್ತಾರ? ತಬ್ಕೊಂಡಿದ್ರ? ಹೌದ್ರಿ. ಶಿವ ಶಿವ, ಮಲೆ ಮಹದೇಶ್ವರ, ಧರ್ಮಸ್ಥಳದ ಮಂಜುನಾಥ, ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ಒಂದ್ ದಿವಸ ಆದ್ರೂ ನನ್ ಗಂಡನ್ ಜೊತೆ ನಾನು ಆತರ ನಡ್ಕೊಂಡಿಲ್ಲ. ಅಯ್ಯೋ, ಅವ್ರಿಗೆ ಹೇಗ್ರಿ ಮನ್ಸ್ ಬಂತು ಇಂತ ಕೆಲ್ಸ ಮಾಡೋಕೆ? ಅಲ್ಲ, ಅತ್ತೆ ಮನೇಲೆ ಇದಾರೆ, ವಯಸ್ಸಿಗೆ ಬಂದಿರೋ ಮಗ್ಳವಳೆ. ಗಂಡ ನೋಡಿದ್ರೆ ಶ್ರೀರಾಮಚಂದ್ರ ಇದ್ದಂಗಿದಾನೆ. ಯಾ ರಾಮನು ಇಲ್ಲ, ಭೀಮನು ಇಲ್ಲ, ಇಷ್ಟಕ್ಕೂ ಎಲ್ಲವನೇ ಅವಳು ಗಂಡ. ಬಾಂಬೆಗೆ ಹೋಗಿದ್ರಂತ ಅವ್ರ ಯಜಮಾನ್ರು? ಬಾಂಬೆಗೂ ಅಲ್ಲ, ಮದ್ರಾಸ್ಗೂ ಅಲ್ಲ. ಇನ್ನು ವಿಷಯ ಗೊತ್ತಿಲ್ವ ನಿಮ್ಗೆ? ಏನು? ಅವಳು ಗಂಡ ಅವನನ್ನ ಬಿಟ್ಬಿಟ್ಟವನಂತೆ. ಇದು ಮಾತ್ರ ಸುಳ್ಳು, ನಾನ್ ನಂಬಲ್ಲ. ಹೌದು, ನಾನ್ ಹೇಳಿದ್ರೆ ನೀವು ನಂಬಲ್ಲ. ಅವ್ರು ಹೋಗಿ ಎಷ್ಟು ತಿಂಗಳಾಯ್ತು, ಬಾಂಬೆಗೆ ಹೋಗಿರೋದೇ ಆಗಿದ್ರೆ ಇಷ್ಟು ದಿನ ಆದ್ರೂ ಬರ್ದೇ ಯಾಕಿರ್ತಾರೆ? ಆ ಎಮ್ಮನ ಬುದ್ಧಿ ಗೊತ್ತಾಗಿ ಸಹಿಸಲಾರ್ದೆ ಆ ಅಪ್ಪನೇ ದೂರ ಹೋಗಿರೋದು, ಗೊತ್ತಾಯ್ತಾ? ಮುಂದೆ ನೋಡ್ಕೊಂಡ್ ಸೈಕಲ್ ಓಡಿಸಿ ಚಿವ್ ಹೋಗಿಪ್ಪ. ನೋಡ, ನೀನ್ ಇಲ್ಲೇ ನಿಂತಿರೋ, ನಾನು ಇದೇ ಸೈಕಲ್ ನಲ್ಲಿ ಹೋಗಿ ಹಣ ತಗೊಂಡ್ ನೋಡ್ತೀನಿ ಬ್ಯಾಂಕ್ ನಲ್ಲೇ.
ಹಂಗ ಇಲ್ಲೇ ಐತ ಬ್ಯಾಂಕು ಅಲ್ಲಿ ಅದ್ ಮನೆ ತರ ಐತೆ ಅದ್ ಬ್ಯಾಂಕ ಮನೇನೆ ಕಣೆ ನನ್ ವ್ಯವಹಾರ ದಾರಿ ಅವ್ರಿ ನೋಡ್ಕೊಂಡು ನಿಂತ ಬಿಟ್ಟಿಯಾ ಗೊತ್ತಿರುತ್ತೆ ಹುಷಾರು ಗುಗ್ಗು ನನ್ ಮಕ್ಳ ನನ್ ಸೈಕಲ್ ನ ಜೋಪಾನ ನೋಡ್ಕೊಳ್ರು ಏನು ಏ ನನ್ ಮಕ್ಳ ಸೈಕಲ್ ಸರಿಯಾಗಿ ನೋಡ್ಕೊಳ್ಳಿ ಗುಗ್ಗು ನನ್ ಮಗನೇ ನಾನಲ್ಲ ಕಣ ಅವನ ಕಣ ಈ ಜಾಗಕ್ಕೆ ಅಣ್ಣನವನು ತಗೊಳ್ಳೋ ಸೈಕಲ್ ನೋಡಬಿಡೋಣ ಅಜ್ಜಿ ಕಣ್ಣ ಮುಚ್ಚಲೆ ಆಟ ಆಡೋಣ ಓ ಆಡೋಣ ಹಾಗಾದ್ರೆ ನೀನ್ ಔತ್ಕೋ ನಾನ್ ಹಿಡಿತೀನಿ ಬೇಡ ನೀನ್ ಔತ್ಕೋ ನಾನ್ ಹಿಡಿತೀನಿ ಹೌದಾ ಹಾಗಾದ್ರೆ ನೀನ್ ಕಣ್ ಮುಚ್ಕೋ ನಾನ್ ಔತ್ಕೋತೀನಿ ಔತ್ಕೊಂಡ್ಯಾಕೊಂಡೆ ಕಣ್ ಬಿಡ್ಲ ಬಿಡು ಬಿಡು ಯಾಕಮ್ಮಣ್ಣಿ ನಾನ್ ನೋಡ್ತಿದ್ದಂಗೆ ನಾಗರಾವ್ ಕಂಡು ಎದ್ರಕಂಡಂಗೆ ಎದ್ರಕಂಡು ನಿಂತ್ಕೊಂಡ್ಬಿಟ್ಟೆ ಏನಿಲ್ಲ ಮಣಿ ನೀನ್ ಕೊಟ್ಟ ದುಡ್ಡು ಮುಗಿದೋಯ್ತು ಜೇಬ್ ಖಾಲಿ ಆಯ್ತು ಅದಕ್ಕೆ ಮತ್ ಬಂದೆ ನೋಡಪ್ಪ ಮನೇಲಿ ಎಲ್ರು ಇದಾರೆ ದಯವಿಟ್ಟು ಏನ್ ಗಲಾಟಿ ಮಾಡ್ಬೇಡ ನಿನ್ ಕೈ ಮುಗಿತೀನಿ ಹೊರಟೋಗಪ್ಪ ನಂದೊಂದ್ ಕೊನೆ ಆಸೆ ಇದು ನೆರವೇರಿಸಿ ಕೊಟ್ಬಿಡು ಮತ್ತ ಈ ಜನ್ಮದಲ್ಲಿ ನಿಮ್ ಮನೆ ಕಡೆ ತಲೆ ಹಾಕಲ್ಲ ಚಿಲ್ರಿ ಬಿಡ್ರಿ ಯಾಕೆ ದೇವರಾಣಿ ಹೇಳ್ತಿದ್ದೆ ನನ್ನ ಹತ್ರ ಏನು ಇಲ್ಲ ದಯವಿಟ್ಟು ಹೊರಟೋಗ್ತಾರೆ ಇಲ್ಲ ಉಂಟು ನಿಂಗೆ ಯಾಕಡ ಯಾಕೆ ಗಂಡನ್ ಕಳ್ಕೊಂಡಳಿಗೆ ತಾಳಿ ಯಾಕೆ ಪಾಪಿ ನನ್ ತಾಳಿ ಕಿತ್ಕೊಂಡ್ಬಿಟ್ಟಿಯಲ್ಲೋ ದಯವಿಟ್ಟು ಕೊಟ್ಬಿಡಪ್ಪ ದಯವಿಟ್ಟು ಕೊಡು ನೋಡಮ್ಮಣ್ಣಿ ಗುರುವಾರ 12 ಗಂಟೆಗೆ ಸರಿಯಾಗಿ ಬರ್ತೀನಿ ನೀನ್ 20,000 ರೂಪಾಯಿ ಕೊಟ್ರೆ ಸರಿ ಇಲ್ಲ ನಿಮ್ ಅತ್ತೆಗೆ ನಿಮ್ ಚಿಂಪಾಪುಗೆ ಯಾಕೆ ಊರಿನ ಎಲ್ಲಾ ಜನಗಳಿಗೆ ಟಾಮ್ ಟಾಮ್ ಹಾಕ್ಬಿಡ್ತೀನಿ ನಿನ್ ಗಂಡ ಸತ್ತೋಗಿರೋ ಸುದ್ದಿನ ಗುರುವಾರ 12 ಗಂಟೆ ಎತ್ತಿ ಇರ್ಲಿ ಕಾಪಾಡೋ ಕರ್ತ ನೀನು ನಿನ್ನಿಬ್ಬರು ಮಕ್ಕಳನ್ನ ಒಂದು ಘಳಿಗೆನೂ ಬಿಡದೆ ಯಾವಾಗ್ಲೂ ನಿನ್ ತೊಡೆ ಮೇಲೆ ಕೂರ್ಸ್ಕೊಂಡಿರ್ತೀಯ ಆದ್ರೆ ನನಗಿರೋ ಒಬ್ಬನೇ ಒಬ್ಬ ಮಗನ್ನ ಕಿತ್ಕೊಂಡ್ ಬಿಟ್ಟಿಯ ತಂದೆ ನಿನಗೆ ಇದು ನ್ಯಾಯವೇ ನನ್ನ ಯಾಕಪ್ಪ ಆಕ್ಷೇಪಣೆ ಮಾಡ್ಲಿ ಹಿಂದಿನ ಜನ್ಮದಲ್ಲಿ ಯಾವ ತಾಯಿ ಮಗನ್ನ ದೂರ ಮಾಡಿದ್ನೋ ಅದ್ರ ಫಲನ ಈಗ ಅನುಭವಿಸ್ತಾ ಇದ್ದೀನಿ ಈ ಸೈಕಲ್ ನಮ್ಮ ಯಜಮಾನ್ರದಲ್ವಾ ಯಾರೋ ಆ ತಪ್ಪಿಟ್ಟರೆ ಅನಾಮಯ್ಯ ಏನೋ ಆ ಗೆಟ್ ಗಣ್ಣ ಆ ಬಾಯಿ ಬರ್ಕ ನಿನ್ ಗಣ್ಣ ಏಯ್ ಹಂಗೆ ತೋದ್ರೆ 32 ಹಲ್ಲು ಉದುರ್ಬಿಡ್ಬೇಕು ನಮ್ಗೆ ತಿಳಿತೀನಿ ಮೆಜ್ವನ್ ನೋಡಿದ್ರೆ ಏ ಗುಗ್ಗುನ ಮಕ್ಕಳ ಅಂದ್ರು ನೀನ್ ನೋಡಿದ್ರೆ ತಿಳಿತಿದ್ರಿ ಅಂತಿದೆಯಲ್ಲ ನಿನ್ ತಿವಿದೆ ನನ್ ಪತಿವ್ರತ ಪತ್ನಿ ಎಲ್ಲೋದ್ಲು ಇಲ್ಲಿ ನಿಂತಿರೋ ಹೇಳಿದ್ನಲ್ಲ ದಾರಿ ಬಿಡಿ ದಾರಿ ಬಿಡಿ ದಾರಿ ಬಿಡಿ ಅಮ್ಮಯ್ಯ ದಾರಿ ಬಿಡಿ ಹಾ
ಬೇಡಿ, ಅಯ್ಯಯ್ಯ ದಾರಿ ಬೇಡಿ, ದಾರಿ ಬೇಡಿ ಅಮ್ಮಯ್ಯ ದಾರಿ ಬೇಡಿ. ಬಂತು ಬಂತು ನೋಡೋ ಸೈಕಲ್, ಇದು ಹತ್ತಿ ಹಿಡಿದು ತಳ್ಳೋ ಸೈಕಲ್. ಬಂತು ಬಂತು ಡಕ್ಕೋ ಸೈಕಲ್, ಇದು ಹಣ್ಣ ದಿನ್ನೆ ದಾಟ ಸೈಕಲ್. ದಾರಿ ಬೀಡಿ ಅಮ್ಮಯ್ಯ ದಾರಿ ಬೀಡಿ, ದಾರಿ ಬೀಡಿ ನಜ್ಜಮ್ಮ ದಾರಿ ಬೀಡಿ. ದಿನ ದಿನವೂ ಜಾಗ ಹುಡುಕಿ ಮೆಲ್ ಮೆಲ್ಗೆ ಹೋಗೈತೆ ಒಂಚೂರು ನಾಚಿಕೆ ಇಲ್ದೆ ಮುಂದೆ ಓಡ್ತೈತೆ. ದಾರಿ ಬೀಡಿ ಅಕ್ಕವ್ವ ದಾರಿ ಬೀಡಿ, ದಾರಿ ಬೀಡಿ ಲಕ್ಕಪ್ಪ ದಾರಿ ಬೀಡಿ. ಬಂತು ಬಂತು ನೋಡೋ ಸೈಕಲ್, ಇದು ಹತ್ತಿ ಇಳಿದು ತಳ್ಳು ಸೈಕಲ್. ಬಂತು ಬಂತು ಡಬ್ಬ ಸೈಕಲ್, ಇದು ಹಳ್ಳದಿಂದ ದಾಟು ಸೈಕಲ್. ರಸ್ತೆ ಬ್ಯೂಟಿ ಇದು, ಬ್ಯಾಟೆ ಬೀದಿ ಜೀರೋ ಇದು. ಬೆಟ್ಟ ಹತ್ತೋ ಘಾಟಿ ಇದು, ಘಟ್ಟ ಎಳಿಯೋ ಚೂಟಿ ಇದು. ಕೆಮ್ಮೆಲ್ಲ ತುಕ್ಕು ಹಿಡ್ದು ಮಟ್ಕಾಡು ಬೀಳ್ತಾ ಬೀಳ್ತಾ ರಾತ್ರಿ ಸುತ್ತ ಕೊಟ್ಟು ಸಂಧಿಗೊಂಡಿ ತಪ್ಪೆಟೆ ಎಂತ ತಪ್ಪಿ ನುಗ್ಗಿದ್ರಂತೂ ಓಣಿ ಓಣಿ ನೋಡಬೇಕೆ. ಬಂತು ಬಂತು ನೋಡು ಸೈಕಲ್, ಇದು ಎಳ್ದು ಹತ್ತಿ ತಳ್ಳು ಸೈಕಲ್. ಬಂತು ಬಂತು ಡಗ್ಲು ಸೈಕಲ್, ಇದು ದಿನ್ನೆ ತಗ್ಗು ದಾಟು ಸೈಕಲ್. ದಾರಿ ಬಿಡಿ ಅಯ್ಯಯ್ಯೋ ದಾರಿ ಬಿಡಿ, ದಾರಿ ಬಿಡಿ ತಮ್ಮಮ್ಮ ದಾರಿ ಬಿಡಿ. ಕೊಂಚೂರು ನಾಚಿಕೆ ಇಲ್ಲದೆ ಮುನ್ ಮುಂಕೆ ಓಡ್ತೈತೆ. ದಾರಿ ಬಿಡಿ ಅಕ್ಕವ್ವ ದಾರಿ ಬಿಡಿ, ದಾರಿ ಬಿಡಿ ಲಕ್ಕಪ್ಪ ದಾರಿ ಬಿಡಿ. ಊರಿಂದ ಆಚೆ ಹೋಗೋ ವ್ಯಾಲೆ ಸಾಕಷ್ಟು ಪ್ಲಾನು ಮಾಡೈತೆ. ಕೆಟ್ಟಿರೋ ಬ್ರೇಕು ಮುರಿದಿರೋ ಪೆಟ್ಲು ಬೆಲ್ಡಿಂಗ್ ಕೂಟ ಕಂಡೈತೆ. ಇಲ್ಲಿ ರಸ್ತೆಗೂ ಹೋಗೈತೆ ಮುಳ್ಳಿನ ಸಂಘ ಮಾಡೈತೆ. ವಲ್ಲದ ಕಡೆಯೂ ಬಿದ್ದೈತೆ, ಬಿದ್ದರು ಮತ್ತೆ ಎದ್ದೈತೆ. ಒಂದೇ ಸಮನೆ ಅಕ್ಕ ಇದ್ದ ಹೋಗ್ತಾ ಹೋಗ್ತಾ ಸುಸ್ತೆ ಆಗ್ತ. ನೋಡಕೊಟ್ಟು ಎಲ್ಲಿಂದಲ್ಲೂ ಸಾಗೈತೆ, ಸುಂದರ ಸುಂದರ ಸಂಘ ಮಾಡಿ ಮೂಲ ಮಾನೆ ಮರ್ತೈತೆ. ಬಂತು ಬಂತು ನೋಡೋ ಸೈಕಲ್, ಇದು ಹತ್ತಿ ಇಳಿದು ತಳ್ಳೋ ಸೈಕಲ್. ಬಂತು ಬಂತು ಡಕ್ಕೋ ಸೈಕಲ್, ಇದು ದಿನ್ನೆ ತಗ್ಗು ದಾಟೋ ಸೈಕಲ್. ದಾರಿ ಬೀಡಿ ಅರೆ ದಾರಿ ಬೀಡಿ, ದಾರಿ ಬೀಡಿ ನಮ್ಮಮ್ಮ ದಾರಿ ಬೀಡಿ. ದಿನ ದಿನವೂ ಜಾಗ ಹುಡುಕಿ ಮೆಲ್ ಮೆಲ್ಗೆ ಹೋಗೈತೆ. ಅಂಚೂರು ನಾಚಿಕೆ ಇಲ್ದೆ ಮುನ್ ಮುಂದೆ ಹೋಗ್ತೈತೆ. ದಾರಿ ಬಿಡಿ ಅಕ್ಕವ್ವ ದಾರಿ ಬಿಡಿ, ದಾರಿ ಬಿಡಿ ಲಕ್ಕವ್ವ ದಾರಿ ಬಿಡಿ. ನೋಡು ನನಗೆ ಸಾಕಾಗೋಗ್ಬಿಟ್ಟಿದೆ, ಕಳ್ಳನ ಮಕ್ಕಳು ಸೈಕಲ್ ಆನ್ ಮಾಡ್ಬಿಟ್ಟು. ನೀನು ಕೆಲಸ ಮಾಡು, ನಿನ್ ರೂಮಲ್ಲಿ ಇದ್ಬಿಡು, ನನಗೆ ದೇವಸ್ಥಾನ ಕಡೆ ಅಡ್ಡಾಡ್ಕೊಂಡು ಸ್ವಲ್ಪ ತೀರ್ಥ ಹಾಕ ಮಾಡ್ಬಿಡು. ಬೇಗ ಬಂದ್ಬಿಡಿ, ನಾನು ಇರ್ತೀನಿ. ಅಯ್ಯ ನನ್ ಕೋಳಿ, ಅಯ್ಯ ನನ್ ಕೋಳಿ ಕೋಳಿ, ಅಯ್ಯೋ ಕೋಳಿ ಅಯ್ಯೋ. ಮಮ್ಮಿ ಡ್ಯಾಡಿ ಬಂದ್ರು, ಡ್ಯಾಡಿ ಬಂದ್ರು, ಡ್ಯಾಡಿ ಬಂದ್ರು. ಬೇಬಿ ಮಮ್ಮಿ ಏಪ್ರಿಲ್ ಫೂಲ್, ಅಜ್ಜಿ ಏಪ್ರಿಲ್ ಫೂಲ್. ಬೇಬಿ ಡಾಕ್ಟರ್ ನನಗೆ ಹೇಳಿಲ್ಲ ಸುಮ್ಮನೆ ಈ ತರ ಎಲ್ಲ ಕುಣಿಬಾರ್ದು ಅಂತ, ಸುಮ್ಮನೆ ಒಂದ್ ಕಡೆ ಕೂತ್ಕೋ. ಏಪ್ರಿಲ್ ಫುಲ್ ನಾವೆಲ್ಲ ಕಳೆ ಹುಚ್ಚು ಹುಡುಗಿ, ನಿನ್ ಡ್ಯಾಡಿ ಇನ್ನೂ ಬದುಕಿದ್ದಾನೆ ಅಂತ ನಾವೇ ನಿನ್ನ ಏಪ್ರಿಲ್ ಫುಲ್ ಮಾಡ್ತಿದ್ದೀವಿ. ನಾವಿಬ್ರು ಎಲ್ಲಾದ್ರೂ ದೂರ ಹೋಗಿ ಹಾಯಾಗಿರೋಣ. ಇದೇ ನೀವನ್ನೆಲ್ಲೋ ನೋಡ್ದಾಗಿದೆಯಲ್ಲ, ನಮ್ ಕರಾಟೆ ಕಾಳಿಂಗ ಅಲ್ವಾ? ಓ ಈ ಜ್ಞಾಪಕ ಬರ್ತಾ ಇದೆ. ಹತ್ ಸರಿ ಇವನಿಗೆ ನಿಲ್ ಕೆಲ್ಸ. ಅವತ್ ನೀವು ನಂಗೆ ಸ್ಪೀಡ್ ಆಗಿರ್ಬೇಕು ಅಂತ ಹೇಳಿಲ್ವಾ? ಅದಕ್ಕೆ ನಾನು ಇವ್ರ ಹತ್ರ ಕರಾಟೆ ಕಲಿತಿದ್ದೀನಿ ರೀ.
ಕರಾಟೆ ಇಲ್ಲಿ ಇವನ್ ಜೊತೆ ನೀನು? ನಾವಿಬ್ರು ಕರಾಟೆ ಕಲಿತಿದ್ದೀವ್ರಿ. ಹೌದೌದು, ಮತ್ತೇನತ್ತೆ ನಿನ್ ಬಾಯಿಂದ ಬರೋ ಮಾತನೇ ಇದು? ಏನೇ ಪತಿವ್ರತೆ, ನಿನಗೋಸ್ಕರ ಅವ್ರಿವ್ರಿಗೆಲ್ಲ ಮೋಸ ಮಾಡಿ ತಂದಾಕಿದ್ನಲ್ಲಿ, ನನಗೆ ಹಿಂಗ್ ಮಾಡ್ಬಿಟ್ಟಿಲ್ಲ ಯಾಕೆ ನೀನು? ನಾನೇ ನಿಮಗ್ ಮೋಸ ಮಾಡ್ಲಿಲ್ಲ, ನಾನ್ ನಿಮ್ ಹತ್ರ ಹೇಳ್ಬಿಟ್ಟೆ ನಾವ್ ಹೋಗೋಣ ಅಂತಿದ್ವಿ. ನೋಡಿ, ನಾನ್ ಹೋದ ನಂತರ ತುಂಬಾ ಕುಡಿಬೇಡಿ, ಆರೋಗ್ಯದ ಕಡೆ ಗಮನ ಇಡಿ, ನಾನ್ ಇನ್ ಬರ್ಲಾ. ತಗೊಳ್ಳಿ, ನೀವು ಕಟ್ಟಿದ ತಾಳಿನ ನಿಮ್ ಕೈಲೇ ಬದ್ಧವಾಗಿ ಇಟ್ಕೊಳ್ಳಿ, ನಾನು ಬರ್ಲಾ. ಸರಿ ಸರಿ, ಮೇಡಿ ಹೊರಡೋಣ. ಆ ಕಾಳಿಂಗ, ನಮ್ಮ ಯಜಮಾನ್ರಿಗೆ ಫಿನಿಶಿಂಗ್ ಟಚ್ ಅಂದ್ರೆ ಬಹಳ ಇಷ್ಟ, ಕೊಟ್ಬಿಟ್ ಬರ್ತೀನಿ. ಕೊಡು ಕೊಡು. ನೋಡಿ, ನಿಮ್ ವ್ಯಾಪಕವಾಗಿ ಈ ಕೋಳಿ ನಾನ್ ಸಾಕ್ತೀನ್ರಿ, ಬರ್ಲಾ. ಬಾ ಹೊರೋಣ. ತೊಂದ್ರೆ ಏನಿಲ್ಲಮ್ಮ, ಬ್ಲಡ್ ಸರ್ಕ್ಯುಲೇಷನ್, ಹಾರ್ಟ್ ಕಂಡೀಷನ್ ಎಲ್ಲ ನಾರ್ಮಲ್ ಆಗಿದೆ, ಇನ್ನೊಂದು ತಿಂಗಳು ಬಿಟ್ಟು ಆಪರೇಷನ್ ಮಾಡೋಣ. ಒಂದ್ ತಿಂಗಳು ಕಾಯ್ಬೇಕಾ ಡಾಕ್ಟರ್? ನಾಳೆ ಅಥವಾ ನಾಡಿದ್ದು ಆಪರೇಷನ್ ಮಾಡಕ್ಕಾಗಲ್ವಾ? ಸದ್ಯದಲ್ಲಿ ಅಂತ ತೊಂದ್ರೆ ಏನಿಲ್ವಲ್ಲ, ಯಾಕೆ ಇಷ್ಟ ಅವಸರ? ಇಲ್ಲ, ಅವಳನ್ನ ಸುಧಾರಿಸಕ್ ಆಗ್ತಾ ಇಲ್ಲ. ಬೇಬಿ ಏನಾದ್ರೂ ತುಂಬಾ ಗಲಾಟೆ ಮಾಡ್ತಾಳೇನಮ್ಮ? ಇಲ್ಲ. ಮತ್ತೆ ಯಜಮಾನ್ರ ವಿಷಯ ಬಂದ್ಬಿಟ್ಟು ಸರಿಯಮ್ಮ, ಮುಂದಿನ ಗುರುವಾರ ಅಡ್ಮಿಟ್ ಮಾಡಿ ಆಪರೇಷನ್ ಮಾಡೋಣ. ಈಗ ಬೇಬಿನ ಕರ್ಕೊಂಡು ಹೋಗಿ. ಬೇಬಿ ಏನಾಯ್ತು, ಯಾಕೆ ಅಳ್ತಿದ್ಯಾ, ಏನಾಯ್ತು? ಬಾಯಮ್ಮ ಅಮ್ಮನ ಬಗ್ಗೆ ಏನೇನೋ ಹೇಳ್ತಿದ್ದಾಳೆ ಕಣ. ಅಯ್ಯೋ, ಅವಳ ಹೆಸರೇ ಬಾಯಮ್ಮ, ದೇವ್ರ ಅವಳು ಬಾಯಿ ಕೊಟ್ಟರೋದೆ ಅದಕ್ಕೆ. ಅವಳು ಏನೋ ಅಂದ್ಲು ಅಂತ ನೀನ್ ಯಾಕೆ ಅಳ್ತಿದ್ಯಾ? ಅವಳು ಮಾತ್ಗಳನ್ನ ಕೇಳ್ತಾ ಇದ್ರೆ ನೀರ್ ಹಾಕೊಂಡು ಸಾಯ್ಬೇಕು ಅನ್ಸುತ್ತೆ, ನನಗ್ ತಡ್ಕೊಳಕ್ ಆಗ್ಲಿಲ್ಲ ಕಣ. ಅದ್ ಹೆಂಗ್ರಿ ತಡ್ಕೊಳಕ್ ಆಗುತ್ತೆ, ಅದ್ ಹ್ಯಾಕ್ ತಡ್ಕೊಳಕ್ ಆಗುತ್ತೆ ಅಂತ ಅಲ್ಲ, ಆ ಹುಡುಗಿ ಚೋಟುದ್ದ ಇಲ್ಲ ನನ್ನ ದೆವ್ವ ಅಂತಾಳಲ್ಲ, ನನ್ ಕೋಪ ಬರುತ್ತಲ್ಲ, ನೀವೇ ಹೇಳಿ. ಅದ್ ಯಾಕ್ ಚಿನ್ನ ಅಷ್ಟೊಂದ್ರೆ ಇರ್ತೀಯಾ? ಮೊನ್ನೆ ಯಾವ್ದೋ ಒಂದ್ ಪಿಕ್ಚರ್ ನಲ್ಲಿ ಒಂದ್ ದೆವ್ವ ಸೇಮ್ ನಿನ್ನ ಹಾಗೇನೇ ಇತ್ತು. ಅಮ್ಮ ನೀನ್ ದೆಬ್ಬ ಒಂದೇ ಅಲ್ಲ, ಬೀಡೆ ಪಿಶಾಚಿ ರಾಕ್ಷಸಿ, ನೀನೊಬ್ಬಳು ಮನುಷ್ಯಳ, ದೇವ್ರಂತ ನನ್ನ ಅಕ್ಕನ ಮೇಲೆ ಅಂತ ಮಾತಾಡ್ತಿದ್ದೇನು? ಹೇ ರಾಜಪ್ಪ, ಅವರತ್ತೇನ ಮಾತಾಡ್ತೀಯ ಇಲ್ಲಿ ನನ್ನ ಕೇಳು, ಹೋಗು ಬಂದ್ಬಿಟ್ಟ ಇಲ್ಲಿ, ನಾನೇ ಶೂರ ಅಂತ. ನಾನ್ ಹೇಳೋದೇನು ಊರಿಗೂರೇ ಕೊಂಡಾಡುತ್ತೆ ನಿಮ್ಮ ಮಕ್ಕಳ ಚರಿತ್ರೆನ. ಬಾಯಿಗೆ ಬಂದ ಹಾಗೆಲ್ಲ ಬಗಳ್ಬೇಡ ಬಾಯಮ್ಮ, ನಿನ್ನ ಬಾಯಿ ಸಿಗದು ಬೊಂಬ ಮಾಡ್ಬಿಡ್ತೀನಿ. ನಮ್ಮ ಅಕ್ಕ ಎಂತ ಪಣಿದ ಹೇಳು. ಆ ಮಾತನ್ನ ನಾನೇಕಪ್ಪ ಹೇಳಿ, ಬಾರ್ದವ್ರ ಪಾಪ ಆಡ್ದವ್ರ ಬಾಯಿಲಿ ಅಂತ. ಅಷ್ಟು ತಾಕತ್ತಿದ್ರೆ ಹೋಗಿ ನಿಮ್ಮ ಅಕ್ಕನೆ ಕೇಳು, ಮೂರ್ ಮೂರ್ ದಿವಸಕ್ಕೆ ಒಂದ್ಸಲ ಕದ್ದು ಮನೆಗೆ ಬರ್ತಾನಲ್ಲ, ಅವನ್ ಯಾರು, ಅವನಿಗೂ ನಿನಗೂ ಏನ್ ಸಂಬಂಧ ಅಂತ ಆಗ ಗೊತ್ತಾಗುತ್ತೆ. ಅವಳು ಬಂಡವಾಳ ಬಂದ್ಬಿಟ್ಟ ಇಲ್ಲಿ ನನ್ ಕೊಚ್ಚನ್ ಮಾಡಕ್ಕೆ. ಬೇಬಿ ಸಿಗಾಕಂತೆ. ಬೇಬಿ ಎಲ್ಲಿದ್ಯಾಮ್ಮ ನೀನು? ನಾನು ಇಲ್ಲಿದ್ದೀನಿ ಮಮ್ಮಿ. ಬೇಬಿ ಹಾಸ್ಪಿಟಲ್ ಗೊತ್ತಾಯ್ತು, ಬಾಮ ಹೋಗೋಣ, ಇವನ ಹತ್ರ ಮಾತಾಡ್ತಕ್ಕೋತ್ರೆ ಅಷ್ಟೇ, ಹೊತ್ತಾಯ್ತು ಬಾ ಹೋಗೋಣ. ನಾನ್ ಬರಲ್ಲಮ್ಮ. ಯಾಕ ಮರಿ? ನಾನು ಇನ್ನು ಸ್ನಾನನೇ ಮಾಡಿಲ್ಲಮ್ಮ. ಸ್ನಾನ ಬೇಡ, ಏನು ಬೇಡ, ಬಾ ಮೊದ್ಲು. ಅಕ್ಕ ಸ್ವಲ್ಪ ನಿಂತ್ಕೋ. ಯಾಕೋ? ಎಲ್ಲಿಗೆ ಹೊರಟಿದ್ಯಾ? ಹೋಗೋವಾಗ ಎಲ್ಲಿಗೆ ಅಂತ ಕೇಳೋದು ಮರ್ಯಾದೆ ಇಲ್ಲ, ದಾರಿ ಬಿಡು. ನಿಂತ್ಕೋ. ಯಾಕೋ ಕೇಳಿದ್ರೆ ಪ್ರಪಂಚ ಮುಳುಗೋಗೋದಿಲ್ಲ, ನಿನ್ ಜೊತೆ ಮಾತಾಡ್ಬೇಕು. ಮಾತಾಡ್ತು ಮಾತಾಡಕ್ಕೆ ನನ್ನ ಹತ್ರ ಈಗ ಟೈಮ್ ಇಲ್ಲ, ನಾನು ಅರ್ಜೆಂಟ್ ಹಾಸ್ಪಿಟಲ್ ಹೋಗ್ತಾ ಇದ್ದೀನಿ, ದಾರಿ ಬಿಡು. ಹೊತ್ತಾಗ್ತಿದೆ, ದಾರಿ ಬಿಡು. ಹಾಸ್ಪಿಟಲ್ ಆಮೇಲೆ ಹೋಗ್ಬೋದು, ಈಗ ನಾನು ಕೇಳಿದ ಪ್ರಶ್ನೆ ಉತ್ತರ ಕೊಡು. ಪ್ರಶ್ನೆ ಏನು ಅದು? ಮನೆಗೆ ಆಗಾಗ ಬಂದು ಹೋಗ್ತಾನಲ್ಲ, ಯಾರವನು? ಯಾರು ಬರ್ತಾರೆ? ನನ್ನನ್ನ ಕೇಳ್ತೀಯಾ, ಅದನ್ನ ನೀನೇ ಹೇಳ್ಬೇಕು. ಅದು ನನ್ ನೋಡಿ ಬರೀ, ಈಗಲೇ 11 ಆಗೋಯ್ತು, ಹೊರಡೋ ಟೈಮಲ್ಲಿ ಯಾಕೋ ತಕರಾರು ಮಾಡ್ತೀಯ ನೀನು? ತಕರಾರಲ್ಲ, ಅವನ್ ಯಾರು, ಯಾಕೆ ಬರ್ತಾರೆ ಅಂತ ಹೇಳು. ಅವರು ಬಾಂಬೆಲಿ ಡ್ಯಾಡಿ ಫ್ರೆಂಡ್ ಅಂತೆ. ಓಹೋ, ಅವನ್ ಸ್ನೇಹಿತರು? ಭಾವ ಇಲ್ದೇ ಇರುವಾಗ ಅವನ್ ಯಾಕೆ ಬರ್ತಾನೆ? ಅದನ್ನೆಲ್ಲ ನೀನ್ ಕೇಳ್ಬೇಕಾಗಿಲ್ಲ, ನನಗೆ ಗೊತ್ತಾಯ್ತು, ನಾನು ಹೋಗ್ತೀನಿ. ಅಕ್ಕ ನಮಗೆಲ್ಲ ನೀನ್ ಏನು ಹೇಳ್ದೆ, ವಿಷಯ ಬಚ್ಚಿಡ್ತಿದ್ಯಾ? ನೋಡ್ರಾಜ್, ಬೇಬಿ ವಿಷಯ ನನ್ ಚೆನ್ನಾಗ್ ಗೊತ್ತಿದೆ, ಈಗ ಅವಳನ್ನ ಅರ್ಜೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ, ಅವಳನ್ನ ಅಡ್ಮಿಟ್ ಮಾಡಿದ್ಮೇಲೆ ನಿನ್ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತೀನಿ. ಈಗ ಸುಮ್ನೆ ಬಾಯಿ ಮುಚ್ಕೋ. ಈಗ್ಲೇ ಯಾಕೆ ಉತ್ತರ ಕೊಡ್ಬಾರ್ದು, ಮಗುಗೂ ಇದಕ್ಕೂ ಏನ್ ಸಂಬಂಧ? ಅಯ್ಯೋ ಯಾಕೆ ಈ ತರ ಎಲ್ಲ ಆಡ್ತೀಯ, ನಾನು ಏನಂತ ಉತ್ತರ ಕೊಡ್ಲಿ ರಾಜು? ಭಾವ ಇರೋದು ಬಾಂಬೆನಲ್ಲಿ, ಅವ್ರ ಸ್ನೇಹಿತ ಪದೇ ಪದೇ ಇಲ್ಲಿಗೆ ಯಾಕೆ ಬರ್ಬೇಕು? ಅದು ಕಳ್ಳತನದಲ್ಲಿ ಯಾರಿಗೂ ಗೊತ್ತಾಗ್ದ ಹಾಗೆ ಬರ್ಬೇಕಾ?
ಎಲ್ಲ ವಿಚಿತ್ರವಾಗಿದೆ. ನಿಜ ಹೇಳಕ್ಕ, ಅವನಿಗೂ ನಿನಗೂ ಏನ್ ಸಂಬಂಧ? ನಾಳಿಗೆ ಬಿಗಿ ಹಿಡಿದು ಮಾತಾಡು. ನಾಯಿಗೆ ಬಂದಾಗ ಬೊಗಳಿದ್ರೆ ಹೊಗಳ್ತಿರೋದು ನಾನಲ್ಲ, ನಿನ್ನ ವಿಷಯನ ಈ ಊರಿಗೆ ಊರೇ ಬೊಗಳ್ತಾ ಇದೆ. ಏನೋ ನನ್ನ ವಿಷಯ? ಹೌದು, ಆ ಬಾಯಮ್ಮ ನಡು ಬಿದ್ದಿಲ್ಲಿ ಬಾಯಿಗೆ ಬಂದಾಗೆಲ್ಲ ಬೊಗಳ್ತಿದ್ದಾಳೆ. ನಿನ್ನ ವಿಷಯನ ಬಾಯಿಗೆ ಬಂದಾಗ ಬೊಗಳ್ತಾ ಇದ್ದಾಳ? ಮೂಳೆ ಇಲ್ದಿರು ಅಲ್ಲಿಗೆ ಏನ್ ಬೇಕಾದ್ರೂ ಅನ್ನತ್ತೆ. ಸಾವಿರಾರು ಜನ ಸಾವಿರಾರಲ್ಲಿ ನನ್ನ ಬೆನ್ ಹಿಂದೆ ಹುಟ್ಟಿತ್ತಮ್ಮ, ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ್ದನು. ನಿನಗ್ ನನ್ ಮೇಲೆ ನಂಬಿಕೆ ಇಲ್ವೇನೋ? ನಾನು ಎಂತ ಅಂತ ನಿನಗೆ ಗೊತ್ತಿಲ್ವೇನೋ? ನನ್ ಮೇಲೆ ನಂಬಿಕೆ ಇಲ್ವೇನೋ? ನಮ್ಗೆಲ್ಲ ನಂಬಿಕೆ ಇದೆ ಮಮ್ಮಿ, ಅದಕ್ಕಾಗಿ ಇಷ್ಟೊಂದು ಟೆನ್ಷನ್ ತಗೋತೀಯ? ಇರೋ ವಿಷಯ ಹೇಳ್ಬಿಡತ್ತಾನೆ. ಅದೇನು ಅಂತ ಹೇಳಕ್ಕ? ಹೇಳು ಮಮ್ಮಿ, ಹೇಳಕ್ಕ ಹೇಳು ಮಮ್ಮಿ. ಯಾಕ್ರಪ್ಪ, ಯಾಕೋ ರಾಜು ಸುಮ್ಮನೆ ಆ ಹುಡುಗಿನ ದಬಾಯಿಸ್ತಿದ್ದೀರಾ? ಅಜ್ಜಿ ನಿಂಗ್ ಗೊತ್ತಿಲ್ಲ ಆ ಬಾಯಮ್ಮ ಅಕ್ಕನ ಬಗ್ಗೆ? ನನ್ಗೇನು ಹೇಳ್ಬೇಕಾಗಿಲ್ಲ. ಸೀತಾದೇವಿ ಅಂತ ಸಾಧ್ವಿಗೂ ಆ ಅಪವಾದ ತಪ್ಪಲಿಲ್ಲ. ನನ್ ಸೊಸೆ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು, ನಿಮಗ್ ಗೊತ್ತಿಲ್ಲ. ನೀವ್ ಆಡಿದ ಮಾತಿಗೆ ಲಕ್ಷ್ಮೀ ಹತ್ರ ಕ್ಷಮಾಪಣೆ ಕೇಳಿ, ನಡೀರಿ. ಇಂಥ ಧರ್ಮ ಸಂಕಟಕ್ಕೆ ನನ್ನ ಸಿಕ್ಕಿಸ್ಬಿಟ್ರಲ್ಲರೆ ನೀವು. ಹೋಗುವಾಗ ನನ್ನನ್ನು ಯಾಕೆ ಕರ್ಕೊಂಡು ಹೋಗ್ತೀರ? ಈ ಜವಾಬ್ದಾರಿನೆಲ್ಲ ನನ್ನ ಮೇಲೆ ಹೊರಿಸ್ಬಿಟ್ರಲ್ಲ ರೀ. ಇವ್ರಿಗೆಲ್ಲ ನಾನು ಏನ್ ಜವಾಬ್ ಹೇಳಿ, ಅವ್ರಿಗೆಲ್ಲ ನಾನು ಏನ್ ಉತ್ತರ ಕೊಡ್ತೀನಿ ಹೇಳಿ ನೀವು. ಆಪರೇಷನ್ ಇನ್ನೂ ಲೇಟ್ ಆಗುತ್ತಾ ಡಾಕ್ಟರ್? ಇಲ್ಲಮ್ಮ, ಇನ್ನೊಬ್ಬ ಡಾಕ್ಟರ್ ಬರ್ಬೇಕಾಗಿದೆ, ಅವ್ರು ಬಂದ ಕೂಡಲೇ ಆಪರೇಷನ್ ಮಾಡೋಣ. ಅಪಾಯ ಏನಿಲ್ಲ ತಾನೆ ಡಾಕ್ಟರ್? ಏನು ಇಲ್ಲಮ್ಮ, ಧೈರ್ಯವಾಗಿರಿ, ಎಲ್ಲ ಒಳ್ಳೇದಾಗುತ್ತೆ. ಬೇಬಿಗೆ 5 ನಿಮಿಷ ಆದ್ಮೇಲೆ ಎಚ್ಚರಿಕೆ ಆಗುತ್ತೆ. ಸರಿ, ನಾನು ಈಗ ಬಂದ್ಬಿಡ್ತೀನಿ. ಗುರು ಮುಗಿದೈತೆ ಗುರು, ಇನ್ನೊಂದು ಕ್ವಾರ್ಟರ್ ಹೇಳು ಗುರು. ನನ್ನ ಹತ್ರ ಕಾಸಿಲ್ಲ ಕಣ್ರ, ಒಂದ್ ಕೆಲಸ ಮಾಡ್ರ, ಇವತ್ ನನ್ನ ಕಡೆ ಹೋಗ್ತಾ ಇದ್ದೀನಿ, ನೀವು ನನ್ನ ಜೊತೆ ಬಂದ್ಬಿಡ್ರ. ಒಂದ್ ಕ್ವಾರ್ಟರ್ ಏನು, ಒಂದ್ ಡಬ್ಬ ಸದಾಯ ಒಳಗಡೆ ನಿಮ್ಮನ್ನ ಮುಳುಗಿಸಿ ಏಳಿಸ್ಬಿಡ್ತೀನಿ. ಏನ ಹೇಳ್ರ, ಬಂದ್ಬಿಡ್ತೇನೆ. ಸರಿ ಗುರು. ನಾನೀಗ್ಲೇ ಬಂದ್ಬಿಡ್ತೀನಿ. ಏನಮ್ಮಣ್ಣಿ, ಏನಮ್ಮಣ್ಣಿ, ಗುರುವಾರ 12 ಗಂಟೆಗೆ ಮನೆಗೆ ಬರ್ತೀನಿ ಅಂತ ಹೇಳಿದ್ರು, ನನಗೆ ಕೈ ಕೊಟ್ಬಿಟ್ಟು ಆಸ್ಪತ್ರೆಗೆ ಬಂದ್ಬಿಟ್ಟಿದ್ಯಲ್ಲ, ನೋಡಿದ್ಯಾ ಎಲ್ಲಿದ್ರು ನಾನು ಯಾಕೆ ಪತ್ತೆ ಬರ್ತೀನಿ ಅಂತ? ನಾನ್ ಕೇಳುದು ಸಣ್ಣ ಕೊಟ್ಬಿಟ್ರೆ ಸರಿ, ಇಲ್ಲದೆ ಹೋದ್ರೆ ಎಲ್ಲ ವಿಚಾರ ಚಿರುಪಾಪು ತಿಳಿಸ್ಬಿಡ್ತೀನಿ. ನನ್ನ ಹತ್ರ ಅಷ್ಟೊಂದು ಹಣ ಇಲ್ಲ, ಇದ್ದಿದ್ ತಾಳಿನೂ ನೀನ್ ಕಿತ್ಕೊಂಡ್ಬಿಟ್ಟೆ. ನಿನ್ ಮನಸ್ಸಿನಲ್ಲಿ ಕರುಣೆ ಅನ್ನೋದೇ ಇಲ್ವೇ? ಕರುಣೆ ಇದ್ದಿದ್ದಕ್ಕೆ ಅಲ್ವಾ ತಾಯಿ ಇಷ್ಟು ದಿವಸ ನಾನು ಬಿಟ್ಕೊಂಡು ಬಂದಿದ್ದು? ಆಯ್ತು, ನಿನ್ ಮುಖ ನೋಡಿದ್ರೆ ಯಾಕೋ ನನಗೆ ಅಯ್ಯೋ ಅನ್ಸುತ್ತೆ. ನಾನು ಕೇಳಿದ್ರಲ್ಲಿ ಅರ್ಧಕ್ಕರ್ಧ ಕನ್ಸೆಷನ್ ಕೊಟ್ಬಿಡ್ತೇನೆ. ನಾನು 20,000 ಕೇಳಿದ್ದೆ, 10,000 ರೂಪಾಯಿ ಕೊಟ್ಬಿಡು. ತಿರುಗಿ ನಿನ್ ನೋಡ್ದಂಗೆ ಇವರೇ ಬಿಟ್ಕೊಂಡು ಹೋಗ್ತೀನಿ. ಹತ್ತು ಸಾವಿರ ನಾನು ಎಲ್ಲಿಂದ ತರಲಿ? ಕೂಡ ಪಾಪುಗೆ ವಿಷಯ ಏನು ಅಂತ ನಾನು ಹೇಳ್ಬಿಡ್ತೀನಿ. ನಿನ್ ಕಾಲು ಬೀಳ್ತೀನಿ, ದಯವಿಟ್ಟು ಏನು ಹೇಳ್ಬೇಡ. ಆಗಲಮ್ಮ. ಹಾಗೆ ಹೇಳ್ಬೇಡಪ್ಪ, ನಿನ್ ತಮ್ಮಯ್ಯ ಅಂತೀನಿ. ಆಗಲಮ್ಮ. ಹೇಳ್ಬಿಡ್ತಾನಂತ ಮಹಾರಹಸ್ಯ. ಅಪ್ಪ ಮುದುಕಿ,
ಈಗಲೂ ಆಗ್ಲೂ ನೆಗೆದು ಬಿದ್ದೋಗಿದ್ಯಾ, ಏನ್ ಇಟ್ಕೊಟ್ಟೆ ತಡಕ್ ನೋಡ್ಕೊಳ್ಳಾಗೆ ಗಟ್ಟಿ ಮುದುಕಿ. ನೀನು ಗೊತ್ತಾಯ್ತೇನೋ ನಾನ್ ಯಾರು ಅಂತ? ಗೊತ್ತಾಯ್ತು ನಿನ್ನ ಮಗ ಏನಾಗಿದ್ದಾನೆ ಅಂತ. ನನ್ನ ಮಗ ನಿನ್ ಹಾಗೆ ಕಷ್ಟಪಡೋರ್ನ ಹಿಂಸೆ ಕೊಡೋನಂತಲ್ಲ, ಅದಕ್ಕೆ ಇನ್ನೊಬ್ಬರ ಮನಸ್ಸು ನೋಯಿಸಬಾರ್ದು ಅಂತ ಯಾರ ಕಣ್ಣುಗೂ ಬೀಳದೆ ದೂರ ಹೋಗಿ ಪ್ರಾಣ ಬಿಟ್ಟ. ಅವರು ತಿರೋಗಿರೋ ವಿಷಯ ನಾನವ್ರಿಗೆ ಭಾಷೆ ಕೊಟ್ಟಿದ್ದು. ನಾನ್ ನಿಮ್ಗೇನು ಹೇಳಿಲ್ವೆ? ನನಗೆ ಲಕ್ಷ್ಮಿ, ನಿನ್ನಂತ ಸೊಸೆ ಸಿಕ್ಕಿರೋದು ನನ್ ಪುಣ್ಯ, ನನಗೆಲ್ಲ ಗೊತ್ತು. ಈ ಸುದ್ದಿ ನೆನೆವ ಮಾಡ್ಕೊಂಡು ನಿನಗೆ ಇಷ್ಟೊಂದು ಹಿಂಸೆ ಕೊಟ್ಟನಲ್ಲ ಈ ಚಂಡಾಲ, ಇನ್ನು ಮುಂದೆ ಇವನ್ ಆಟ ನಡೆಯೋಲ್ಲ. ಬಲೆ ಗಾಟಿ ಮುದುಕಿ ನೀನು, ಹೊಟ್ಟೆ ಲುಟ್ಟಿದ ಮಗ ಸತ್ ಸುದ್ದಿ ಕೇಳಿದ್ರು ಒಳ್ಳೆ ಗುಂಡ್ಕಲ್ ನಿಂತಾಗ ನಿಂತಿದ್ದೀಯಲ್ಲ. ನಿನಗಿರೋದು ಒಂದೋ ಎರಡೋ ಗುಂಡಿಗೆ ಅಲ್ಲ, ಎಂಟು ಗುಂಡಿಗೆ ಇದೆ. ಆದ್ರೆ ಚಿಂಪಾಪ ಇರೋದು ಒಂದೇ ಒಂದು ಗುಂಡಿಗೆ. ಅಪ್ಪ ಸತ್ತಿರೋ ಸುದ್ದಿ ಅವಳ ಕಿವಿಗೆ ಏನಾದ್ರು ಬಿದ್ರೆ ಇರೋ ಒಂದು ಗುಂಡಿಗೆ ಡಮೋರ್ಡು ಹೊಡೆದೋಯ್ತದೆ. ಅದಕ್ಕೆ ಕೊಟ್ಬಿಡಿ, ನಿಮ್ಮಮ್ಮಗ ಪ್ರಾಣ ಉಳಿಯುತ್ತೆ, ಅಂದ್ರೆ ಹೋದ್ರೆ ಹೊಟ್ಟೋಗುತ್ತೆ, ಗೊತ್ತಾಗುತ್ತೆ. ನಾನು ಹೋಗ್ಬೇಕು. ಹಣ ನಾನ್ ಕೊಟ್ಟೆ. ಏಯ್ ನಿನಗೆ ಎಷ್ಟು ಬೇಕೋ ಬೇಕಾದಷ್ಟು ಬೇಕಪ್ಪ, ಬಲೆ ಪಾಪರ ಆಗ್ಬಿಟ್ಟಿದ್ದೀನಿ. ಪಾಪರ ಆಗಿದ್ಯಾ? ನಾನ್ ಸರಿ ಮಾಡ್ತೇನೆ. ಇಲ್ಲಕ್ಕ ಇಂಥವ್ರಿಗೆ ನಾನೇ ಕೊಡ್ಬೇಕು. ಬಾರ ಮೋಸ ಮಾಡ್ಬಿಡಿಯಪ್ಪ. ಇಲ್ಲ ಮೋಸ ಇಲ್ಲ, ಬಾರ. ಅಯ್ಯಯ್ಯೋ ಒಂದೇ ಅರ್ಥ ಪಾಪು. ಹೆಂಗಸರ ಹತ್ರ ಹಣ ಕೇಳಿದ್ರೆ ಅವರೆಲ್ಲೋ ಕೊಡ್ತಾರೆ, ನನ್ನ ಹತ್ರ ಮೊದ್ಲೇ ಕೇಳಿದಿದ್ರೆ ನಾನೇ ಕೊಡ್ತಿದ್ದೆ. ನನಗೆ ದುಡ್ಡಿನ ವಿಚಾರದಲ್ಲಿ ಹೆಂಗಸರು ಗಂಡಸು ಅನ್ನೋದು ಗೊತ್ತಾಗೋದಿಲ್ಲ, ನೀನೇ ಮೊದ್ಲೇ ಕೊಡ್ತೀನಿ ಅಂತ ಹೇಳ್ಬಿಡ್ಬೇಕಾಯ್ತು. ಅಚ್ಚರಿ ಈಗ ಎಷ್ಟು ಬೇಕು? 20,000 ರೂಪಾಯಿ ಸಾಕು. 25 ಕೊಟ್ರಿ ತೊಂದ್ರೆ ಇಲ್ಲ. 25 ಬೇಕಾ? ಅಷ್ಟೇನಾ? ಯೋ ದುಡ್ಡು ಕೊಡ್ತೀನಿ ಅಂತ ವದೆ ಕೊಟ್ಬಿಟ್ಟಲ್ಲ ನೀನು. ದುಡ್ಡು ಬೇಕೇನ? ದೇವ್ರು ಒಳ್ಳೇದ್ ಮಾಡ್ದಮ್ಮ,
ಬೇಬಿಗೆ ಆಪರೇಷನ್ ಸಕ್ಸಸ್ ಆಯ್ತು. ಇನ್ ಯಾವ ಅಪಾಯನೂ ಇರೋದಿಲ್ಲ. ಇನ್ನೊಂದು ವಾರ ಇಲ್ಲೇ ಇರಲಿ, ಮುಂದಿನ ವಾರ ಡಿಸ್ಚಾರ್ಜ್ ಮಾಡಿಸಿ ಮನೆ ಕರ್ಕೊಂಡು ಹೋಗಿ. ನೀವು ಕೈ ಮುಗಿಬೇಡಿ ಅಮ್ಮ, ನಾನು ಗೋಪಾಲ ಕೊಟ್ಟ ಮಾತನ್ನ ಉಳಿಸ್ಕೊಂಡೆ. ಅಮ್ಮ ತೋರಿಸ್ತೀನಿ ನೋಡಮ್ಮ, ನಿಮ್ ಡ್ಯಾಡಿ ಸತ್ತು ಸ್ವರ್ಗದಲ್ಲಿದ್ದಾರೆ. ಇಂದಲ್ಲ ನಾಳೆ ನಾವೆಲ್ಲ ಅಲ್ಲಿಗೆ ಹೋಗ್ಬೇಕು.